ಗೀತಾಚಾರ್ಯನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಭಗವಾನ್ ವೇದವ್ಯಾಸರಿಗೆ ನಮಿಸುತ್ತ, ಗೀತಾ ಮಾತೆಗೆ ಮಣಿಯುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಭಕ್ತನಾದ ಅರ್ಜುನನಿಗೆ ಭಗವಂತನು ಗೀತೋಪದೇಶ ಮಾಡುತ್ತಾ ಕರ್ಮಯೋಗವನ್ನ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾನೆ. ನಾರಾಯಣ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ವಯ್ಯ, ವಚನ ಸಾಹಿತ್ಯ ಗೊತ್ತಾನೆ. ಸೊ ಅಂತಹ ಕಾಯಕ ಯೋಗಿ ಅವರಿಗೆ ಇವತ್ತಿನ ಈ ಪ್ರವಚನ, ಮುಂದಿನ ವಾರ ಪ್ರವಚನ ಎರಡು ಅವರಿಗೆ ಸಮರ್ಪಿಸೋಣ. ಏನಂತೀರಿ? ಯಾರಿಗೂ ನಿಮ್ಗೆ ಇಷ್ಟ ಇಲ್ವಾ? ನೀವೇ ಇಟ್ಕೊಳ್ಳಿ. ಅದರಿಂದ ಕರ್ತಾರ ಅನ್ನೋ ಕಮ್ಮಟ ಇದು. ಈ ಕಮ್ಮಟದಲ್ಲಿ ಕರ್ತಾರ ಅನ್ನತಕ್ಕಂಥದ್ದು ನಮಗೆ ಒದಗಿಸಿರತಕ್ಕಂಥ ಏಕೈಕ ಅಸೈನ್ಮೆಂಟು, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಇದು ಕರ್ಮ ಭೂಮಿ, ಕರ್ಮಭೂಮಿ. ಸೊ ಇವಾಗ ನೋಡಿ, 10 ಲಕ್ಷ 12 ಲಕ್ಷ ಜನನು ಅವರ ಕಾಯಕ ಯೋಗಿಗಳನ್ನು, ಸೊ ಪೂಜ್ಯರಾದ ಶಿವಕುಮಾರ ಸ್ವಾಮಿಗಳನ್ನು ಭೇಟಿ ಮಾಡಿದ್ರು ಅಂತ ಇದೆ. ಅಂದರೆ ಅವರ ಶರೀರವನ್ನು ನೋಡಿದ್ರು ಅಂತ ಇದೆ. ಆ 12 ಲಕ್ಷ ಜನ, 10 ಲಕ್ಷ ಜನದಲ್ಲಿ ಯಾರಿಗಾದರೂ ಅವ್ರ ಥರನೇ ಆಗೋಣ ಅಂತ ಅನಿಸಿದ್ಯಾ? ಅನಿಸಿರ್ಬೇಕಲ್ವಾ? ಅನಿಸಿದ್ರೆ ನೀವು ಫಾಲೋ ಮಾಡ್ತಾ ಇದ್ದೀರಿ ಅಂತ ಅರ್ಥನಪ್ಪ. ಇಲ್ಲಾಂದ್ರೆ ಏನು ಪ್ರಯೋಜನ? ಅವ್ರು ಸನ್ಯಾಸಿಗಳಾಗಿ ಸ್ವಾಮಿಗಳಾಗಿ ಏನು ಪ್ರಯೋಜನ ಅಲ್ಲ? ಈಗ ಅವ್ರು ನೋಡ್ಬಿಟ್ಟು ಇವಾಗ ಇನ್ ಮುಂದೆ ಅದನ್ನ ಮೇಲೆ ಹಾಸಿಗೆಲ್ಲ ಹಾಕಿರ್ತಾರೆ, ಹೋಗ್ತೀರಿ, ನಮಸ್ಕಾರ ಮಾಡ್ತೀರಿ, ಸ್ವಾಮಿ ನಮ್ಗೆ ಕಾಪಾಡಿ. ಆವಾಗ್ಲೂ ನಮ್ದೇ ಆದ ಒಂದು ಸ್ವಾರ್ಥದ ಇಚ್ಛೆಯಿಂದ ಸ್ವಾಮೀಜಿಗಳನ್ನ ಮಠಕ್ಕೆ ಹೋದಾಗ ಕೇಳ್ಕೊಳ್ಳೋದು ಅದು ಇದು. ಈ ಪ್ರಾಕ್ಟೀಸ್ನ ಅಕಸ್ಮಾತ್ ನಿಮಗಿದ್ರೆ ದಯವಿಟ್ಟು ಬಿಟ್ಟು ಬಿಡಿ. ಇವತ್ತಿನ ಇವತ್ತಿನ ಭಾಗನೇ ಅದು ನೋಡಿ. ಅದೇನೋ ಒಂಥರ ಹೊಂದಾಣಿಕೆ ಆದ ಹಾಗೆ ಅವರೇ ದೊಡ್ಡ ಉದಾಹರಣೆ. ಹಾಗಾಗಿ ನಿಮ್ಗೆ ಕರ್ಮಯುಗದಲ್ಲಿ ಈ ಭಾಗ ಬಂದಿದೆ ಅಲ್ವಾ? ಸೊ ಕರ್ಮವನ್ನ ಯೋಗದಂತೆ ಮಾಡಿದವರು ಶಿವಕುಮಾರ ಸ್ವಾಮಿಗಳು. ನಿಮ್ ಕಣ್ಮುಂದೆ ಉದಾಹರಣೆ ಇದೆ, ಅದು ಹಳೇದೆಲ್ಲ ನೋಡ್ಬೇಕಾಗಿಲ್ಲ. ಶಂಕರಾಚಾರ್ಯರು, ಬಸವಣ್ಣವರು, ಅದು ಇದೇನು ಬೇಡಪ್ಪ. ಈಗ ನಿಮ್ ಎದುರಿಗೆ ನಡೀತಲ್ಲಪ್ಪ 111 ವರ್ಷ, ಹೌದಾ? ಆದ್ರೆ ಒಂದನ್ನ ನಾವು ಯೋಚನೆ ಮಾಡ್ಲೇಬೇಕು. ಎರಡು ಭಾಗ ಇದೆ ಇದ್ರೊಳಗಡೆ. 111 ವರ್ಷ ಬದುಕಿದ್ರು, ಸಣ್ಣ ಮಕ್ಕಳಿಗೆಲ್ಲ ಅನ್ನದಾಸೋಹ ಮಾಡಿದ್ರು, ಅಕ್ಷರ ದಾಸೋಹ ಮಾಡಿದ್ರು, ಎಲ್ಲಾನುವೆ ಹೊಗಳುವಂತ ವಿಚಾರ ಹೊರಗಡೆಯಿಂದ ಇರುವ ಜನರಿಗೆ, ಹೌದಲ್ವಾ? ನಾವೆಲ್ಲರೂ ಹೊಗಳ್ತೀವಿ, ನಮ್ಮ ಥರ ಬೇಕಾದ ಜನ, ಕೋಟಿ ಕೋಟಿ ಜನ ಕೂಡ ಹೊಗಳಬಹುದು, ಹೌದಾ? ಆದರೆ ಯಾರು ಅವ್ರ ಥರ ಆಗಲ್ಲ. ಯಾಕಾಗಲ್ಲ? ಒಂದು ಸ್ವಲ್ಪನಾದ್ರು ಅವ್ರನ್ನ ಫಾಲೋ ಮಾಡ್ಬೇಕು ತಾನೆ. ಮುನ್ನೆ ಭಯ ಯಾಕೆ, ಹ್ಯಾಕ್ ಫಾಲೋ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ನೊಂದು ಭಾಗ ಏನು ಅಂದರೆ, 111 ವರ್ಷ ಆ ಶರೀರದಲ್ಲಿ ಆ ಜೀವ ಎಷ್ಟು ಸಂತಪಟ್ಟಿರ್ಬೇಕು, ಹೌದಾ? ನಿಮಗೆ 111 ವರ್ಷ ಆಯುಸ್ಸೆ ಕೊಡ್ಸೋಣಪ್ಪ, ಆ ಥರ ಇರ್ತೀರಾ? ಆಗದೇ ಇಲ್ಲ, ನೀವು ಹೀಗೆ ಕೂತ್ಕೊಳ್ಳೋಕೆ ಆಗಲ್ಲ. ಒಂದು ವರ್ಷ ಎಷ್ಟೋ ವರ್ಷ ಹಾಗೆ ಇದ್ರು ಅವರು, ಕಣ್ಣು ತೆಗೆದೇ ನೋಡ್ತಿರಲ್ಲ ಅವರು. ಯಾಕೆ ಅಂದರೆ ಅವರಿಗೆ ಇವತ್ತಿನ್ನೇನು ಮೊದಲನೇ ಶ್ಲೋಕ ಇದೆ ಅವ್ರಿಗೆ ಅಪ್ಲೈ ಆಗ್ತಾ ಇದ್ದಿದ್ದು ನೋಡಿ. ಇವತ್ತೇನು ಪಾಠ ಮಾಡಬೇಕು ಅವ್ರಿಗೇನೆ ಅಂದರೆ, ಎಲ್ಲವೂ ಭಗವದರ್ಪಿತ ಭಾವದಲ್ಲಿ ಇದ್ದುಕೊಂಡು ಯಾವುದೇ ಕರ್ಮದ ಫಲದಲ್ಲಿ ತನ್ನ ಸ್ವಾರ್ಥವನ್ನು ಇಡದೆ, ಇಚ್ಛೆ ಇಡದೆ ನೋಡಿ. ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಯಾರು ಮಾಡ್ತಾರೋ, ಅದಕ್ಕೆ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದ್ರು, ಬೇರೆ ಆಶ್ರಮವಾಸಿಗಳಿಗೂ ಶಿವಕುಮಾರ ಸ್ವಾಮಿಗಳಿಗೂ ಏನು ವ್ಯತ್ಯಾಸ, ಅದು ಹೇಗೆ ಇವರು ಅವ್ರಿಗಿಂತ ಹೈಲೈಟ್ ಆಗ್ತಾರೆ ಅಂತ ಕೇಳಿದ್ರಲ್ಲ. ಅದಕ್ಕೆ ನನಗೆ ಹೊಳೆದ ಉತ್ತರ ಹೇಳಿದೆ, ನೀವು ಬೇರೇನು ಹೊಳೆದಿರ್ಬೋದು. ಏಕೆಂದರೆ ಸಿದ್ಧಗಂಗಾ ಸ್ವಾಮಿಯಲ್ಲಿದ್ದಂಥ ಮಠದ ಸ್ವಾಮಿಗಳು ಏನನ್ನು ಕೊಂಡುಕೊಂಡಿರಲಿಲ್ಲ, ಎಲ್ಲವನ್ನು ಕಂಡುಕೊಂಡಿದ್ದರು. ಆಶ್ರಮವಾಸಿಗಳು ಕೊಂಡ್ಕೋತಾರೆ ತಮ್ಮ ಹೆಸರು ರಿಜಿಸ್ಟರ್ ಆಗಬೇಕು ಅಂತ, ಹೌದಾ? ಅದು ಬೇರೆ ಬೇರೆ ಆಶ್ರಮಗಳು ನೋಡಿದಿರಲ್ಲ ನೀವು,
ಅವರವ್ರ ಹೆಸರು ರಿಜಿಸ್ಟರ್ ಆಗಿರುತ್ತೆ. ಇದು ಆ ಥರ ಇಲ್ಲ. ಯಾಕೆ ನಾನು 4 ವರ್ಷ ತುಮಕೂರಲ್ಲೇ ಇದ್ದಾಗ ನಾನು ಕೆಲವು ವಿಚಾರಗಳನ್ನು ಮಠದ ವಿಚಾರವನ್ನು ನೋಡಿದ್ದೇನೆ, ಕೇಳಿದ್ದೇನೆ. ಅವಾಗಿನ್ನೂ ಅವರು ಇನ್ನೂ ಬಹಳ ಹೆಂಗಾಗಿದ್ದರು. ಆವಾಗ ಅವರು ಹೆಂಗಂದರೆ ಅವ್ರು ಯಾವುದನ್ನು ಯಾರು ಸುತ್ತಲುಮುತ್ತಲು ಇರೋ ರೈತರು ಕೂಡ ಸಣ್ಣ ಪುಟ್ಟ ತಮ್ಮ ಜಮೀನು ಸ್ವಲ್ಪ ಭಾಗನೆಲ್ಲ ಮಕ್ಕಳ ಕೊಟ್ಟದ್ದೇ ಹೊರತು ಯಾವುದನ್ನು ಇವರು ಖರೀದಿ ಮಾಡಿರಲಿಲ್ಲ. ಗೊತ್ತಾ ನಿಮಗೆ ಈ ವಿಷಯ? ಗೊತ್ತಾ ಯಾರ್ಯಾರು ಸಿದ್ಧಗಂಗಾ ಮಠ ನೋಡಿದ್ದೀರಿ? ಎಷ್ಟು ಸುಮಾರು 2 ಸತಿಗಿಂತ ಜಾಸ್ತಿ ಯಾರು ನೋಡಿದ್ದೀರಿ? ಒಂದ್ ಸತಿನೂ ಹೋಗದೆ ಇರೋರು ಯಾರು? ಅವರೇ ಪುಣ್ಯವಂತರು. ಯಾಕೆ ಗೊತ್ತಾ? ಆಮೇಲೆ ಹೋಗಿ ಬಂದ್ಮೇಲೆ ನಾವು ಹೇಗಿದ್ದೀವಿ ಅತ್ತಾನೆ ಇಂಪಾರ್ಟೆಂಟು. ಅದರಿಂದ ಯಾವಾಗಲೂ ಒಂದು ದಿಕ್ಕಿನ ಇನ್ನೊಂದನ್ನು ಯೋಚನೆ ಮಾಡಬೇಕು. ಯಾವುದನ್ನು ಬೇಸ್ ಮಾಡಿ ಬದುಕಿದ್ರು ಅವರು? ಯಾವ ಸುಖಕ್ಕೆ ಬದುಕಿದ್ರು? 111 ವರ್ಷ ಯಾರಿಗಾಗಿ ಬದುಕಿದ್ರು? ಅವ್ರಿಗೆ ಮನೆಯೇ, ಮಕ್ಕಳೇ, ಸಂತತಿಯೇ, ಆಸ್ತಿಯೇ, ಪಾಸ್ತಿಯೇ, ಆಸೆಯೇ? ನೋಡಿ, ಏನಾದ್ರು ತಾನು ತಿನ್ಬಿಡ್ಬೇಕು ಅಂತಿತ್ತೆ ಅವ್ರಿಗೆ? ಇಲ್ಲ ಅಲ್ವಾ? ಯಾಕೆ ಆಗಿರಲಿಲ್ಲ ಅಂದರೆ ಯಾವುದು ನನ್ನದಲ್ಲ, ಯಾವುದು ನನ್ನದಲ್ಲದೇ ಇರುವಾಗ ಈ ಮನುಷ್ಯ ಶರೀರದಲ್ಲಿ ಜೀವವು ಏನನ್ನು ಇಲ್ಲಿ ಬಂದು ನಾನು ಸಂಪಾದಿಸಬೇಕಾದದ್ದು ಏನೂ ಇಲ್ಲ ಎಂಬ ಅರಿವು ಇರಬೇಕು. ಅದು ವಿವೇಕ ಅವರಿತ್ತು. ಅವ್ರಿಗಿತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಹೌದಲ್ವೋ? ಆದರೆ ಒಂದಿರಲಿಲ್ಲ. ಏನು ನಾನು ಮಾಡಬೇಕಾದ ಇಲ್ಲಿ ಏನು ಇಲ್ಲ ಅಂತ ಗೊತ್ತಿತ್ತು ಅವ್ರಿಗೆ, ಹೌದಲ್ವೋ? ನಿಮಗೂ ಭಗವದ್ಗೀತೆ ಮುಗೋತಿ ಗೊತ್ತಾಗ್ತದ? ಅಷ್ಟೊತ್ತು ಗೊತ್ತಾದ್ರೆ ಏನು ಪ್ರಯೋಜನ? ಹೋಗೇ ಬಿಟ್ಟಿರ್ತೀವಲ್ಲ. ಈಗ ಗೊತ್ತಾಗ್ಬಿಡ್ಬೇಕು. ಈಗ ಅಂದರೆ ಈ ವಾರ ಮುಂದಿನ ವಾರವೇ ತಿಳ್ಕೊಂಬಿಡ್ಬೇಕು. ಯಾಕೆ ಅಂದರೆ ನಮಗೆ ನಮ್ಮ ಬುದ್ಧಿಯನ್ನು ಸಾಯದು ಸತ್ತ ಮೇಲೆ ಬಳಸುವಂತಿಲ್ಲ, ಹೌದಲ್ಲ? ನಾವು ಹುಟ್ಟುವುದಕ್ಕೆ ಮುಂಚೆ ಬಳಸುವಂತೆ ಇಲ್ಲವೇ ಇಲ್ಲ. ಈ ನಮ್ಮ ಜ್ಞಾನ ನಾವು ಬಳಸಬೇಕಾದ ಯಾವಾಗ? ಈಗ. ಅದು ಸರಿಯಾಗಿ ಬಳಸಬೇಕಾದ ಯಾವಾಗ? ಮತ್ತೆ ಸರಿಯಾಗಿ ಬಳಸಿದೀವೋ ಇಲ್ವೋ ಅಂತ ಗೊತ್ತಾಗೋದು ಯಾವಾಗ? ಬಳಸ್ಬಿಟ್ರಪ್ಪ ಈಗ್ಲೇನೆ. ಏ ಹೋಗಿ ಸರ್, ನೀವಂತಾರ ಒಪ್ಕೊಳಕ್ ಆಗೋದೇ ಇಲ್ಲ, ಹೌದಲ್ವಾ? ಅದಕ್ಕೋಸ್ಕರನೇ ನಮಗೆ ಈ ಜಗತ್ತಿನಲ್ಲಿ ಮನುಷ್ಯ ಶರೀರ ಸಿಕ್ಕಿದೆ ಅನ್ನುವ ಜೀವಕ್ಕೆ ವಿವೇಕ ಬಂದಾಗಲೇ ಅವನ ಬುದ್ಧಿಯಲ್ಲಿ ಶ್ರೇಯಸ್ ಯಾವುದು ಅಂತ ಗೊತ್ತಾಗಬೇಕು. ಶ್ರೇಯೋ ಮಾರ್ಗ ಯಾವುದು? ಶ್ರೇಯೋ ಮಾರ್ಗದಲ್ಲಿ ನಿಸ್ವಾರ್ಥವಾದ ಭಾವ ಇದೆಯಲ್ಲ, ವಿವೇಕ ತುಂಬಿರತಕ್ಕಂಥ ಬುದ್ಧಿ, ವಿವೇಕ ತುಂಬಿರತಕ್ಕಂಥ ಜ್ಞಾನ ಏನಿದೆ, ಅದು ಸಾಂಖ್ಯ ಏನಿದೆ, ಅದು ಅವನ ಜೀವನಕ್ಕೆ ಬದುಕಿರುವಾಗ ಬೇಕಾದದ್ದು. ಅದನ್ನು ಚೆನ್ನಾಗಿ ಸರಿಯಾಗಿ ಪರಿಣತಿಯಿಂದ ಬಳಸಿಕೊಂಡವರು ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠದ ಸ್ವಾಮಿಗಳು. ಆದ್ದರಿಂದಲೇ ಅವರು ಅತ್ಯಂತ ಔನ್ನತ್ಯಕ್ಕೆ ಹೋದರು. ಅಂದರೆ ನಮಗೆ ಎಲ್ರಿಗೂ ಬುದ್ಧಿ ಇದೆ, ನಿಮಗೆಲ್ಲ ಇಲ್ವಾ? ಓ ಹೌದಾ, ಸರಿ, ನಾನು ಮಾತಾಡೋಗಿಲ್ಲ. ಆದರೆ ಇನ್ನೊಂದು ತಿಳ್ಕೊಂಡಿರಿ, ಎಲ್ಲರಿಗೂ ಬುದ್ಧಿ ಇದೆ, ಬುದ್ಧಿ ನಮಗಿದೆ ಎಂಬ ಅರಿವು ಕಮ್ಮಿ ಇದೆ ಅಥವಾ ಇಲ್ಲವೇ ಇಲ್ಲ. ಯಾಕೆಂದ್ರೆ ಇಲ್ಲವೇ ಇಲ್ಲ ಅಂದರೆ ಸಿಟ್ಟು ಬರುತ್ತೆ ಕೆಲವರಿಗೆ. ಕಮ್ಮಿ ಇದೆ ಅಂದರೆ ಒಪ್ಕೊಂಡ್ಬಿಡ್ಬೋದು ಒಂದೊಂದ್ಸತಿ ಅಕಸ್ಮಾತ್, ಹೌದೇ ಇಲ್ವೋ? ಹಾಗಾದ್ರೆ ಏನಿದು ಅನ್ನೋದನ್ನು ಭಗವಂತ ಇವತ್ತು ಬಿಡಿಸಿ ಹೇಳ್ತಾನೆ. ಇವತ್ತು ಮತ್ತು ಮುಂದಿನ ವಾರ ಎರಡೂ ಕೂಡ ಇಲ್ಲಿ ನಡೆಯುವ ಉಪನ್ಯಾಸ ಪ್ರವಚನ ಏನಿದೆ ಅದನ್ನು ಅವ್ರಿಗೆ ಸಿದ್ಧಗಂಗಾ ಮಠಕ್ಕೆ ನಾವು ಒಪ್ಪಿಸಿ ಬಿಡೋಣ, ಸರಿನಾ? ಮುನ್ನೆ ಏನು ನಾನು ಧಾರಾವಾಹಿಗೆ ಹೇಳ್ತೀನಿ, ನೀವೇನು ಕಾಸು ಕೊಡ್ಬೇಕಾಕ್ರೆ ಹೂನಕ್ಕೆ ನಿಮಗೆ, ಹೌದಲ್ವಾ? ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ನೋಡಪ್ಪ ನನ್ನ ಮತ ಒಂದಿದೆ. ಹೋದ್ವಾರ ನೋಡಿದ್ವಿ ಅಲ್ವಾ, ಯುದ್ಧಸ್ವ ವಿಗತ ಜ್ವರ. ಹೋದ್ವಾರದ ಕೊನೆಯ ಲೈನ್ ಏನಿದೆ ಶ್ಲೋಕ ನೋಡ್ಕೊಳ್ಳಿ, ಹೌದಲ್ವಾ? ಯುದ್ಧ ಮಾಡಬೇಕು, ಬದುಕಿರುವಾಗ ನಾವು ಬೇಕು ಬೇಡಗಳ ನಡುವೆ ಹೋರಾಡಬೇಕು. ನಮ್ಮ ಎದೆಯೊಳಗೆ ಕೌರವರು ಇದ್ದಾರೆ, ಪಾಂಡವರು ಇದ್ದಾರೆ, ಅವರಿಬ್ಬರೂ ಇದ್ಮೇಲೆ ಏನು ನಡೀತಿರುತ್ತೆ? ಕುರುಕ್ಷೇತ್ರ ಯುದ್ಧ, ಹೌದಲ್ವಾ? ನಡೀತಾನೆ ಇರುತ್ತೆ. ಅದು ನಮ್ಮ ಮೈಂಡು. ಎಷ್ಟನ್ನು ವೇದವ್ಯಾಸರು ಚೆನ್ನಾಗಿ ಮಾಡಿಟ್ಟೆ ನೋಡಿ ಇದನ್ನು. ನಮ್ಮ ಬುದ್ಧಿ, ನಮ್ಮ ಮನಸ್ಸು ಇದೆಲ್ಲವೂ ಕೂಡ ಒಳಗಡೆ ಯಾವಾಗಲೂ ಒಂದು ಒಪ್ಕೊಳ್ಳುತ್ತೆ, ಒಂದು ಒಪ್ಕೊಳ್ಳಲ್ಲ. ನಮಗೆ ಬೇಕು ಬೇಡಗಳ ನಡುವೆ ಹೋರಾಟ ಇದೆ, ಹೌದಾ? ಯು ವಿಲ್ ಹ್ಯಾವ್ ಎ ಫೈಟ್ ಬಿಟ್ವೀನ್ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಇರುತ್ತೆ ನೋಡಿ ಒಳಗಡೆ, ಅದು ಕೊನೆಯವರೆಗೂ ಇರುತ್ತೆ. ಅದನ್ನು ಹಾಗಾಗಿ ತಿಳಿದುಕೊಳ್ಳುವ ವಿವೇಕಯುಕ್ತವಾದಂಥ ಬುದ್ಧಿಯ ವಿಸ್ತಾರ ಇವಾಗ ನಮಗೆ ಬೇಕು. ಅದಕ್ಕೋಸ್ಕರ ಭಗವಂತ ಇಲ್ಲಿ ಅಪಣೆ ಕೊಡಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಮಗು ನೀನು ವಿಗತ ಜ್ವರ ಅಂದರೆ ಯಾವುದೇ ತಾಪವಿಲ್ಲದೆ ತಾಪರಹಿತವಾಗಿ ನೀನು ಇಲ್ಲಿ ಜೀವನವನ್ನು ನಡೆಸಬೇಕು. ಯುದ್ಧವನ್ನು ಮಾಡು ಅಂತ ಹೇಳಿರೋದು ಸಾಂಕೇತಿಕವಾಗಿ, ಅರ್ಜುನನ ಮೂಲಕ ನಮ್ಗೆ ಹೇಳಿರೋದು ಸಂಕೇತ ಅಷ್ಟೇ. ಮನೆಯಲ್ಲಿ ಬೇಕಾದ ಜನ ಇರ್ತಾರೆ, ಭಿನ್ನಾಭಿಪ್ರಾಯ ಇರುತ್ತೆ, ಹೌದಲ್ವ? ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಇರುತ್ತೆ. ಅದೇನು ಯಾರ್ಯಾರ್ದೋ ವಿಚಾರಕ್ಕೆ ಇವರಿಬ್ಬರು ಭಿನ್ನಾಭಿಪ್ರಾಯ ಇರುತ್ತೆ, ಗೊತ್ತಿರೋ ಇಲ್ವಾ? ಅವರಿಬ್ರು ಅಕಸ್ಮಾತ್ ಅವರವ್ರ ವಿಚಾರದಲ್ಲಿ ಏನಿಲ್ಲದೆ ಬೇರೆ ವಿಚಾರದಲ್ಲಿ ಓಡಾಡ್ತಿರ್ತಾರೆ. ನಿಮ್ಮ ಮಗನ್ ನೋಡಿದ್ರ, ನಿಮ್ಮ ಅಮ್ಮನ ನೋಡಿದ್ರ,
ನಿಮ್ಮ ಅಪ್ಪ ನೋಡಿದ್ರ ನಿಮ್ಮ ತಮ್ಮ ಹೀಗಾಡ್ತಾನೆ ಅಂತಿರ್ತಾರೆ ಹೆಂಡತಿ. ನಮ್ದಿರ್ಲಿ ಬಿಡು, ನಿಮ್ಮನೇಲಿ ಏನು ಗೊತ್ತಿಲ್ಲ ನನಗೆ, ಅವನು ಏನೋ ಒಂದು ಹೇಳ್ತಿದ್ದ. ಇಲ್ಲದೇ ಇರೋರ ಬಗ್ಗೆ ಇವ್ರು ಮಾತಾಡೋದು, ಅವ್ನು ಬೇರೆ ಇರ್ತಾರೆ, ಇವನ್ಲಿರೋರ ಬಗ್ಗೆ ಈಕೆ ಮಾತಾಡಿ, ಈ ಥರ ಇರ್ತಲ್ಲ. ಇದೆಲ್ಲ ನಮ್ಮಲ್ಲಿ ನಡೆಯುವ, ದಿನನಿತ್ಯ ನಡೆಯುವ, ಮನೆಯಲ್ಲಿ ನಡೆಯುವ ಇಂಟಿಂಟಿ ರಾಮಾಯಣಮು ಅರ್ಥಾನೆ, ಪ್ರತಿ ಮನೆಯಲ್ಲೂ ಇರೋ ರಾಮಾಯಣ. ಬೇಜಾರಾದ ಕುರುಕ್ಷೇತ್ರ ಯುದ್ಧ ಅಂತ ಇಟ್ಕೊಳ್ಳಿ, ಎರಡಲ್ಲೊಂದು ನಡೆಸನೇ ಇರ್ತಲ್ಲ. ಹಾ, ಅದಕ್ಕೆ ಹೇಗೆ ಮಾಡಬೇಕು ನಾವು ಅಂತಂದರೆ, ಹೇಗೆ ರಾಗ ದ್ವೇಷಗಳಿಲ್ಲದೆ ಅಂದರೆ ಮೋಹವಿಲ್ಲದೆ ಈ ಪ್ರಪಂಚದಲ್ಲಿ ಬದುಕಿರುವವರೆಗೂ ಈ ಜೀವವು ಶರೀರವನ್ನು ಇಟ್ಟುಕೊಂಡು ವ್ಯವಹಾರ ಮಾಡಬೇಕು ಅನ್ನೋದನ್ನು ಹೇಳ್ತಾನೆ. ಇದನ್ನು ಮಾಡಿದವರು ಶಿವಕುಮಾರ ಸ್ವಾಮೀಜಿಯವರು. ಅದರಿಂದ ಹಾಗೆ ಇದ್ದವರವರು, ಯಾಕೆಂದರೆ ಅವರು ತಂದೆಗೆ ಅವರು ಸನ್ಯಾಸಿ ಆಗೋದು ಇಷ್ಟ ಇರಲಿಲ್ವಂತೆ. ಕೆಲವರಿಗೆ ಬೇಜಾರಾಗತ್ತೆ ಯಾಕೆ ಅಂದ್ಬಿಟ್ಟು, 25 ವರ್ಷ ಊರಿಗೆ ಹೋಗೋರು ತಂದೆನೇ ನೋಡೋಕೆ ಹೋಗಿಲ್ಲ ಅವರು. ಏ, ನಮ್ಗೇನನ್ಸುತ್ತೆ, ತಂದೆ ನೋಡಕ್ ಹೋಗಿಲ್ಲ ಅಯೋಗ್ಯ ಮಗ ಅನ್ಸ್ಬಿಟ್ಟಾನೆ. ಆ ಹುನ್ನಿ ಯಾಕೆ ನೀವು ಭಯ, ಯಾಕೆ ಏನನ್ಸುತ್ತೋ ಹೇಳೋ ಧೈರ್ಯ ಇರಬೇಕು. ಆದ್ರೆ ಯಾಕೆ ಅವ್ರು ಹೋಗ್ಲಿಲ್ಲ ಮಾಡಲಿಲ್ಲ ಅಂದ್ರೆ, 25 ವರ್ಷ ಅವ್ರ ತಂದೆ ನೋಡ್ಲಿಲ್ಲ. ಆದ್ರೆ ಅವ್ರ ತಂದೆ ನೋಡೋದ್ರಿಂದ ಆಗಬಹುದಾದ ಉಪಕಾರಕ್ಕಿಂತ 1 ಕೋಟಿ ಉಪಕಾರವಾಗುವ ಬೇರೆ ವಿಚಾರವನ್ನು ಸಮಾಜ ಮುಖಿಯಾಗಿ ಅವರು ಮಾಡಿದ್ದರು. ಮಕ್ಕಳಿಗೂ ಮುದುಕರಿಗೂ ಬೇಕಾದಷ್ಟು ಸಹಾಯ ಮಾಡಿದ್ರು. ಹೀಗೆ ಎಲ್ಲರೂ ಮಾಡಬೇಕು ಅಂತಲ್ಲ ಅರ್ಥ, ಏನೇನು ನಡಿಬೇಕು ಅದು ನಡೆದು ನಡೆಯುತ್ತೆ. ಅದಕ್ಕೆ ಅವ್ರು ನೋವು ಎಷ್ಟು ತಿಂದರು, ಏನು ಮಾಡಿದ್ರು, ಅದು ಬೇಕಾದಷ್ಟು ಅವರ ವ್ಯಥೆ ಅವ್ರಿಗೆ ಗೊತ್ತಿರುತ್ತೆ, ಹೌದಲ್ವ? ಎಷ್ಟು ಹಗಲುಗಳು, ಎಷ್ಟು ರಾತ್ರಿಗಳು, ಎಷ್ಟು ಊಟವಿಲ್ಲದ ದಿನಗಳು, ಎಷ್ಟು ದೂರದ ಕಾಲ್ನಡಿಗೆಯಲ್ಲಿ ಪ್ರಯಾಣಗಳು, ಎಷ್ಟನ್ನು ಮಾಡಿರ್ಬೋದು ಆ ಜೀವ ಅಲ್ವಾ, ಆ ಶರೀರ. ಅದಕ್ಕೋಸ್ಕರನೇ ನೀವೆಲ್ಲರೂ ಸುಮ್ಮನೆ ಗದ್ದಿಗೆ ನಮಸ್ಕಾರ ಹಾಕಿ ಬಾಳೆಹಣ್ಣು ಕೊಡೋದೇ ಬೆಟರು, ಅವ್ರ ಥರ ಆಗೋದು ಬೇಡ ಅಂತ ತೀರ್ಮಾನ ಮಾಡಿರೋದು, ಹೌದಲ್ವಾ? ಹುನ್ನೆ ನಮ್ಗೇನು ಗೊತ್ತಾ, ಯಾವುದೋ ಒಂದು ಸುಖ ನಮ್ಗೊಂದು ಸ್ಕೇಲ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸೆಟ್ ಆಗಿಬಿಟ್ಟಿದೆ ನಮಗೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಗುಣ ಅದು ಬಿಟ್ಟು ಹೋಗೋಕ್ಕಾಗಲ್ಲ, ಬಿಟ್ಟು ಹೋಗಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಅದನ್ನು ಮ್ಯಾಚ್ ಮಾಡೋಕ್ಕೆ ಒಂದಷ್ಟು ದುಡ್ಡನ್ನು ಪಂಪ್ ಮಾಡ್ಕೊಳ್ಳೋದು, ಅಥವಾ ಯಾರಾದರೂ ಪರಿಚಯ ಮಾಡ್ಕೊಳ್ಳೋದು, ಯಾರ್ಯಾರ ಜೊತೆನೋ ಒಡನಾಟ ಇಡೋದು, ಏನಾರು ಆಗುತ್ತೆ ಅನ್ನೋದು ವ್ಯವಹಾರ ಇಟ್ಕೊಳ್ಳೋದು. ಸೊ ಮನೆಯಲ್ಲಿರೋದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡಿರೋದು, ಅಡ್ಜಸ್ಟ್ ಆಗದೇ ಇದ್ರೆ ಏನಾದ್ರು ಒಂದು ಮಾಡೋದು, ಟೋಪಿನಾರು ಮಾಡಿ ಏನಾದ್ರು ಒಂದು ಸುಳ್ಳು ಅದೋ ತಟೋಟು ಹೇಳಿ ನಮಗಿರುವ ಆಕಾಂಕ್ಷೆಗಳನ್ನು ಮಾಡಿ ಇಷ್ಟನ್ನು ಈಡೇರಿಸ್ಕೊಳ್ಳೋದು. ಇದು ಕೇವಲ ಇಂದ್ರಿಯಗಳಿಗೆ ಸೀಮಿತವಾದವರಿಗೆ, ಇದು ಇಂದ್ರಿಯಾತೀತವಾದ ವಿಚಾರವನ್ನು ಮಾಡುವವರಿಗೆ ಈ ಕಾಯಕ ಅನ್ನೋದು ಒಂದು ಕಲ್ಪವಾಗುತ್ತೆ, ಕಲ್ಪ ವೃಕ್ಷವಾಗುತ್ತೆ. ಈ ಮನುಷ್ಯನ ಈ ಕಾಯಕದಿಂದ ಹೀಗೆ ಭಗವಂತನು ಹೇಳಿದ ರೀತಿಯಲ್ಲಿ ವಿಧಿವತ್ತಾದ ಅಂದರೆ ವೇದಕ್ಕೆ ಸಮ, ವೇದದಲ್ಲಿ ಹೇಳಿರುವ ವೇದಕ್ಕೆ ವಿರುದ್ಧವಲ್ಲದ ಕರ್ಮಗಳನ್ನು ಮಾಡೋದರಿಂದ ಅವನಿಗೆ ಚಿತ್ತಶುದ್ಧಿಯಾಗುತ್ತದೆ. ಒಂದು ತಿಳ್ಕೊಂಡಿರಿ, ಚಿತ್ತಶುದ್ಧಿಯಾಗದೆ ನಿಮಗೆ ಯಾವುದೇ ಬೇರೆ ಮೋಕ್ಷದ, ವೇದದ, ಆತ್ಮದ, ಬ್ರಹ್ಮದ ವಿಚಾರವು ತಲೆಯಲ್ಲಿ ಹೊಳೆಯುವುದೇ ಇಲ್ಲ. ಹೊಳೆದರೂ ಇದು ಅದೆಂದು ಗೊತ್ತಾಗುವುದೇ ಇಲ್ಲ. ಅದರಿಂದ ಮೊದಲೇನು ಮಾಡ್ಬೇಕು, ನಾವು ಚಿತ್ತವನ್ನು ಶುದ್ಧಿ ಮಾಡ್ಕೋಬೇಕು. ಚಿತ್ತದಲ್ಲಿ ಶಾಂತಿ ಇಲ್ಲ, ಚಾಂಚಲ್ಯತೆ ಇರಕೂಡೋದು. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ನೀನು ಹೀಗೆ ಪರಮೇಶ್ವರನಿಗೆ ಎಲ್ಲವನ್ನ ನನಗೆ ಬಿಟ್ಟು ಬಿಡು. ಹೋದ ಶ್ಲೋಕ ನೋಡ್ಕೊಳ್ಳಿ, ಹೋದ್ಬಾರದ್ದು ಕೊನೆ ಶ್ಲೋಕ ಅಲ್ಲ. ಎಲ್ಲ ನೀನು ಮಾಡುವ ಆಲೋಚನೆಗಳು, ಆಡುವ ಮಾತುಗಳು, ಮಾಡುವ ಕ್ರಿಯೆಗಳು, ಕರ್ಮಗಳೆಲ್ಲವನ್ನು ಕೂಡ ಮೈ ಅರ್ಪಿತ, ನನಗೆ ಅರ್ಪಣೆ ಮಾಡು. ನನಗೆ ಅಂದರೆ ದೈವಕ್ಕೆ, ಪರಮಾತ್ಮನಿಗೆ, ಶಿವನಿಗೆ, ಕೃಷ್ಣನಿಗೆ, ನಾರಾಯಣನಿಗೆ, ವಿಷ್ಣುವಿಗೆ. ನೀವು ಯಾವ್ಯಾವುದೋ ದೈವವನ್ನು ನೀವು ದೈವ ಅಂತ ಅಂದ್ಕೊಂಡಿದ್ದೀರೋ ದೈವಕ್ಕೆ ನೀವು ಹೆಸರು ಕೊಟ್ಟಿರ್ಬೋದು. ಏನು ಹೆಸರು ಕೊಟ್ಟರು ದೈವವು ದೈವವೇ, ಹೌದಲ್ವಾ? ದೈವ ಅಂದ್ರೆ ಏನು? ದಿವ್ಯತೆಯಿಂದ ಕೂಡಿರುವುದು ದೈವ. ದಿವ್ಯ ಅಂದ್ರೆ ಏನು? ಬೆಳಕು. ಬೆಳಕು ಅಂದ್ರೆ ಯಾವ ಬೆಳಕು? ಜ್ಞಾನದ ಬೆಳಕು. ಎಂತ ಜ್ಞಾನದ ಬೆಳಕು? ಬ್ರಹ್ಮಜ್ಞಾನ, ಆತ್ಮಜ್ಞಾನ, ತತ್ವಜ್ಞಾನ. ನೀವು ಯಾವ ಪಂಗಡನಾರು ಹೋಗಿ, ಯಾವ ಪಂಥದಲ್ಲಾರು ಇರಿ, ಮನೇಲಿ ಏನಾದ್ರು ಪೂಜೆ ಮಾಡಿ, ಯಾವ ದೇವ್ರನ್ನಾರು ಇಟ್ಕೊಂಡಿರಿ, ಯಾವ ಹೂವನ್ನಾರು ಹಾಕಿ, ಹೌದಲ್ವ? ನನ್ನ ಒಂದ್ಸತಿ ಯಾರೋ ಒಬ್ರು ಕೇಳಿದ್ರು, ಬಿಲ್ಲು ಪತ್ರೆಗೂ ತುಳಸಿಗೂ ವ್ಯತ್ಯಾಸ ಏನು ಅಂತ. ನೋಡಿ, ಚೆನ್ನಾಗಿದೆ ಪ್ರಶ್ನೆ ಅಲ್ವಾ? ತುಳಸಿ ಅನ್ನೋದು ಏಕದಳ, ಇದು ತ್ರಿದಳ. ಇದು ತ್ರಿದಳ ಅಂದ್ರೆ ಅರ್ಥ ಏನು ಅಂದ್ರೆ, ಅವತಾರದಲ್ಲಿರುವ ಬ್ರಹ್ಮ ವಿಷ್ಣು ಮಹೇಶ್ವರ ಸಂಕೇತವಾಗಿರೋದು ಬಿಲ್ಲೋಪತ್ರೆ, ಹೌದಲ್ವಾ? ಎಲ್ಲದಕ್ಕೂ ಕಾರಣವಾಗಿ ಸರ್ವಂ ಕಲ್ವಿದಂ ಬ್ರಹ್ಮ, ಏಕಂ ಏವಂ ಮಧ್ವಯಂ ಬ್ರಹ್ಮ. ಬ್ರಹ್ಮ ಇರೋದು, ದೇವರಿರೋದು ಒಂದ ಎರಡು ಮೂರ ಒಂದು, ಅದು ತುಳಸಿ. ಅದರ ಪ್ರಾಕಟ್ಯವು 3 ಪ್ರಕಾಟ ಇದೆ ಅಂದ್ರೆ ಅರ್ಥ ಏನು? ಸೃಷ್ಟಿ ಇದೆ, ಸ್ಥಿತಿ ಇದೆ, ಲಯ ಇದೆ. ಹೀಗೆ ನೀವು ಭಾವಿಸತಕ್ಕದ್ದು, ನಿಮ್ಗೇನು ಕಾಣ್ತಾ ಇದೆ ಅದನ್ನು ನಂಬ್ತೀರಾ? ಓಕೆ, ಬಿಲ್ಲು ಪತ್ರೆ ಮಾಡಿ, ಏನೀಗ? ಇಲ್ಲ, ದೇವ್ರು ಒಬ್ಬನೇನೆ, ಒಂದು ತುಳಸಿ ದಳ ಹಾಕಿ ಮುದಾಯ್ತಲ್ಲ, ಹೌದಲ್ವ? ಕೊನೆಗೆ ಹೇಗಿದ್ರು ನೀವು ಏನು ಮಾಡೋಕ್ಕಾಗಲ್ಲ, ಗೊತ್ತಾಗತ್ತೆ ನಿಮಗೆ, ಹೌದಲ್ವ?
ಇದನ್ನ ತೆಗೆದು ಅದಕ್ಕೆ ಹಾಕೋದು ಅದನ್ನು ತೆಗೆದು ಇದು ಮಾಡಬಹುದು ಅಂತ ವಿಜ್ಞಾನ ಅಂತ ಕರ್ಕೊಂಡ್ಬಿಡುವುದೇ ಹೊರತು ನಾವು ವಿ ಕೆನ್ ಓನ್ಲಿ ರೀಪ್ರೊಡ್ಯೂಸ್, ವಿ ಕೆನಾಟ್ ಪ್ರೊಡ್ಯೂಸ್ ಎನಿಥಿಂಗ್. ಮ್ಯಾನ್ ಹಸ್ ಗಾಟ್ ಎ ಲಿಮಿಟೆಡ್, ಆ ಲಿಮಿಟೆಡ್ ಥಿಂಕಿಂಗ್ಗೆ ವಿಜ್ಞಾನ ಅಂತ ಕರೆದಿರೋದು, ಅನುಭವ ಅಂತ ಕರೆದಿರೋದು. ಆದ್ದರಿಂದ ಭಗವಂತ ಹೇಳ್ತಾ ಇದ್ದಾನೆ, ಹೀಗೆ ನೀನು ಎಲ್ಲವನ್ನೂ ದೈವಕ್ಕೆ ಅರ್ಪಣೆ ಮಾಡಿಬಿಟ್ಟು, ಇವತ್ತಿನ ಶ್ಲೋಕ ಯಾವ ಮನುಷ್ಯನಾದವನು ಇದನ್ನ ನಿತ್ಯಂ ಅಂದ್ರೆ ಸದಾ ಯಾವಾಗಲೂ ನಾನು ಏನ್ ಹೇಳಿದೇನೋ ಅದನ್ನ, ನೀವೇನ್ ಮಾಡ್ತಿರೋದು ನಂದೇನಿಲ್ಲಪ್ಪ, ಎಲ್ಲವೂ ಪರಮಾತ್ಮ ನಿಂದೇನೆ, ಅದರಿಂದ ನನ್ನ ಮೂಲಕ ಮಾಡುತ್ತಿರುವವನು ನೀನೇ ಅಂತ ತಿಳಿದರೂ ಪರವಾಗಿಲ್ಲ, ನನ್ನಿಂದ ನೀನು ಮಾಡಿಸುತ್ತಿದ್ದೇ ಎಂದು ತಿಳಿದರೂ ಪರವಾಗಿಲ್ಲ. ಅಂದ್ರೆ ಯಾರಿಗಾದರೂ ಅದ್ವೈತ ಅದ್ವೈತಗಳಲ್ಲಿ ಬೇರೆ ಬೇರೆ ಭಿನ್ನಾಭಿಪ್ರಾಯ ಇದ್ದರೆ ಇಲ್ಲಿ ಒಂದು ಗೂಡಿ ಇದೆ, ನನ್ನಿಂದ ಎಲ್ಲ ನೀನು ಮಾಡಿಸ್ತಾ ಇದೆಯಪ್ಪ ಅಂತ ನೀವು ತಿಳ್ಕೊಂಡಿದ್ರು ಪರವಾಗಿಲ್ಲ, ತಪ್ಪೇನಿಲ್ಲ, ಕೊನೆಯಲ್ಲಿ ಅಷ್ಟಾದ್ರೂ. ಅಥವಾ ನನ್ನ ಮೂಲಕ ನೀನೇ ಎಲ್ಲವನ್ನು ಮಾಡುತ್ತಿದ್ದೆ, ನೀನು ದೊಡ್ಡದು ವಿಶಾಲವಾದದ್ದು ಅದ್ವೈತದಿದ್ದ ಅಂತ, ಓಕೆ ನಡೆಯುತ್ತೆ. ಹಾಗೆ ಎಲ್ಲವೂ ನೀನೇ ಮಾಡ್ತಾ ಇದೆ, ನಂದು ಅನ್ನೋದು ಇಲ್ಲಿ ಏನೂ ಇಲ್ಲ, ನಾನು ನಿಮಿತ್ತ ಮಾತ್ರ, ಈ ಶರೀರವು ನಿಮಿತ್ತ ಮಾತ್ರ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳು ನಿಮಿತ್ತ ಮಾತ್ರ, ಕರ್ಮವು ನಿಮಿತ್ತ ಮಾತ್ರ, ಕರ್ಮದ ಫಲಗಳು ನಿಮಿತ್ತ ಮಾತ್ರ. ಯಾವ ನಿಮಿತ್ತ? ಕಾಲ ದೇಶ ಮತ್ತು ಪಾತ್ರ. ಅದರಿಂದ ನನಗೆ ಈ ಭಾಗಕ್ಕೆ ಏನು ಬಂದಿದೆ, ಜಾತಿ ನೀತಿ ಕುಲ ಇದೆಲ್ಲವೂ ಕೂಡ ವ್ಯವಹಾರಕ್ಕೆ ಬೇಕಾಗಿರುವುದು, ವಾಸ್ತವದಲ್ಲಿ ಇದಾವುದು ಇರುವುದಿಲ್ಲ ಎಂಬ ಪೂರ್ಣ ನಂಬಿಕೆಯೊಡನೆ ಎಲ್ಲವನ್ನು ಭಗವದರ್ಪಣ ಮಾಡಿ, ಶಿವಾರ್ಪಣ ಮಾಡಿ, ಕೃಷ್ಣಾರ್ಪಣ ಮಾಡಿ, ಅದನ್ನು ತಲೆಯಲ್ಲಿಟ್ಟುಕೊಂಡು ನೀನು ಮಾಡಿದರೆ ಏನಾಗುತ್ತೆ? ಶ್ರದ್ಧಾವಂತೋ ಅನಸೂಯಂತೋ, ಎರಡಿರ್ಬೇಕಂತೆ ನೋಡಿ. ಹೀಗೆ ಮಾಡುವಾಗ ನಿಮಗೆ ಒಂದು ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂದ್ರೆ ಏನಿರುತ್ತ? ಶ್ರದ್ಧಾ ಅಂದ್ರೆ ಏನರ್ಥ? ಸತ್ಯಧಾರಣ ಸಾಮರ್ಥ್ಯ ಇತಿ ಶ್ರದ್ಧಾ. ಯಾವ್ದೊಳಗೆ ಸತ್ಯಧಾರಣ ಇರಬೇಕು? ಗುರುವಾಕ್ಯಸ್ಯ ಶಾಸ್ತ್ರವಾಕ್ಯಸ್ಯ, ನೋಡಿ ಎಲ್ಲ ಗೊತ್ತಿದೆ, ಎಲ್ಲ ಕೆಲವರಿಗೆಲ್ಲ ಗೊತ್ತಿರೋದೆ ಸಂತೋಷ. ಶಾಸ್ತ್ರವಾಕ್ಯಸ್ಯ ಗುರುವಾಕ್ಯಸ್ಯ, ಅದಲ್ವಾ? ಅದರೊಳಗಡೆ ನಮಗೆ ಇದು ಸತ್ಯ ಅವಬೋಧನ, ಇದ್ರೊಳಗೆ ಇರೋದು ನಿಜವಾಗಲೂ ಸತ್ಯವೇ, ನಾನೇನು ಬೇರೆ ಪ್ರಶ್ನೆ ಕೇಳಬೇಕಾಗಿಲ್ಲ ಅಂತ. ಯಾರಿಗೆ ಶ್ರದ್ಧೆ ಇದೆಯೋ ಅವನು ಶ್ರದ್ಧಾವಂತ. ಆಮೇಲೆ ಅನಸೂಯಂತೋ, ನೋಡಿ ಅನಸೂಯ ಇರೋ ಅವನಿಗೆ ಅಸೂಯ ಇರಕೂಡ್ದು. ಮನುಷ್ಯನಿಗೆ ತುಂಬಾ ಇರೋದು ಪ್ರಾಬ್ಲಮ್ ಇಂಡಿಯಾ ದೇಶದಲ್ಲಿ ಇದೇನೆ, ಹೌದಾ? ಶ್ರದ್ಧೆಯ ಕೊರತೆ ಮತ್ತು ಅಸೂಯ, ಅನಸೂಯ ಇಲ್ಲ. ಅವ ಕೇಳೋದು ನಿಮ್ಮ ಮನೆ ದೇವ್ರು ಯಾವುದು ಅಂತ ಕೇಳೋದು, ನರಸಿಂಹ. ನಿಮ್ಮನೆ ದೇವ್ರ ನರಸಿಂಹನ? ನಮ್ದು ಶಿವ. ಯಾರು ಬೇಟ್ರು? ಆಂಗ್ಲ ಅನಸು ಯಾರು? ದೇವ್ರ ಮೇಲೆ, ಇವ್ ಮೇಲೆ ಮುನ್ಸು, ಹೌದಲ್ವಾ? ತಿರುಪ್ತಿ ದೇವರು ಶ್ರೀನಿವಾಸ ಇದೆಲ್ಲ ಒಂದು, ಹೌದಾ? ನಮ್ದು ಮಂಜುನಾಥ ಬಹಳ ಹತ್ರ, ನಿಮ್ಮಷ್ಟೇನು ಹೋಗಬೇಕಾಗಿಲ್ಲ. ಹೇಳಿದ್ರೆ ಅಂದ್ರೆ ಮಂಜುನಾಥನೇ ಬೆಟರ್ ರೀ, ನೀವು ಬಂದ್ಬಿಡಿ. ಈ ಕನ್ವರ್ಷನ್ ಇದೆಯಲ್ಲ, ಇದು ಹೋಪ್ಲೆಸ್. ಒನ್ ಶುಡ್ ಆಲ್ವೇಸ್ ಟ್ರೈ ಟು ಕನ್ವಿನ್ಸ್ ಅದರ್ಸ್ ನಾಟ್ ಟು ಕನ್ವರ್ಟ್ ಎನಿ ಬಾಡಿ ಫಾರ್ ಎನಿಥಿಂಗ್, ಟೇಕ್ ಇಟ್ ಗ್ರಾಂಟೆಡ್. ಚೆನ್ನಾಗಿ ಜ್ಞಾಪಕ ಇಟ್ಟು ಇದೆಲ್ಲಾನು ವೇದಾಂತಲ್ಲಿರೋ ಭಾಗಗಳನ್ನು ತೆಗೆದು ತೆಗೆದು ನಿಮಗೆ ನಿಮ್ಮ ಭಾಷೆಯಲ್ಲಿ ಸರಳ ಮಾಡೋದಕ್ಕೆ ಪ್ರಯತ್ನ ಪಡುವುದು ನನಗೆ ಇರತಕ್ಕಂಥ ಒಂದು ಅಸೈನ್ಮೆಂಟು, ಅದನ್ನೇ ಮಾಡಬೇಕು ನಾನಿರೋದು, ಹೌದಲ್ವಾ? ಸೊ ಅನಸೂಯಂತ ಅಂದರೆ ಭಗವಂತನ ಬಗ್ಗೆ ಏನೇನೋ ತಿಳ್ಕೊಂಡಿರೋದು, ಅದು ಸರಿ ಇದು ಸರಿ ಇಲ್ಲ ಹಾಗೆ ಹೇಗೆ ನಾವು ನೋಡಿಲ್ಲ ಮಾಡಿಲ್ಲ, ಹೌದಾ? ನೋಡಿದೀವ ಇಲ್ಲ? ನನಗೆ ಹಿಂದೆ ಒಬ್ಬರು ನಮ್ಮ ಮನೆಗೆ ಬಂದ ಒಬ್ರು ಹಾಗೆ ಹೇಳ್ತಾ ಇದ್ರು, ವಿವೇಕಕ್ಕೂ ಬುದ್ಧಿಗೂ ಗೊತ್ತಾಗ್ತಾ ಇಲ್ಲ ಸರ್, ನಮ್ಮ ತಾತ ಒಬ್ರು ಇದ್ರಂತೆ, ಹೇಗಿದ್ರಂತೆ ಗೊತ್ತಾ ಸರ್? ಅವ್ರಿಗೂ ಗೊತ್ತಿಲ್ಲ ಅವ್ರ ತಾತ ಹೇಗಿದ್ರು ಅಂತ. ನನ್ಗೆ ಹೇಳ್ತಾ ಇದ್ದಾರೆ, ಒಂದು 40 ನಿಮಿಷ ಹೇಳಿದ್ರು. ನನಗೆ ನೋಡಿ, ನಿಮ್ಮ ತಾತ ಗೊತ್ತಿಲ್ಲ, ನಿಮ್ಮ ತಂದೆ ಗೊತ್ತಿಲ್ಲ, ನಿಮ್ಮಲ್ಲಿ ಯಾವ ಇಂಟ್ರೆಸ್ಟು ಗೊತ್ತಿಲ್ಲ, ನನಗೆ ನೀವೊಬ್ಬರೇ ಗೊತ್ತು. ಈಗ ನನಗೆ ಏನು ಸಮಸ್ಯೆ ಅಂದರೆ ನೀವು ಕೂಡ ಏನು ಅಂತ ಗೊತ್ತಾಗ್ತಿಲ್ಲ, ಹೌದಲ್ವಾ? ಅದಕ್ಕೋಸ್ಕರನೇ ಪ್ರೆಸೆಂಟ್ ಯಾವಾಗಲೂ ವರ್ತಮಾನದಲ್ಲಿ ಬದುಕುವುದನ್ನು ಕಲಿಯಬೇಕು. ಏನು ನಮ್ಮ ಕಣ್ಣು ಮುಂದೆ ಇದೆ, ಯಾವ ವ್ಯಕ್ತಿಗಳಿದ್ದಾರೆ, ಏನು ವಿಚಾರ ಇದೆ, ಅದರಿಂದ ನಾವು ಏನು ಪಡೆಯಬಹುದು, ಏನು ಕೊಡಬಹುದು ಅನ್ನುವುದರಲ್ಲಿ ಸಮಂಜಸವಾದ ವ್ಯಾವಹಾರಿಕ ಬುದ್ಧಿ ಇರೋದು ವಿವೇಕ. ಈ ವಿವೇಕವನ್ನು ಹೊಂದಿರಬೇಕು ಮನುಷ್ಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಒಬ್ಬ ತಂದೆಗೆ 3 ಜನ ಮಕ್ಕಳಿದ್ರಂತೆ. 3 ಜನ ಮಕ್ಕಳಲ್ಲಿ ತಂದೆ ಸಾಯೋ ಸಮಯದಲ್ಲಿ ಇದೋ ಒಂದು ಪುಟ್ಟ ಆಸ್ತಿನ ಕಾಪಾಡಿಕೊಂಡು ಬೆಳೆಸಿಕೊಂಡವನು ಹೇಗೂ ಅಂತ ಯಾರು ಅಂತ ತೀರ್ಮಾನ ಮಾಡೋದು ಹೇಗೆ, ಇವರ ಅಧಿಕಾರ ಕೊಡೋದು ಹೇಗೆ ಅಂತ 3 ಜನ ಮಕ್ಕಳನ್ನು ಪ್ರತ್ಯೇಕವಾಗಿ ಕರೆದು 3 ಜನಕ್ಕೂ ಅವ್ರ ತಂದೆ 50-50 ರೂಪಾಯಿ ಕೊಟ್ಟರಂತೆ. ಅದಪ್ಪ ನಿಮ್ಗೆಲ್ಲರಿಗೂ ಬೇರೆ ಒಂದು ಪ್ರತ್ಯೇಕವಾದ ಕೊಠಡಿ ಇದೆ, ಈ ಕೊಠಡಿಯನ್ನು ತುಂಬಬಹುದಾದದ್ದನ್ನು 50 ರೂಪಾಯಲ್ಲಿ ಭಾಳ ಕಡಿಮೆ ಖರ್ಚಿನಲ್ಲಿ ನೀವು ತುಂಬಬೇಕು, ಏನು ಮಾಡ್ತಿರೋ ಮಾಡಿ, ನಾನು ಒಂದು ವಾರ ಬದುಕಿರ್ತೀನಿ, ನೀನು ಕಾಣ ತಾಮಲು ಹೋಗ್ಬಿಡುವುದು, ಆಮೇಲೆ ಎಲ್ಲ ಯಾರು ನೋಡೋದು, ಯಾರು ನಾನು ಹೋದ್ಮೇಲೆ ಉತ್ತರಾಧಿಕಾರಿ ಯಾರು ಅಂತ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರಂತೆ. ಯಾರೋ
ತಂದೆ ಅವ್ರು ಆಗ್ಲೇ ಹಾಸಿಗೆ ಹಿಡಿದ್ಯಾರೆ. ಇವ್ರು ಮೂರು ಜನಕ್ಕೆ ಮೊದಲನೇ ಮಗ ಏನ್ ಮಾಡ್ದ, ಏನ್ ಮಾಡೋದು 50 ರೂಪಾಯಿಗೆ ಏನ್ ಬರುತ್ತೆ ಹಳೆ ಕಾಲ ಊರಲ್ಲೆಲ್ಲ ನೋಡ್ದ, ಈ ಒಣ ಹುಲ್ಲು ಬರುತ್ತಲ್ಲ ಗಾಡಿ ಗಟ್ಲೆ ಬಂತಂತಷ್ಟು. ಸೊ 50 ರೂಪಾಯಿ ಹುಲ್ಲು ತಂದು ಆ ರೂಮಲ್ಲಿ ಒಂದು ತೂರು ಜಾಗ ಬಿಡದ ಹಾಗೆ ಪೂರ್ತಿ ತುಂಬಿದನಂತೆ, ತುಂಬ್ದವನು ಅದಲ್ವಾ. ಎರಡನೇ ಮಗ, ಎರಡನೇ ಮಗಂಗೂ 50 ರೂಪಾಯಿ ಕೊಟ್ಟಿದ್ರು. ಅವನು ಹೋದ 50 ರೂಪಾಯಿ ಏನು ತುಂಬೋದು ಅಂತ ನೋಡ್ದ, ಈ ಸಗಣಿ ಎಲ್ಲ ಕಲೆಕ್ಟ್ ಮಾಡಿದಂತ ಗೊಬ್ಬರ ಅದನ್ನೆಲ್ಲ ತುಂಬ ಸ್ವಲ್ಪ ಬೆಟ್ರು ಅಂತ ಅರ್ಥ, ಅದೆಲ್ಲ ಆಗಿ ತುಂಬ ಎಲ್ಲ ಮಾಡ್ದೆ. ಮೂರನೇ ಮಗನ್ನ ಕೇಳಿದ್ರೆ ಏನಪ್ಪ ನಿನ್ನ ರೂಮಲ್ಲಿ ಏನು ಮಾಡಿದೆ ಅಂತ, ಏ 40 ರೂಪಾಯಿ ತೊಗೊಳ್ಳಿ ಅಪ್ಪ ವಾಪಸ್ಸು ಅಂತ ಕೊಟ್ಟನಂತೆ 15 ರೂಪಾಯಿ. ಅವನು 15 ರೂಪಾಯಿ ಅದೇ ಹಾಗೆ. ಸೊ ಒಂದೊಂದು ಬಾಗಿಲು ತೆಗೆದು ತಂದೆ ನೋಡಿದ್ರು, ಮೊದಲನೇ ಮಗ ಹುಲ್ಲೆಲ್ಲ ತುಂಬಿದ್ದ, ಎರಡನೇವನು ಗೊಬ್ಬರದಿಂದ ಕೂಡಿದ್ದ, ಮೂರನೇವನು ಏನು ಮಾಡಿ ನೋಡಿದ್ರು ರೂಮ್ ಬಾಗಿಲು ತೆಗೆದ್ರು ಏನೂ ಇಲ್ಲ ಒಳಗಡೆ, 40 ರೂಪಾಯಿ ಬೇರೆ ವಾಪಸ್ ಕೊಟ್ಟಿಯಾನೆ ಇದೇನಪ್ಪ ಅಂತ ಕೇಳಿದ್ರು. ಇಲ್ಲ ಇನ್ನೂ 2 ಇಲ್ಲೇ ಇದೆ ನೋಡಿ ಅಂದ. ಅವನು 10 ರೂಪಾಯಿಗೆ 3 ಕ್ಯಾಂಡ್ಲನ್ನು ತೊಗೊಂಡಿದ್ದಂತೆ, 2 ಇಟ್ಟಿದ್ದ ಒಂದನ್ನು ಅದಕ್ಕೆ ಹಚ್ಚಿದ, ಏನು ಬಂತ ಅದರಿಂದ ಇಡೀ ಕೊಠಡಿ ಬೆಳಕಿನಿಂದ ತುಂಬಿತ್ತು. ಯಾವುದು ಉತ್ತಮ? ಇದನ್ನ ಬುದ್ಧಿವಂತಿಕೆ ಅಂತ ಕರಿಬಾರ್ದು, ಇದನ್ನೇ ವಿವೇಕ ಅಂತ ಕರೆದಿರೋದು. ಅದ್ರಲ್ಲಿ ಏನು ದೊಡ್ಡತನ ಇದೆ? ಹಾಗೆಲ್ಲ ಮಾತಾಡಬಾರ್ದು ನಾವು. ವಿವೇಕ ಅದಲ್ವ, ವಿವೇಕ ಇದ್ರೆ ನಮಗಿರುವ ಬುದ್ಧಿಯನ್ನ ಒಂದು ಸ್ವಲ್ಪ ಬಳಸಿದ ಸ್ವಲ್ಪ ಮುಪ್ಯಸ್ಯ ಧರ್ಮಸ್ಯ ತಾಯತೇ ಮಹತೋ ಭಯಾತ್. ಹಾಗ ಅವನಿಗೂ ಇವನು ಬಹಳ ಚಾಣಾಕ್ಷ ಇದ್ದಾನೆ, ಕರೆಕ್ಟ್ ಆಗಿದ್ದಾನೆ ಇವನು ಅಂತೇಳಿ ಆಸ್ತಿಯನ್ನೆಲ್ಲ ಅವನಿಗೆ ಕೊಟ್ಟಾಗ ಆಗಲೂ ವಿವೇಕವನ್ನು ಬಳಸಿದ ಮೂರನೇ ಮಗ. ಅಪ್ಪ ಹಾಗೆಲ್ಲ ಮಾಡಬಾರ್ದು, ನಾನು ಎಷ್ಟೇ ಬುದ್ಧಿವಂತ ಏನೇ ಇದ್ರು ಕೂಡ ನ್ಯಾಯಬದ್ಧವಾಗಿ ನಮ್ಮನೇಲಿ ಅಣ್ಣನಿಗೆ ದೊಡ್ಡವನಿಗೆ ಇದನ್ನು ನೀವು ಪಟ್ಟವನ್ನು ಕೊಡಬೇಕು, ನನಗೇನು ಕೊಡಬಾರ್ದು, ನಮ್ಮಿಬ್ಬರೂ ಚೆನ್ನಾಗಿ ಅಣ್ಣ ನೋಡ್ಕೋತಾರೆ, ನೀವು ಧೈರ್ಯವಾಗಿ ಎಲ್ಲವನ್ನ ಆಸ್ತಿನ ಅವನಿಗೆ ಕೊಡಿ, ಅದು ವಿವೇಕ. ಆಮೇಲೆ ಅವನಿಗೇನು ಅವ್ರ ಅದಕ್ಕೆ ಏನು ಮಾಡಿದ್ರು ಅದು ಇದು ಕೇಳಬಾರ್ದು, ಏನಾಯ್ತೋ ನಮ್ಗೇನು ಕತೆ, ಅಲ್ಲಿಗೆ ವಿವೇಕ ತಾನೇ ಮುಖ್ಯ. ಸೊ ಈ ವಿವೇಕವನ್ನು ನೀವು ಇಟ್ಟುಕೊಂಡರೆ ಸಾಂಖ್ಯ ಬುದ್ಧಿ ನಿಮ್ಮಲ್ಲಿದೆ ಅಂತ ಅರ್ಥ. ಅದರಿಂದ ನಮಗೆ ಆಯುಷ್ಯ ಕಡಿಮೆ ಆಸೆ ಜಾಸ್ತಿ, ಒಪ್ಪತ್ತೀರಾ? ಮನುಷ್ಯನಿಗೆ ನಿಮಗೆ ನೀವು ತಪ್ಲೆ ಮಾಡ್ಕೋಬೇಡಿ, ನೀವು ತುಂಬಾ ನಿಸ್ಪೃಹರು, ಎಷ್ಟೊಂದು ಟೈಮನ್ನು ವ್ಯಯ ಮಾಡಿ ಅದಲ್ವಾ, ಇಷ್ಟ ಇದೆಯೋ ಬಿಟ್ಟಿದೆಯೋ ಬಲವಂತ ಆಗೋ ಏನಿಗೋ ಬಂದು ಬುಧವಾರ ಕೂತ್ಕೋತೀರಿ ಅಂದರೆ ನೀವೆಲ್ಲರೂ ತುಂಬಾ ಸಾಧು ಜನ ಆಗಿದ್ದೀರಿ ಹೌದಲ್ವ? ಹಾಗೆ ಹೇಳಲೇಬೇಕು ನಾನು ನೋಡಿದ್ರೆ ನಗು ಹೀಗೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ ಹೇಳ್ತಾ ಇದ್ದಾನೆ, ಅದರಿಂದ ಅರ್ಜುನ ಹೀಗೆ ಯಾವುದೇ ಅಸೂಯೆ ಇಲ್ಲದೆ ಭಗವಂತನ ಬಗ್ಗೆ ಯಾವುದೇ ದೋಷಾರೋಪಣೆ ಮಾಡದೆ, ಭಗವಂತ ಅಂದ್ರೆ ದೈವ ನೋಡಿ, ದೈವ ಗಂಡೋ ಹೆಣ್ಣೋ ಹೇಳಿ ನೋಡೋಣ, ಏನ್ ಬೇಕಾದ್ರೂ ಆಗ್ಬಹುದಂತದ್ದು ದೈವ ಅಲ್ವಾ. ಸೊ ದೈವ ಅನ್ನೋ ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೋಸ್ಕರ ದೈವಾನುಗ್ರಹ ಹೇತುಕಂ, ಮನುಷ್ಯ ಜನ್ಮ ಬಂದಿರೋದೇ ನಮಗೆ ದೈವಾನುಗ್ರಹದಿಂದ, ಮನುಷ್ಯತ್ವ ಬರೋದೇ ದೈವಾನುಗ್ರಹದಿಂದ. ಯಾವುದಾದ್ರೂ ನಮ್ಮ ಜೀವಿತ ಕಾಲದಲ್ಲಿ ಇವನು ಗುರು ನಾನು ಒಪ್ಕೋಬಹುದು ಅಂತ ಯಾರನ್ನಾರು ನೋಡಿ 100ಕ್ಕೆ 100 ಅನ್ನಿಸಿಬಿಟ್ಟರೆ ಅದೇ ದೈವಾನುಗ್ರಹ ಹೌದಲ್ವಾ. ಗುರುನೇ ಆಗಬೇಕು ಅಂತ ಏನಿಲ್ಲ, ಹೆಂಡತಿ ಗುರು ಆಗ್ಬೋದು, ಗಂಡ ಗುರು ಆಗ್ಬೋದು, ಸ್ವಲ್ಪ ಅಪ್ಪಿತಪ್ಪಿ ಆದ್ರೆ 2 ಸತಿ ಗುರು ಗುರು ಅನ್ಬೋದು ಅದಲ್ವಾ. ಬಟ್ ಎಲ್ಲರಿಂದಲೂ ಕಲಿಯುವ ಬುದ್ಧಿಯನ್ನು ನಾವು ಕಲಿಯಬೇಕು. ಎಲ್ಲಿಯವರೆಗೆ ನೀವು ಪರಿಪೂರ್ಣವಾಗಿ ವಿದ್ಯಾರ್ಥಿಯಾಗುವುದಿಲ್ಲವೋ ಭಗವದ್ಗೀತೆ ನಿಮ್ಗೆ ಸಹಾಯ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿಕಮ್ ಫಸ್ಟ್ ಸ್ಟೂಡೆಂಟ್ ಅಂಡ್ ರಿಮೈನ್ ಸ್ಟೂಡೆಂಟ್, ಲಾಸ್ಟ್ ಸ್ಟೇಜ್ಗೂ ಸ್ಟೂಡೆಂಟ್ ಆಗೇ ಇರಬೇಕು ನಾವು ಹೌದಲ್ವಾ. ಯು ಹ್ಯಾವ್ ಟು ಲರ್ನ್ ಎವರಿ ಪ್ರಾಬ್ಲಮ್ ಆಫ್ ಲೈಫ್ ಗಿವ್ಸ್ ಯು ಎ ಲೆಸನ್. ಇಫ್ ಯು ಟೇಕ್ ದಿ ಲೆಸನ್ ಪ್ರಾಬ್ಲಮ್ಸ್ ಲೀವ್ಸ್ ಯು ಹೌದಲ್ಲ. ಇಫ್ ಯು ಡೋಂಟ್ ಟೇಕ್ ದಿ ಲೆಸನ್ ಪ್ರಾಬ್ಲಮ್ ಕಂಟಿನ್ಯೂಸ್. ಓಶ್ ಅವರು ಹೇಳೋ ಮಾತಿದು ಅದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಜೀವನದ ಎಷ್ಟು ದಿವಸ ಇರ್ತೀವಿ ಮಹಾ ಹೇಳಿ, ಯಾತಕ್ಕೆ ನಮ್ಗೆ ಇದೆಲ್ಲ ಇದೆ, ಯಾಕೆ ಈ ಥರ ಆಗುತ್ತೆ, ಇದಕ್ಕೆಲ್ಲ ಪ್ರಶ್ನೆ ಬರುತ್ತೆ. ಉತ್ತರ ಹೇಳ್ತಾನೆ ಈಗ ಅರ್ಜುನಂಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೆ ಯಾವಾತನು ನನ್ನ ಹೇಳಿದ್ದನ್ನು ಮತವನ್ನು ನಿತ್ಯವೂ ಸದಾ ಆಚರಿಸುತ್ತಾನೋ, ಭಗವದರ್ಪಣೆ ಮಾಡಿ ಜೀವನವನ್ನು ನಡೆಸ್ತಾನೋ, ಅಂತಹ ಕರ್ಮಯೋಗಿಯಾಗಿರುವ ಜ್ಞಾನಿಗೆ ಕೂಡ ಮುಚ್ಚಂತೆ ಅಪಿ ಕರ್ಮ ವಿಧಿ ನೋಡಿ, ಅವನು ಕೂಡ ಈ ಮನುಷ್ಯ ಲೋಕದಲ್ಲಿರುವ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ. ಚೆನ್ನಾಗಿದೆ ಅಲ್ವಾ? ಕರ್ಮ ಬಂಧನದಿಂದ ಬಿಡುಗಡೆ ಹೊಂದೋದು ಅಂದ್ರೇನು? ಏನಾದ್ರೆ ಕರ್ಮ ಬಂಧನದಿಂದ ಬಿಡುಗಡೆ, ಕರ್ಮದಲ್ಲಿ ಅಂತ ಬಂಧನ ಏನಿದೆ ಅಂತ ಯೋಚನೆ ಮಾಡಬೇಕು. ವಿಚಾರ ಮಾಡಿದ್ರೆ ಇವೆಲ್ಲ ಗೊತ್ತಾಗೋದು ಅಲ್ವಾ? ಚಿತ್ತಶುದ್ಧಿ ಆಗಬೇಕಲ್ಲ ನಮಗೆ, ಅದಕ್ಕೋಸ್ಕರ ಇದನ್ನ ಬಳಸ್ಕೊಳ್ಳಿ ಇವಾಗ. ಅಂದ್ರೆ ಕರ್ಮಕ್ಕೆ ಮೊದಲು ನಾವು ಈ ಕರ್ಮವನ್ನು ಮಾಡುವಾಗ ನಾನು ಮಾಡುವವನು ಎಂಬ ಕರ್ತೃತ್ವ ಭಾವ ಇರುತ್ತದೆ, ಇದು ಒಂದು ದೋಷ ನೋಡಿ. ಕರ್ಮ ಮಾಡುತ್ತಿರುವಾಗ ಇದು ನನ್ನದು, ನನಗೆ ಫಲ ಬೇಕು ಅನ್ನುವುದರಿಂದ ನಾನು ಇದನ್ನು ಸಮರ್ಥವಾಗಿ ಮಾಡ್ತಾ ಇದ್ದೇನೆ, ಈ ಕರ್ಮವನ್ನು ಜಗತ್ತಲ್ಲಿ ಇನ್ಯಾರು ಮಾಡೋದಿಲ್ಲ ಅಂತ ಭಾವ ಇರುತ್ತಲ್ಲ, ಅದು ಒಂದು ದೋಷ.
ಮೂರನೇದು ಫಲ ಬಂದಾಗ ಈ ಫಲ ನನಗೇ ಬರಬೇಕು, ನಂದೇ ಆಗಿರಬೇಕು, ಬೇರೆ ಯಾರಿಗೂ ಇದು ತಲುಪಬಾರದು ಎಂಬುದು ಅದೇನದು ಫಲದ ಹೆಚ್ಚೆ. ಭೋಕ್ತೃತ್ವ ಭಾವ, ಕರ್ತೃತ್ವ ಭೋಕ್ತೃತ್ವ ಎರಡರ ನಡುವೆ ಇರತಕ್ಕಂತಹದ್ದು ಮೋಹ. ಈ ಮೂರು ಭಾವನ ಬಿಟ್ಟರೆ ಏನಾಗತ್ತೆ? ಈಗ ಹೇಳಿದಾರಲ್ಲ, ಈಗ ಈ ತನ್ನ ಫಲ ಹೇಳೋದ್ನಲ್ಲ, ಕರ್ಮ ಬಂಧನ ಇರುವುದಿಲ್ಲ. ಸಿ, ನಾನಲ್ಲ ಮಾಡ್ತಾ ಇರೋದು, ಇದ್ರ ಫಲ ನನ್ಗೆ ಯಾರಿಗಾರ ಆಗಲಿ ನಾನು ಮಾಡ್ಬೇಕಾದ ನನ್ನ ಡ್ಯೂಟಿ. ಏಕೆ ಡ್ಯೂಟಿ? ನಾನು ಮನುಷ್ಯ, ಬೇರೆ ಪ್ರಾಣಿ ಅಲ್ಲ. ಇದು ವಿವೇಕ. ಯಾಕೆಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಬುದ್ಧಿ ಇದೆ, ಒಪ್ಪತ್ತೀರಾ? ಎಲ್ಲಾ ಪ್ರಾಣಿಗಳಿಗೂ ಬುದ್ಧಿ ಇದೆ, ಒಂದು ಸೊಳ್ಳೆಗೂ ಬುದ್ಧಿ ಇದೆ. ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡಾಗ ಹಿಂಗಂದ್ರೆ ನೀ ಎಷ್ಟು ಕ್ಲೀನಾಗಿ ತಪ್ಸ್ಕೊಂಡ್ಬಿಡ್ತದೆ, ಬುದ್ಧಿ ಇಲ್ಲದೆ ತಪ್ಸ್ಕೋಕಾತ? ಹೌದಲ್ವಾ? ಮನೇಲಿ ಏನು ಕೇಳಿದ್ರು, ಹೆಂಡತಿ 500 ರೂಪಾಯಿ ಕೇಳಿದ್ರು 50 ರೂಪಾಯಿ ಗಂಡ ಕೊಡ್ತಾನೆ, ಹೇಗೆ 400 ಐವತ್ತಕ್ಕೆ ಮೇಲಕ್ಕೆ ತಪ್ಸ್ಕೊಂಡ್ಬಿಡ್ತಾನೆ. ಹ್ಯಾಗೆ ಮೇಲಕ್ಕೆ ತಪ್ಸ್ಕೊತಾನೆ? ಅವ್ರಿಗೆ ಹೇಳಿದ್ದೀನಿ, ಇವ್ರಿಗೆ ಹೇಳಿದ್ದೀನಿ. ಯಾಕೆಂದ್ರೆ ಎಲ್ಲಾದೋ ಯಾವುದೋ ಇದನ್ನು ಇಸ್ಬಿಟ್ಟು ಕಳೆದ್ಬಿಟ್ಟಿರ್ತಾನೆ, ದುಡ್ಡು ಇರಲ್ಲ, ಏನು ಮಾಡೋದು? ಈ ಥರ ಏನೇನೋ ಅಂತ ಇರುತ್ತೆ ಜೀವನದಲ್ಲಿ, ಇವೆಲ್ಲ ಚೆನ್ನಾಗಿರುತ್ತೆ, ಇರಬೇಕು. ಆದರೆ ಎಲ್ಲವನ್ನ ಮರೆಸಿ ಬಿಡುವ, ತನ್ನ ಕರ್ತವ್ಯವನ್ನು ಬಿಟ್ಟು ಬಿಡುವ, ತೀರಾ ತಮೋ ಗುಣಕ್ಕೆ ಹೋಗಿಬಿಡತಕ್ಕಂಥ ಭಾವ ಇರಬಾರ್ದು. ಅದರಿಂದ ಇದನ್ನು ಯೋಗ ಅನ್ನೋ ಪದವನ್ನು ಈ ಭಗವದ್ಗೀತೆಯಲ್ಲಿ ಬಳಸಿರೋದು. ಅದರಿಂದ ಕೊನೆ ಲೈನು, ಶ್ರದ್ಧಾವಂತೋ ಅನಸೂಯಂತೋ ಮುಚ್ಯಂತೆ ತೇ ಅಪಿ ಕರ್ಮಭಿಃ. ಇಂಥವನು ಕೂಡ ಹೀಗೆ ನಾನೇನು ಹೇಳಿದೇನೋ ಅದನ್ನು ತಾನು ಅನುಸರಿಸುವನು ಮಾಡಿದರೆ, ಇವನು ಕೂಡ ಕರ್ಮ ಮಾಡುವಾಗಲೇ, ಅಂದರೆ ಮಾನವ ಜನ್ಮದಲ್ಲಿರುವಾಗಲೇ, ಈ ಶರೀರದಲ್ಲಿರುವಾಗಲೇ ಅವನು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದಿರುತ್ತಾನೆ. ಅಂದ್ರೆ ಅರ್ಥ ಏನು? ಮುಕ್ತವಾಗಿ ಬದುಕುತ್ತಾನೆ. ವಿಚ್ ರಿಯಲಿ ವಾಂಟ್? ಹೌದಾ? ಮುನ್ನೆ ಅದಕ್ಕೋಸ್ಕರ ನಮಗೆ ಯಾರ್ಯಾರು ಏನೇನು ಯಜ್ಞಾಗಾದಿಗಳು ಮಾಡಿಸ್ತಿರೋ, ಎಲ್ಲೆಲ್ಲಿ ಪೂಜೆಗಳು ಹೋಗ್ತಿರೋ, ಏನು ಮಾಡ್ತಿರೋ, ಎಲ್ಲನೂ ಹೇಳುವಾಗ ಪ್ರತಿಯೊಂದು ಮಂತ್ರಕ್ಕೆ ಓಂ ಶಾಂತಿ 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 ಹೇಳ್ತೀವ ಇಲ್ವಾ? ಯಾಕಂದ್ರೆ 3 ಸತಿ ಹೇಳ್ತೀವಿ ಶಾಂತಿ ಶಾಂತಿ ಶಾಂತಿ. ಓಂ ಅನ್ನೋದ್ರು ಓಂ ಮೊದಲು 3 ಇದೆ, ಆ ಓಂ ಆ 3, ಆ 3ಕ್ಕೆ 1 ಸತಿ ಒಂದೊಂದು ಶಾಂತಿ ಶಾಂತಿ ಹೇಳ್ತೀವಿ. ಎಲ್ಲದಕ್ಕೆ ಹೇಳ್ತೀವ ಇಲ್ವಾ? ಏತಕ್ಕೆ? ನೀವು ಏನಾದರೂ ಮಾಡಿ, ಎಲ್ಲ ಮಾಡುವುದರ ಉದ್ದೇಶವು ಮನುಷ್ಯನಿಗೆ ಸಮಾಧಾನ ಶಾಂತಿಯನ್ನು ಒದಗಿಸುವ ಕಾರಣದಿಂದ. ಯೋಚನೆ ಮಾಡಿ, ನೀವು ಮಾಡಿರೋ ಪೂಜೆ ಪುನಸ್ಕಾರಗಳು, ಅಪ್ಪ ಅಮ್ಮನ ತಿಥಿಗಳು, ಪುಣ್ಯಕ್ಷೇತ್ರಗಳು, ಎಲ್ಲ ಸತ್ಯನಾರಾಯಣ ಪೂಜೆಗಳು, ಇದೆಲ್ಲವೂ ನಿಮಗೆ ಶಾಂತಿಯನ್ನು ತಂದಿದೆಯೋ? ಹೂವು ಅಂದ್ರಿ ಅಂತ ಇಟ್ಕೊಳ್ಳಿ, ಎರಡಕ್ಕೂ ನಾನೇ ಉತ್ತರ ಹೇಳ್ತೀನಿ. ಹೂವು ಅಂತ ನೀವು ಅಂದರೆ ನಿಮ್ಗೆ ಶಾಂತಿ ಸಿಕ್ಕಿರ್ಬೇಕಲ್ಲ, ತಿರ್ಗಾಕ್ ಮಾಡ್ತಿದ್ರೆ ಅಲ್ಲ, ಅದು ಬೇರೆಯವ್ರಿಗೂ ಶಾಂತಿ ಬರಲ್ಲ. ಆಹಾ, ನೀವು ಶಾಂತವಾಗಿದ್ದರೆ ಸಾಕಪ್ಪ, ಬೇರೆಯವ್ರಿಗೆ ಶಾಂತಿ ಸಿಗುತ್ತೆ. ಹೌದಲ್ವ? ಹಾಗಾದ್ರೆ ಯಾಕೆ ಮಾಡ್ತಾ ಇದ್ದೀವಿ? ನಮಗೆ ಯಾವುದು ಸಂಪೂರ್ಣವಾಗಿ ಯಾವುದರ ಮೇಲೂ ಶ್ರದ್ಧೆ ಇಲ್ಲ. ನಾ ಈ ಥರ ಮಾಡಿದ್ದೀನಿ, ಈ ಥರ ಇರೋದ್ರಿಂದ ನನಗೆ ಶಾಂತಿ ಇದ್ದೇ ಇದೆ ಅನ್ನೋದಿಲ್ಲ ನಮಗೆ. ಯಾಕೆಂದ್ರೆ ಶಾಂತಿ ಅಂದ್ರೆ ಏನು ಅನ್ನೋದು ಪದೇ ಪದೇ ಹೇಳ್ತಾ ಇದ್ದೆ, ಹೇಳ್ತಾ ಇರ್ತೀನಿ, ಮುಂದೇನೂ ಹೇಳ್ತೀನಿ, ಇವತ್ತು ಹೇಳಲ್ಲ. ಯಾಕಂದ್ರೆ ನಿಮ್ಗೆ ಶಾಂತಿ ಇದೆಯಲ್ಲೋ ಅಂತ ನಾನು ಚೆಕ್ ಮಾಡಬೇಕಾಗಿದೆ. ಅದು ಇಲ್ಲ, ಅದರಿಂದ ಹೇಳ್ತಾ ಇದ್ದಾನೆ ಭಗವಂತ, ಹೇಳ್ತಾ ಇದ್ದಾನೆ ಶ್ರದ್ಧೆ ಮತ್ತು ಭಗವಂತನ ಬದಿಗೆ ಯಾವುದೇ ಅಸೂಯೆ ಇಲ್ಲದೆ. ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ, ಆ ಸಹಸ್ರನಾಮದಲ್ಲಿ ಯಾವುದೇ ನಾಮ ತಗೊಂಡ್ರು ಕೂಡ ವಿಷ್ಣುವಿದೆ, ವಿಷ್ಣುವಿದೆ ಹೆಸರದು ಅಂತ ಇದೆ. ಅಂದಮೇಲೆ ನಿಮಗೆ ಯಾಕೆ ನಿಮಗೆ ದ್ವೇಷ ಬರಬೇಕು, ಭೇದ ಭಾವ ಬರಬೇಕು? ಹರಿಹರರಲ್ಲಿ ಯಾಕೆ ಭೇದ ಭಾವ ಬರುತ್ತೆ, ಭಿನ್ನ ಭಾವ ಬರುತ್ತೆ? ಬರೋದೇ ಇಲ್ಲ ನೋಡಿ. ಅದು ಅಲ್ವಾ, ಶಿವಕುಮಾರ ಸ್ವಾಮಿಗಳಿಗೆ ಡೆಲ್ಲಿಯಿಂದ ಒಂದು ಪ್ರಶಸ್ತಿ ಬಂದಾಗ, ಯಾವುದದು? ಪದ್ಮಶ್ರೀನ ಪದ್ಮಭೂಷಣ ಬಂದಾಗ ಅವ್ರು ಹೋಗಲಿಲ್ಲ ಡೆಲ್ಲಿಗೆ. ಎಲ್ಲರೂ ಹೇಳಿದ್ರು, ನೀವು ಗುರುಗಳೇ, ಈ ಯಾರಿಗೂ ಬೇರೆಯವ್ರು ಸುಮ್ಮನಿರಲ್ಲ, ಅವ್ರು ಸುಮ್ಮನಿದ್ರು ಬೇರೆಯವ್ರು ಸುಮ್ಮನಿರಲ್ಲ, ಗೊತ್ತಾನೆ? ಈ ಥರ ನನಗೂ ಆಗಿದೆ. ಆದರೆ ಅವರು ಎಂಥದ್ದು ಪ್ರಶಸ್ತಿ ಬಂದಾಗ ಹೋಗದೇ ಇದ್ದಾಗ ನೀವು ಅದನ್ನು ತೊಗೋಬೇಡಿ, ರಿಜೆಕ್ಟ್ ಮಾಡಿ, ಪತ್ರ ಬರೆದ್ಬಿಡಿ ಗುರುಗಳೇ, ಗುರುದು ಮಠದಿಂದ ಒಂದು ಲೆಟರ್ ಕಳಿಸ್ಬಿಡಿ, ವಿ ಡೋಂಟ್ ವಾಂಟ್, ನಿಮ್ಮ ಸ್ಟ್ಯಾಂಡರ್ಡ್ಗೆಲ್ಲ ಅದು ಅಂತೆಲ್ಲ ಹೇಳ್ತಾ ಇದ್ರು ಅಂತ ಅವ್ರಿಗೆ. ಅವರು ನಕ್ಕರಂತೆ, ನಾನು ಅದು ಬರಲಿ ಅಂತ ನಿರೀಕ್ಷೆಯಲ್ಲಿದ್ದರೆ ನನಗೇನಾದ್ರೂ ತಳಮಳ ಆಗಬೇಕು, ಬರಲಿಲ್ಲ ಅಂತ ದುಃಖ ಇದ್ದರೆ ಏನಾದ್ರೂ ತಳಮಳ ಆಗಬೇಕು, ಎರಡು ನನಗೇನು ಇಲ್ವಲ್ಲ ಅಂತ ಯಾರಿಗೂ ಹೇಳಲಿಲ್ಲ. ಅವರು ಪಾಡ್ಗೆ ಸುಮ್ಮನಿದ್ರು. ಕೊನೆಗೆ ಸೆಂಟ್ರಲ್ ಗೌರ್ಮೆಂಟ್ನವರು ಇವರು ಬಲವಂತ ಮಾಡಿ ಮಾಡ್ತೀನಿ ಯಾರನ್ನೋ ಕರೆಸ್ಕೊಂಡು, ಇವ್ರು ಹೋಗಲಿಲ್ಲ, ಅವ್ರಿಗೆ ಆ ಪ್ರಶಸ್ತಿ ಕೊಟ್ಟು ಕಳಿಸ್ತಾರೆ. ಇವಾಗ ಹೇಳಿ, ಪ್ರಶಸ್ತಿಗೆ ಅವರಿಂದ ಮರ್ಯಾದೆ ಬಂತ, ಅವರಿಂದ ಆ ಪ್ರಶಸ್ತಿಯಿಂದ ಅವ್ರಿಗೆ ಮರ್ಯಾದೆ ಬಂತ, ಅದರಿಂದ ಅವರು ಕಾಯಕ ಯೋಗಿ. ಹೊಡೀರಿ ಚಪ್ಪಾಳೆ, ಇವತ್ತು ಮುಂದಿನ ವಾರ ಹೊಡಿತಾನೆ ಇರ್ಬೇಕು ನೀವು ಬೇಜಾರಾದ್ರೆ. ಯಾಕಂದ್ರೆ ಇವತ್ತು ಕೂಡ ಕರ್ನಾಟಕ ಗೌರ್ಮೆಂಟ್ನವರು ಶೋಕಾಚರಣೆ ಮಾಡೋದ್ರಿಂದ ನಾವು ಅದಕ್ಕೆ ಸರಿಯಾಗಿ ತೋಡಾಗಿರತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇರೋಣ. ಬೇಗ ಬೇಡವಾ?
ಇವಾಗ ನೀವು ಅದೇ ಹಾಕ್ತೀರಾ ಅನ್ನೋದು ಮುಂದೆ ಅಂದ್ರೆ ಹಾಗನ್ಬಿಟ್ಟು ಮುಂದಿನ ವಾರ ನೀವೆಲ್ಲ ತಲೆಗೆಲ್ಲ ಕೇಸರಿ ಬಣ್ಣದ್ದು ಇದಾಕೊಂಡು ಕಾವಿ ಬಟ್ಟೆ ಹಾಕೊಂಡು ಬಂದು ಗಿನ್ಬಿಟ್ಟಿರಾ. ಆ ವ್ಯವಸ್ಥೆ ನಿಮ್ಗೆ ನೋಡಕ್ಕ, ನೀವು ಹೇಗಿದ್ದೀರ ಹಾಗೆ ನೋಡಕ್ ನಂಗೆ ಇಷ್ಟ. ಆದ್ರೆ ಒಳಗಿನ ಬುದ್ಧಿಗೆ ಕಾವಿ ತೊಡಿಸಿರಿ. ಕಾವಿ ತೊಡಿಸಿರಿ ಅಂದ್ರೆ ಅರ್ಥ ಏನಂದ್ರೆ ಇರುವುದಕ್ಕೆ ಶಾಖ ಕೊಡಿರಿ. ಶಾಖ ಕೊಡಿರಿ ಅಂದ್ರೆ ಅರ್ಥ ಏನು? ಚುರುಕು ಮಾಡಿ ಅಂತ ಅರ್ಥ. ಓಡೋಗ್ಬಿಡಿ, ಸನ್ಯಾಸಿ ಆಗ್ಬಿಡಿ, ಎಲ್ಲ ಬಿಟ್ಟೊಟ್ಟೋಗಿ, ಮನೆ ಬಿಟ್ಟೊಟ್ಟೋಗ್ಬಿಡಿ, ಅಥವಾ ಪಕ್ಕದ ಮನೆ ಇರ್ತಾ ಭೌತಿಕ ವಿಕ್ಷಾಂತಿ ನಿಂತ್ಕೊಂಡ್ಬಿಡಿ ಅಂತ ಅಲ್ಲ ಅರ್ಥ. ಹಾಗಾಗಬೇಕಾದ ಅವಶ್ಯಕತೆ ಇಲ್ಲ, ಹಾಗಾಗಲೂ ಬಾರದು, ಅದಲ್ಲ ಉದ್ದೇಶ. ನೋಡಿ, ಶ್ರೀಕೃಷ್ಣ ಪರಮಾತ್ಮನನ್ನ ದೊಡ್ಡ ಯೋಗೇಶ್ವರ ಅಂತ ಕರೀತಾರೆ. ಯೋಗಗಳಿಗೆಲ್ಲ ಈಶ್ವರ ಅವನು. ಅವನು ಎಂದಾದರೂ ಕಾವ್ಯ ಬಟ್ಟೆ ಒಟ್ಟಿಗೆ ನೋಡಿದ್ದೀನ, ಅವನಂತ ದೊಡ್ಡ ಸಂಸಾರ ಇಲ್ಲ. ನೋಡಿದ್ದೀನ, ಅವನ ಟೈಟ್ ಪ್ಯಾಂಟ್ ಹಾಕೊಂಡು ಓಡಾಡಿದ್ ನೋಡಿದ್ದೀನ, ಇಲ್ಲ ಅವನಿಗೆ ಅವನು ಡ್ರೆಸ್. ಆದ್ರೂ ಕೃಷ್ಣ ಅಂದ್ರೆ ಮನಮೋಹನ, ಎಷ್ಟು ಸುಂದರವಾಗಿದ್ದವನು, ಹೌದಲ್ವಾ? ಅದಕ್ಕೋಸ್ಕರನೇ ದೊಡ್ಡ ಯೋಗಗಳಿಗೆಲ್ಲ ಯೋಗನಾಗಿದ್ದವನು ಕೃಷ್ಣ. ದೊಡ್ಡ ಸಂಸಾರಿಗಳಿಗೆಲ್ಲ ಸಂಸಾರಿ ಆದವನು ಶ್ರೀಕೃಷ್ಣನೇ, ಹೌದಲ್ವಾ? ಸೊ ಹೀ ಇಸ್ ಎಬೋ ನೆಗೆಟಿವ್, ಈಸ್ ಎಗೋ ಎಬೋ ಪಾಸಿಟಿವ್. ಅದನ್ನ ಇಂಟರ್ ಮಾಡಿ ತನ್ನ ಜೀವನದಲ್ಲಿ ಇದ್ದಂತ ನೋಡುವಾಗ ಯೋಗಿಗಳಿಗೆಲ್ಲ ಬಹುದೊಡ್ಡ ಯೋಗಿ ಆಗಿದ್ದವನು ಮಹೇಶ್ವರ, ಶಂಕರ, ಶಿವ ಅಂತ ಹೆಸರು. ಆ ಭಾವ ಅದು, ದೇವದ ಭಾವ ಅದು. ಯೋಗಗಳಿಗೆ ಈಶ್ವರ ಶ್ರೀಕೃಷ್ಣ ಪರಮಾತ್ಮ, ಯೋಗಿಗಳಿಗೆ ಈಶ್ವರ ಈಶ್ವರ ಪರಮೇಶ್ವರ ಶಂಕರ ಮಹಾದೇವ. ಇದು ನಮ್ಮಲ್ಲಿರ್ತಕ್ಕಂಥ ನಾವು ಬೋಧನೆಗೆ ಬೇಕಾಗಿರೋ ಪದಗಳನ್ನ ಬಳಸಿ ಆ ಹೆಸರನ್ನು ಇಟ್ಟಿದ್ದಾರೆ ಅಷ್ಟೇ. ಆದ್ದರಿಂದ ನೀವು ಏನು ಮಾಡಬೇಕು ಇವಾಗ? ಹೀಗೆ ನಿತ್ಯವೂ ನೋಡಿ ಅನಸೂಯವಾಗಿ ಅತ್ಯಂತ ಶ್ರದ್ಧೆಯಿಂದ ನನ್ನನ್ನೇ ಅನುಸರಿಸತಕ್ಕಂಥ ಅಂತಹ ಮಾನವನಿಗೂ ಕೂಡ ಈ ಕರ್ಮಯೋಗ, ಈ ಕರ್ಮವು ಬಂಧನವು ಇರುವುದಿಲ್ಲ ಅಂದ ಮುಂದಿನ ಶ್ಲೋಕ. ವಿದ್ಧಿ ನಷ್ಟಾನ ಚೇತಸಃ. ನಮ್ಮಲ್ಲಿ ಒಳಗಡೆನೇ ಪ್ರಶ್ನೆ ಮಾಡ್ಕೋತೀವಿ ನೋಡಿ, ಅಕಸ್ಮಾತ್ ಹೀಗಿರ್ಲಿಲ್ಲಪ್ಪ ಅವನೇನಾಗ್ತಾನೆ ಅಂತ ಇದೆಯಲ್ಲ, ಬೇರೆ ಇರಲ್ಲ ಕೇಳಕ್ ಯಾರನ್ನು. ಅದಕ್ಕೆ ಹೇಳ್ತಾ ಇದ್ದಾನೆ, ಹೀಗಿಲ್ದೇ ಇರೋನು ನೋಡಿ, ಹೀಗೆ ಮೇಮತಂ, ನನ್ನ ಮತದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಇವ್ರಿಗೆ ಹೇಳಿದ ಹಾಗೆ ಕೇಳದೇ ಇರುವವನು, ನಿತ್ಯವಾಗಿದ್ದನ್ನು ಅನುಸರಿಸದೇ ಇರುವವನು ಏನಾಗ್ತಾನೆ ಮನುಷ್ಯ ಜನ್ಮದಲ್ಲಿ ಬದುಕಿರುವಾಗ್ಲೇನೆ ಅಂತ ಹೇಳ್ತಾ ಇದ್ದಾನೆ ನೋಡಿ. ಸರ್ವಜ್ಞಾನ ವಿಮೂಢಾಂ ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ತನಗೆ ಇರುವ ಎಲ್ಲ ಜ್ಞಾನಗಳಲ್ಲೂ ಮೋಹಿತನಾಗಿ, ಅಂದ್ರೆ ಲೌಕಿಕದಲ್ಲಿರತಕ್ಕಂಥ ನಾನು ನಂದು ಅಂತ ಇದೆಯಲ್ಲಪ್ಪ ಮೋಹ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ದುಡ್ಡು, ನನ್ನ ಕಾಸು, ನನ್ನ ಜಾತಿ, ನನ್ನ ಕುಲ ಅಂತ ಅನ್ಕೋತಾ ಇದ್ದಾನಲ್ಲ, ಯಾವುದೋ ಲಾಂಛನಕ್ಕೆ ಅಂಟ್ಕೊಂಡ್ಬಿಟ್ಟಿಯಾನಲ್ಲ, ಅದು ಹಾಕೊಂಡು ಒದ್ದಾಡ್ತಾ ಇದ್ದಾನಲ್ಲ, ಹೌದಲ್ವಾ? ಅದಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತಾನ ಅವನು, ಅವನು ನಷ್ಟಚೇತಸ, ಮೂರ್ಖನಾಗಿ ಬಿಟ್ಟಿರುತ್ತಾನೆ ಮಗು. ಅವನಿಗೆ ಈ ಆತ್ಮಜ್ಞಾನದ ವಿಚಾರ ಇರಲಿ, ಲೌಕಿಕ ಜ್ಞಾನದಲ್ಲೂ ಅವನಿಗೆ ಪರಿಪೂರ್ಣವಾಗಿರೋದಿಲ್ಲ. ಯಾಕೆಂದ್ರೆ ಎಲ್ಲ ವಿಚಾರಗಳಲ್ಲೂ ತನ್ನನ್ನು ದೊಡ್ಡದೆಂದು ತಿಳ್ಕೊಂಡಿರ್ತಾನೆ, ತನಗೇನು ಬರುತ್ತೋ ಅದರಿಂದನೇ ಜಾಸ್ತಿ ತಾನು ಅಂತ ಅನ್ಕೊಂಡಿರ್ತಾನೆ, ಹೌದಲ್ವೋ? ಅದ ಕಾರಣದಿಂದ ಅವನು ಅತ್ಯಂತ ಮೂರ್ಖನಾಗಿರ್ತಾನೆ. ಅದನ್ನು ನೋಡಿ, ಭಗವದರ್ಪಿತ ಬುದ್ಧಿ ಇಲ್ಲದೆ ತಾನೇ ಎಲ್ಲವನ್ನೂ ಮಾಡ್ತಾ ಇರೋಂಥರ, ತನ್ನದು ನಾನು ಇಲ್ಲದೇ ಇರೋ ಜಗತ್ತು ನಡೆಯೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಹೀಗಿರತಕ್ಕಂಥ ಅತ್ಯಂತ ಸ್ವಾರ್ಥದಿಂದ ಕೂಡಿರುವ, ಮೋಹ ಪರವಶನಾದ, ಇಂದ್ರಿಯಗಳಿಗೆ ಸೋತಿರತಕ್ಕಂಥ, ನಾನು ಹೇಳಿರುವ ಮತದಲ್ಲಿ ಭಿನ್ನಾಭಿಪ್ರಾಯ ಇಟ್ಟುಕೊಂಡಿರುವ, ಮತ್ತು ಅಸೂಯ ದೈವದಲ್ಲಿ ಬೇರೆ ಇಟ್ಕೊಂಡಿರ್ತಾರೆ, ಹೌದಲ್ವಾ? ನನಗೆ ನೋಡಿ, ಲಿಂಗ ಎಲ್ಲಿದೆ ಅಲ್ಲಿ ಮಾತ್ರ ಕೈ ಮುಗಿತೀನಿ, ಬೇರೆ ಹೋಗಲ್ಲ, ಹೌದಲ್ಲ? ಇನ್ನು ಕೆಲವ್ರಿಗೆ ಏನಿರ್ತದೋ, ಯಾವ್ದಾದ್ರು ಒಂದು ಯಾವುದೋ ಒಂದು ದೇವರು, ಆಂಜನೇಯನ ಯಾವುದೋ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ. ಆಂಜನೇಯನ ಥರ ಇದ್ರೂ ಹೋಗಲ್ಲ, ಆಂಜನೇಯನೇ ಆಗಿರ್ಬೇಕು. ಕೆಲವ್ರು ಇರ್ತಲ್ಲ ಆ ಥರ, ಕೆಲವ್ರಿಗೆ ಆ ಥರ ಭಾವ ಇರುತ್ತೆ, ದೈವ ಭಾವನೆ ಗೊತ್ತಾಗ್ತಾ ಇರಲ್ಲ. ರಾಮಕೃಷ್ಣ ಪರಮಹಂಸರು ಚಿಕ್ಕ ವಯಸ್ಸಿನಲ್ಲಿ ಮನೆ ಮುಂದೆ ಬೊಂಬೆಗಳು ಬಂದರೆ, ಯಾರು ಬೊಂಬೆ ಅಂತ ಮಾರ್ಕೊಂಬರೋರು ಅಂತೆ, ದೊಡ್ಡ ಬುಟ್ಟಿಲಿ ಇಟ್ಕೊಂಡು ಎಲ್ಲ ಮಕ್ಕಳು ಏನು ತಗೋತಾರೆ, ರೈಲು ಅದು ಇದು ತಗೋತಾರಲ್ಲ, ಇವರ ಹುಡುಕೋರಂತೆ, ಯಾವುದು ರಾಮಂದು, ಕೃಷ್ಣಂದಿದೆ, ದೇವರಿದೆ, ಗಣೇಶಂದಿದೆ, ಆ ವಿಗ್ರಹನ ಅದು ತೊಗೊಂಡು ಇದನ್ನ ಕೊಡಿಸು ಅಂತ ಅಪ್ಪ ಅಮ್ಮನ ಕೇಳೋರಂತೆ. ಆ ಚಿಕ್ಕ ವಯಸ್ಸಲ್ಲಿ ಅವರು ಯಾವುದೇ ಮಮಕಾರವಿಲ್ಲದೆ ಅದು ಕೇಳ್ತಾ ಇದ್ರು ಅಂದರೆ, ಆಗಲೇ ಯಾವುದೋ ಒಂದು ಸೆಳೆತ ಅಲ್ವಾ, ಇವಾಗ ನಿಮ್ಮ ತಲೆಯಲ್ಲಿ ಒಂದು ಬಂದಿರುತ್ತೆ, ನಮಗೂ ಆ ಥರ ದೇವರು ಮಾಡಬೇಕಾಗಿತ್ತು, ನಾವು ಬೇಡ ಅಂದಿದ್ವಾ? ಹೌದಲ್ವ? ನಮ್ಮಲ್ಲೂ ಆ ಜ್ಞಾನ ಇಲ್ವಲ್ಲ, ಏನು ಮಾಡೋದು? ಜ್ಞಾನ ಇಲ್ವಲ್ಲ ಅಂತ ನಾರೋ ನಿನಗೆ ಗೊತ್ತಾಗ್ತಾ ಇದೆಯಲ್ಲಪ್ಪ. ಯಾವ ಜ್ಞಾನ ಇಲ್ಲ ಅಂತ ನಿನಗೆ ಗೊತ್ತಾಗುತ್ತಿದೆಯೋ ಅದನ್ನು ಸಂಪಾದಿಸಬೇಕಾದದ್ದು ಮಾನವ ಜನ್ಮದಲ್ಲಿ ಕರ್ತವ್ಯ ಆಗತ್ತಾ ಇಲ್ವಾ? ಪುಣ್ಯ. ಬೇರೆ ಪ್ರಾಣಿಗಳಲ್ಲ, ನೀವು ಮನುಷ್ಯ ಪ್ರಾಣಿಗಳು,
ಅದರಿಂದ ಯಾವುದು ಉತ್ತಮ, ಯಾವುದು ಮಧ್ಯಮ, ಯಾವುದು ಅಧಮ ಅಂತ ತೀರ್ಮಾನ ಮಾಡುವುದಕ್ಕೆ ಬೇಕಾದ ಬುದ್ಧಿಶಕ್ತಿ, ಅದರ ತಿಳುವಳಿಕೆ, ಅರಿವು ಮತ್ತು ಇರತಕ್ಕಂಥ ನಿರಾಳ ಭಾವತನ ಮನುಷ್ಯ ಜೀವದಲ್ಲಿ ಮಾತ್ರ ಇರುತ್ತೆ. ಕಂಡುಕೊಳ್ಳತಕ್ಕದ್ದು ನಿಮ್ಮ ಮನೆಯಲ್ಲಿದೆ ಒಳಗಡೆ ಅಂತ ಕಣವನ್ನು ಬಗೆದು ನೋಡಿಕೊಳ್ಳಿ, ಗೊತ್ತಾಗ್ಬಿಡುತ್ತೆ ಅಲ್ವಾ? ಸ್ವರೂಪ ಜ್ಞಾನ ಬೇಕಾದ್ರೆ ಆಂಜನೇಯನ ನೋಡ್ಬೇಕು ನಾವು. ಬಗಿದಾನಲ್ಲ, ಯಾರು ಕಾಣಿಸ್ತದೆ ಒಳಗಡೆ? ಶ್ರೀರಾಮ ಸೀತೆ. ಏನಾಗಂದಿರುತ್ತ, ಪ್ರತಿಯೊಂದು ಜೀವಿಯ ಪ್ರತಿಯೊಂದು ಶರೀರದ ಒಳಗಡೆಯು ಆನಂದ ಮತ್ತು ಆನಂದದ ಪತ್ನಿ ಶಾಂತಿ. ಶ್ರೀರಾಮ ಅಂದ್ರೆ ಆನಂದ, ಸೀತಾ ಅಂದ್ರೆ ಶಾಂತಿ. ನಮ್ಗೆ ಆನಂದ ಬೇಕು. ಯಾವಾಗ ಆನಂದ ಸಿಗತ್ತೆ? ಶಾಂತಿ ಇದ್ರೆ ಆನಂದ ಸಿಗೋದು, ಹೌದಲ್ವ? ಆನಂದ ಇದ್ರೆ ಶಾಂತಿ ಸಿಕ್ಕಿದೆ ಅಂತ ಅರ್ಥ, ಹೌದಲ್ವ? ಮದುವೆ ಮತ್ತು ಹುಚ್ಚು ಹೇಳೋದಲ್ಲ ನಿಮ್ಗೆ. ಅದರಿಂದ ಮನುಷ್ಯನು ಯಾವಾಗಲೂ ಕೂಡ ಶಾಂತವಾಗಿದ್ರೆ ಆನಂದವು ಯಜಮಾನರು ಅಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಲಕ್ಷ್ಮೀ ನಾರಾಯಣ ಸಮೇತ, ನಾರಾಯಣ ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮೀ ಇದ್ದೇ ಇರ್ತಾಳೆ, ಹೌದಾ? ನಾರಾಯಣ ಇಲ್ಲ ಅಂದ್ರೆ ಲಕ್ಷ್ಮೀ ಇಲ್ಲ ಅಂತ, ಹೌದಾ? ಕಾಲ್ ಮುರ್ಕೊಂಡು ಬಿದ್ದಿರ್ತಾಳೆ ಲಕ್ಷ್ಮಿ, ಈ ಥರ ಎಲ್ಲ ಮಾತಾಡ್ತೀವಲ್ಲ. ನಮ್ಮನೇಲಿ ಕಾಲ್ ಮುರ್ಕೊಂಡು ಬಿದ್ದಾಳೆ ಸರ್, ಅಲ್ಲ ಲಕ್ಷ್ಮಿ ಕಾಲ್ ಮುರ್ಕೊಂಡು ಬೀಳ್ಬೇಕಾ? ತಾಯಿ ಅವಳು, ಅಮ್ಮ ಅವಳು, ಆ ಭಾವನೆ ಇಲ್ಲ ನಿಮ್ಗೆ. ಎಲ್ಲೂ ಹೋಗಾಗಿಲ್ಲ, ಏನಾದ್ರು ನಮ್ಮಲ್ಲಿ ಒಂಚೂರು ಖರ್ಚು ಮಾಡಿದ್ರೆ ಬಡ್ದಾಕ್ಬಿಡ್ತೀನಿ. ಲಕ್ಷ್ಮಿ ನೋಡಿ ಮೂಲೆಯಲ್ಲಿ ಕಾಲು ಮುರ್ಕೊಂಡು ಬಿದ್ದಾಳೆ, ಕಾಲು ಮುರ್ಕೊಂಡು ಬಿದ್ದಿರೋಳು ಎಂದು ಲಕ್ಷ್ಮಿ ಆಗುವುದೇ ಇಲ್ಲ. ಲಕ್ಷ್ಮಿ ಅಂದರೆ ಜ್ಞಾನ ಅಂತ, ದುಡ್ಡಲ್ಲ. ನಮಗೆ ಗೊತ್ತಿಲ್ಲ ನೋಡಿ, ಅಲ್ಲಿ ನಾವು ಏನಂತ ಹೇಳ್ಕೊತಾ ಇರ್ತೀವಿ ಎಲ್ಲರ ಹತ್ರನೂ, ಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಾಳಿಂದ ನನಗೆ ಜ್ಞಾನ ಡೊಂಕಾಗಿದೆ, ಬುದ್ಧಿ ಸರಿ ಇಲ್ಲ ಅಂತ ಅರ್ಥ. ನಮ್ಗೆ ಅರ್ಥ ಆಗಲ್ಲ ಹೀಗೆ ಹೇಳ್ತಾ ಇದ್ದೀನಿ ಅಂತ. ಅರ್ಥ ಆಯ್ತಲ್ಲ ನಿಮಗೆ, ನಾನು ಹೇಳ್ತಾ ಇರೋದು ವೇದೋಕ್ತವಾಗಿ ಇರತಕ್ಕಂಥ ಜ್ಞಾನ ವಿಜ್ಞಾನವನ್ನು, ವೇದಾಂತ ವಿಜ್ಞಾನವನ್ನು ನಾನು ನಿಮಗೆ ಹೇಳ್ತಾ ಇರೋದು. ದಯವಿಟ್ಟು ಗಮನಿಸಿ, ನಮ್ಮನೇನು ಲಕ್ಷ್ಮಿ ಕಾಲು ಮುಟ್ಕೊಂಡು ಬಿದ್ದಾಳೆ ಅಂತ ಎಂದೂ ಪದವನ್ನು ಬಳಸಬೇಡಿ. ಅರ್ಥ ಏನು ಅಂದರೆ, ನಮ್ಮನೇಲಿ ಯಾರಿಗೂ ಬುದ್ಧಿ ಸರಿ ಇಲ್ಲ ಅಂತ ಅರ್ಥ ಆಗುತ್ತೆ. ಅದು ಯಾರಿಗಾರು ಗೊತ್ತಾದರೂ ಗೊತ್ತಿರೋರು ನಕ್ಬಿಟ್ಟು ಸುಮ್ಮನಾಗ್ತಾರೆ, ಇವ್ರ ಮನೇಲಿ ತಲೆ ಸರಿ ಇಲ್ಲ, ನಾ ಇನ್ನೊಸ ಬರ್ತೀನಿ ಅಂತ ಹೊಟ್ಟೆ ಹೋಗ್ತಾರೆ. ಗೊತ್ತಿಲ್ಲದವ್ರು ಹೌದೇ ನಿಮ್ಮಲ್ಲಿ ಕಾಲು ಮುಡ್ಕೊಂಡು ಬಿದ್ದಾಳೆ, ಹಾಗಾಗಿ ಕಾಲು ಮುಡ್ಕೊಂಡು ಬಿದ್ದಿರೋಳ ನಾನು ಒಂದು ಸ್ವಲ್ಪ ಹೊತ್ಕೊಂಡು ಹೋಗ್ಲ ಅಲ್ವಾ? ಅದೆಲ್ಲ ತಪ್ಪಾಗಿ ತಿಳ್ಕೊಬಾರ್ದು. ಅದರಿಂದ ಇಲ್ಲಿ ಆದಷ್ಟು ಎಷ್ಟು ಬೇಕಾದ್ರೂ ನೀವು ಪ್ರಶ್ನೆ ಕೇಳಿ, ಹೌದಲ್ವಾ? ನೀವು ಎಷ್ಟು ಬೇಕಾದ್ರೂ ಪ್ರಶ್ನೆ ಕೇಳಿ, ಎಷ್ಟು ಸತಿ ಬೇಕಾದ್ರೂ ಕೇಳಿ, ನನಗೇನು ಬೇಜಾರಿಲ್ಲ. ಯಾಕಂದರೆ ಮುಫತ್ತಾಗಿ ಹೇಳುತ್ತಾನೆ, ಚಾರ್ಜ್ ಏನೂ ಇಲ್ವಲ್ಲ, ಧೈರ್ಯವಾಗಿ ಕೇಳ್ಬೋದು ನೀವು. ನಿಮ್ಗೆ ಹೇಳ್ತಾ ಹೇಳ್ತಾ ನಮಗೆ ಪಕ್ಕ ಆಗ್ತಾ ಹೋಗ್ತಾ. ಅದರಿಂದ ಇದೆಲ್ಲವೂ ವೇದ ಭಾಗದ ವಿಚಾರಗಳು, ವೇದಾಂತ ವಿಚಾರದ ಭಾಗಗಳು. ನೀವು ಯಾವುದೇ ಸಂಕೋಚವಿಲ್ಲದೆ ಪ್ರತ್ಯೇಕವಾಗಿ ಕೇಳ್ಬೋದು, ಎಲ್ಲರೂ ಇರುವಾಗಲೂ ಕೇಳ್ಬೋದು, ಫೋನ್ ಮಾಡಿ ಕೇಳ್ಬೋದು, ನಮ್ಮ ಮನೆಗೆ ಬಂದು ಕೇಳ್ಬೋದು, ಅಥವಾ ಕೇಳದೆಯೂ ಇರಬಹುದು. ಯಾರು ನೀವು ಮಾಡ್ತಾ ಇದ್ದೀರೋ ಅದು ಕೊನೆಯದು ಆಯ್ತಾ ಅಷ್ಟೇನಾ? ಅಂಥವನಿಗೆ ಏನಾಗುತ್ತೆ, ನಷ್ಟಚೇತಸಾಹ ಅಂದ್ರೆ ಅವನು ಅತ್ಯಂತ ಮೂರ್ಖನಾಗಿ. ನಷ್ಟಚೇತಸ ಅಂದ್ರೆ ಅರ್ಥ ಏನು, ಆತ್ಮತತ್ವ ನಷ್ಟಚೇತಸ ನೋಡಿ, ಶಾಂತಿ ನಷ್ಟಚೇತಸ, ಸಮಾಧಾನ ನಷ್ಟಚೇತ. ಅವನು ಎಂದೂ ಜೀವಮಾನದಲ್ಲಿ ಸಮಾಧಾನ ಇರೋದಿಲ್ಲ, ಯಾಕೆಂದ್ರೆ ಇನ್ನೊಬ್ಬರಲ್ಲಿ ಸಮಾಧಾನವನ್ನು ಕಾಣುವ ಶಕ್ತಿ ಇಲ್ಲದೆ ಇರುವವನು, ಜ್ಞಾನ ಶಕ್ತಿ ಇಲ್ಲದೆ ಇರುವವನು ತನ್ನಲ್ಲಿಯೂ ಎಂದಿಗೂ ಶಾಂತಿಯನ್ನ ಕಾಣಲಾರ. ಇದು ಸಿದ್ಧಾಂತ, ಇದು ವಿಜ್ಞಾನ ಇದು. ಸಿ, ಅದಕ್ಕೋಸ್ಕರ ಯು ಬಿ ಗುಡ್, ಯು ವಿಲ್ ಸಿ ದಿ ಹೋಲ್ ವರ್ಲ್ಡ್ ಇಸ್ ಗುಡ್ ಅಲ್ವ. ಯು ಟ್ರೈ ಟು ಬಿಕಮ್ ಗುಡ್ ಆಲ್ವೇಸ್, ಪದೇ ಪದೇ ಬೇರೆಯವರು ಸರಿ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಯಾಕೆ ಬೇರೆಯವರು ಸರಿ ಇಲ್ಲ ಅಂತ ಅನಿಸ್ತಾ ಇರುತ್ತೆ? ಬೇರೆಯವರು ಸರಿ ಇಲ್ಲ ಎಂದು ಅನಿಸುತ್ತಿರುವುದೇ ನಮಗಿರುವ ಅಜ್ಞಾನ. ಎಲ್ಲರೂ ಹೇಗೇಗಿರ್ಬೇಕು ಹಾಗೆ ಇರ್ತಾರೆ, ಹೌದಾ? ಈಗ ನೋಡಿ, ಯಾರನ್ನಾರು ನೋಡಿ, ಏನೇಯ ನೀನು ಮಹಾಬುದ್ಧಿವಂತನೋ ಅಂತ ಕೇಳಿ ಸಿಟ್ಟೆ ಬಂದ್ಬಿಡುತ್ತೆ ಅವನಿಗೆ, ಹೌದಲ್ಲ? ಹಾಗೆ ಕೇಳಬಾರ್ದು, ನೀನು ಬುದ್ಧಿವಂತನೋ ಅಂತ ಕೇಳಬಾರ್ದು, ತುಂಬ ಬುದ್ಧಿವಂತ ಕಣೆಯ ಅನ್ಬೇಕು ಅಲ್ವಾ? ನೀನು ಅತಿ ಬುದ್ಧಿವಂತ ಕಣೆ ಆ ಥರ ಪದ ಬಳಸಾಗಿಲ್ಲ, ಅತಿ ಬುದ್ಧಿವಂತ ಅಂದ್ರೆ ಸಿಟ್ಟು ಬರುತ್ತೆ, ಹೌದಲ್ವಾ? ಅದರಿಂದ ಏನು ಮಾಡಬೇಕು ಅಂದರೆ, ನಿನ್ನ ಥರ ಏನಾದ್ರು ನಿನ್ನಿಂದ ತಿಳ್ಕೊಳ್ಳಿದೆ ಕಣೆಯ, ನೀನು ಪದೇ ಪದೇ ಅಧಿಕಾರ ಉತ್ತರ ಅದು ಇದು ಹೇಳ್ತಾ ಏನಿದೆ ಹೌದು ಅಂತ ಅನ್ನೋರು ಹೇಳ್ತೀಯ, ಅದರಿಂದ ನೀನು ಬಹಳ ಬುದ್ಧಿವಂತ ಇದೆ ಅಂತ ಹೇಳ್ತಾ ಇರಬೇಕು. ಹಾಗೆ ಅವ್ರನ್ನ ಕಾಪಾಡ್ತಾ ಇರಬೇಕು, ಮತ್ತವ್ರು ಬೇಕಲ್ಲ ಒಂದಿಮಾಗೋದು ಅಲ್ವಾ? ಏನೋ ಮಹಾತ್ಮ ಗಾಂಧೀಜಿ ಅನ್ನ ಕೂಗಿದ್ರೆ ಏನು ಹೇಳ್ಬೇಕು ನೀವು? ಹಾಗೆ ಹೇಳಿದ್ಮೇಲೆ ನಾನು ಯಾಕೆ ಕೂಗಬೇಕು? ಆ ಥರ ಅರ್ಥ ಅಲ್ವಾ? ನಾವು ಎರಡು ಸತಿ ಕೇಳಿದ್ಮೇಲೆ ಗೊತ್ತಾಗ್ಬಿಡುತ್ತವ ಈಗ ಮಹಾತ್ಮ ಗಾಂಧಿ ಸುದ್ದಿಗೆ ತಗೋಬಾರ್ದು ಅಂತ ಸುಮ್ಮನಾಗಬೇಕು, ಹೌದಲ್ಲ? ಇದು ವಿವೇಕ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತಿ ಜ್ಞಾನವಾನಪಿ ಪ್ರಕೃತಿ ಯಾಂತಿ ಭೂತಾನಿ
ಧರಿಷ್ಯತಿ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಬಹಳ ಎಲ್ಲಾ ಹೆಣ್ಣು ಮಕ್ಕಳು ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳುವಂಥದ್ದು. ಯಾಕೆ ಅಂದ್ರೆ ಅವ್ರು ಇದೊಂದನ್ನು ಪಾಲನೆ ಮಾಡಿದ್ರೆ ಮನೇಲಿರೋ ಎಲ್ಲಾ ಗಂಡಸರು ಗಾಪ್ಚೆ. ಈ ಶ್ಲೋಕ ನೀವೇ ಓದ್ಕೋತೀರಲ್ವಾ ಅಲ್ವಾ? ನಿಗ್ರಹಂ ಕಿಂ ಕರಿಷ್ಯಸಿ ಸರ್ವಭೂತಾನ್ ಎಲ್ಲ ಭೂತಗಳಲ್ಲೂ ಹೀಗಿದೆ. ಜ್ಞಾನ ಇದ್ದವನು ಕೂಡ ಜ್ಞಾನಿಯಾದವನಿಗೂ ಕೂಡ ಪ್ರಕೃತಿಯಂತೆ, ಹಿಂದೆ ಎಲ್ಲ ಹೇಳಿದೀವಲ್ಲ, ಯಾಕಂದ್ರೆ ಎಲ್ಲಾ ಕರ್ಮಗಳು ಪ್ರಕೃತಿಯಂತೆ ನಡೆಯುತ್ತೆ, ಗುಣದಂತೆ ನಡೆಯುತ್ತೆ ಅಲ್ವಾ? ಸ್ವಭಾವಸ್ತು ಪ್ರವರ್ತತೆ. ಆತರ ಇರುವಾಗ ಜ್ಞಾನಿ ಮಾಡುವ ಕರ್ಮಗಳಲ್ಲೂ ಅಲ್ಲ, ಕುಲೋಕ ಸಂಗ್ರಹ ಮಾಡುವ ಐಡಿಯಾ ಇಟ್ಕೊಂಡಿರತಕ್ಕಂಥ ಜ್ಞಾನಿಗೂ ಕೂಡ ಪ್ರಕೃತಿಯೇ ಆಗಿರುತ್ತಲ್ವಾ, ಪ್ರಕೃತಿ ಒಳಗಾಗತ್ತಲ್ವಾ? ಅದರಿಂದ ನಿಗ್ರಹ ಮಾಡೋದು ಇದಂದ್ರೆ ಎದುರಿಗೆ ಅರ್ಥ ಏನಿದೆ? ನೀ ಪ್ರಕೃತಿ ನಿಗ್ರಹ ಮಾಡಲು ಏನಾದ್ರು ಅರ್ಥ ಇದೆಯೇ? ಕಿಂ ಕರಿಷ್ಯಸಿ, ಏನ್ ಮಾಡಕ್ಕಾಗತ್ತೆ ನೀ ಇದನ್ನ? ಅದರಿಂದ ಅದು ಯಾಕೆ ಮಾಡ್ಬೇಕು ಅನ್ನೋದಕ್ಕೆ ಹೇಳ್ತಾನೆ. ಇವಾಗ ನೋಡಿ ಅದಕ್ಕೆ ಅರ್ಥ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸದೃಶಂ ಚೇಷ್ಟತೆ ಸ್ವಸ್ಯ ಪ್ರಕೃತಿ ಜ್ಞಾನವಾನಪಿ. ನೋಡಿ, ಜ್ಞಾನವಾನಪಿ, ಜ್ಞಾನಿಗಳಾಗಿದ್ದರೂ ಕೂಡ, ಜ್ಞಾನಿಂದೇನು ಆತ್ಮಜ್ಞಾನ, ಬ್ರಹ್ಮಜ್ಞಾನ, ವೇದ ಜ್ಞಾನ ಎಲ್ಲ ಇದ್ದುಕೊಂಡವರಲ್ಲೂ ಕೂಡ ಅವನು ಕೂಡ ಸ್ವಭಾವಸ್ಥ ಪ್ರವರ್ತತೆ ತಾನೆ. ಅಂದಮೇಲೆ ಅವನು ಯಾವುದನ್ನೋ ನಿಗ್ರಹ ಮಾಡಿ ಏನ್ ಮಾಡಕ್ ಸಾಧ್ಯ ಇದೆ? ನಿಗ್ರಹದಿಂದ ಏನಾಗುತ್ತೆ? ಯಾಕೆಂದ್ರೆ ಯಾವುದೇ ಪ್ರಕೃತಿಯನ್ನು ನಾವು ನಿಗ್ರಹಿಸಲಾಗುವುದಿಲ್ವಲ್ಲ, ಗೊತ್ತಾನೆ? ಹಾಗಂದ ಅರ್ಥ ಏನು? ಜ್ಞಾನಿಯಾದವನಿಗೆ ಇದೆಲ್ಲವೂ ಹೀಗೆ ಇರುವುದು ಯಥಾರ್ಥವಾಗಿದೆ ಎಂಬ ಜ್ಞಾನ ಇರುತ್ತದೆ. ಇಲ್ಲದಿದ್ದರೆ ಪ್ರಯತ್ನ ಪೂರ್ವಕ ಅದನ್ನು ಹಾಗೆ ತಿಳಿಯುತ್ತಾನೆ. ಹಾಗೆ ತಿಳಿಯುವುದರಿಂದ ಅವನಲ್ಲಿ ಅರಿವಿನಲ್ಲಿ ತಿಳಿವಿರುತ್ತದೆ. ಅದು ಕಾರಣದಿಂದ ಅವನು ಆ ಜ್ಞಾನಿಗೂ ಬೇರೆ ಅಜ್ಞಾನಿಗೂ ವ್ಯತ್ಯಾಸ ಅನ್ನೋದು. ಅಜ್ಞಾನಿ ಅನ್ನೋದು ಏನಾಗ್ತಾನೆ? ಮೋಹ ಪರವಶನಾಗ್ತಾನೆ. ಅರ್ಥ ಮಾಡ್ಕೊಳ್ಳಿ, ಅಜ್ಞಾನಿಯಾದವನು ಮೋಹ ಪರವಶ, ಇಂದ್ರಿಯಗಳಲ್ಲಿ ನೋಡ್ತಾನೆ, ತಾತ್ಕಾಲಿಕವಾದದ್ದನ್ನೇ ಶಾಶ್ವತ ಅನ್ಕೋತಾನೆ, ಸತ್ಯವಾದದ್ದನ್ನು ಅಸತ್ಯ ಅನ್ಕೋತಾನೆ, ಅಸತ್ಯ ಅನ್ನೋದನ್ನು ಸತ್ಯ ಅನ್ಕೋತಾನೆ. ಆದರೆ ಜ್ಞಾನಿಯಾದವನಿಗೆ ಅವನು ಮೋಹ ಪರವಶವಾಗೋದಿಲ್ಲ, ವಿವೇಕ ಪರವಶನಾಗುತ್ತಾನೆ. ಅಂದರೆ ಸದಾ ಎಚ್ಚರದಿಂದ ನೋಡ್ತಾನೆ. ಸಿ, ಇಫ್ ಎವ್ರಿ ಡೇ ಇಫ್ ಯು ಕ್ಯಾನ್ ಸಿ ಯುವರ್ ಡೆತ್, ಯು ವಿಲ್ ನೆವರ್ ವರಿ ಅಬೌಟ್ ಡೆತ್. ಹೇಗೆ ನೋಡೋದು ಡೆತ್ನ? ಹೇಗೆ ನೋಡೋ ಡೆತ್ನ ಅಂದರೆ ಮೂರು ರೀತಿಯಲ್ಲಿ ಪ್ರತಿ ದಿನ ಅವನಿಗೆ ಅನುಭವಕ್ಕೆ ಬರುತ್ತೆ. ನೋಡಿ, ಪ್ರತಿ ದಿನ ನಾವು ನಿದ್ರೆ ಮಾಡ್ತೀವೋ ಇಲ್ವೋ? ಇದು ತಾತ್ಕಾಲಿಕ ಪ್ರಳಯ, ವೇದ ಭಾಗ ಇದೆಲ್ಲ. ತಾತ್ಕಾಲಿಕ ಪ್ರಳಯ ಯಾವುದು ಮನುಷ್ಯನಿಗೆ? ಅದು ಎಲ್ಲ ಪ್ರಾಣಿಗೂ ನಿದ್ರೆ ಅನ್ನೋದು ತಾತ್ಕಾಲಿಕವಾದಂತ ಪ್ರಳಯ ಅಲ್ವಾ? ಅದಕ್ಕೆ ಇನ್ನೊಂದು ಯಾವುದು? ಅಂತ್ಯಪ್ರಳಯ. ಅಂತ್ಯಪ್ರಳಯ ಯಾವುದು? ಸಾವು, ಹೌದಲ್ವಾ? ಆದ್ಯಂತಿಕ ಪ್ರಳಯ, ಇರುವುದೆಲ್ಲವೂ ಕೂಡ ಇನ್ನು ಆಗೋದೇ ಇಲ್ಲ ಅನ್ನತಕ್ಕಂಥ ಅವನ ಪಾಲಿಗೆ ಆಗೋದು ಅದು ಪ್ರಳಯ. ಅಂದ್ರೆ ಲೋಕ ಪ್ರಳಯ, ಈಗ ಒಂದೊಂದು ಯುಗ ಮುಗಿದಾಗ ಇನ್ನೊಂದು ಯುಗ ಬರುತ್ತಲ್ಲ ಅದು ಪ್ರಳಯ. ಆದ್ರೆ ಈ ಪ್ರಳಯದ ಕುರುಹು ನಮ್ಗೆ ಪ್ರತಿನಿತ್ಯ ಇದು ಅನುಭವ ಆಗತ್ತೆ. ಮನುಷ್ಯಗಾಗತ್ತ ಇಲ್ವಾ? ಎಲ್ರಿಗೂ ಆಗತ್ತಲ್ಲ, ಎಲ್ರಿಗೂ ಹಾಗೆ ಆಗತ್ತೆ. ಮಲಕೊಂಡಿರುವಾಗ ನಮ್ಗೆ ನಾಳೆ ಬೆಳಗ್ಗೆ ಹೇಳ್ತೀನೋ ಇಲ್ವೋ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತು. ಅದಕ್ಕೋಸ್ಕರನೇ ರಾತ್ರಿ ಮಲಗಿಕೊಳ್ಳುವಾಗ ನಾಳೆ ಏಳುವೆನೋ ಇಲ್ಲವೋ ಎಂಬ ಸಂದೇಹ ನಮಗೆ ಬರುವುದಿಲ್ಲ. ಬಂದು ಬಿಟ್ಟಿತು ಒಮ್ಮೆ ಅಂತ ನೀವು ಇಟ್ಕೊಳ್ಳಿ, ಅಕಸ್ಮಾತ್ ನೀವು ರಾತ್ರಿ ಏನ್ ಮಾಡ್ತೀರಿ? ಮಲ್ಕೊಂಡ್ರೆ ಸ್ವಲ್ಪ ಹೋಗ್ಬಿಡ್ತೀನಿ, ಮಲ್ಕೋದೇ ಇಲ್ಲ. ಅದೇ ಎಷ್ಟು ನ್ಯಾಚುರಲ್ ಪ್ರಕೃತಿ ಹೇಗಿದೆ ನೋಡಿ ಅಲ್ವಾ? ಎಲ್ಲ ಕೆಲಸ ಮಾಡಿ ದುಡಿದು ಕಣ್ಣು ಎಳ್ಕೊಂಡು ಹೋಗುತ್ತೆ, ಹಾಗೆ ಮಲ್ಕೊಂಡ್ಬಿಡ್ತೀರಿ ಅಲ್ವಾ? ಬೆಳಗ್ಗೆ ಹೇಳುವಾಗಲೂ ಅಷ್ಟೇನೆ, ಎದ್ರೆ ಎದ್ರೆ, ಇಲ್ಲಿದ್ರೆ ಇಲ್ಲ, ಆಟ ಏನಿದೆ? ಏನಿಲ್ಲ. ಅದು ನಿತ್ಯ ಪ್ರಳಯದಲ್ಲಿ ನಮಗೆ ಎಲ್ಲವೂ ಮುಗಿದು ಹೋಗುವ ಸೂಚನೆ ಇದೆ. ನಾನು ಮಾಡುವ ಕರ್ಮ, ಕರ್ತೃತ್ವ, ಭೋಕ್ತೃತ್ವ, ಸಂಬಂಧಗಳು, ಸಂಕೇತಗಳು, ಪ್ರೀತಿ, ಪ್ರೇಮ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲವೂ ಕೂಡ ಅಂತ್ಯವಾಗುವಂತಹದು ಅನ್ನೋದು ನಿದ್ರೆಯಲ್ಲಿ ನಿಮಗೆ ಅರಿವು ಮಾಡಿಕೊಳ್ಳಬೇಕಾದ ಜ್ಞಾನ. ಈ ಜ್ಞಾನ ತಿಳ್ಕೋಬೇಕು. ಇದ್ಯಾವುದೂ ಇಲ್ಲ ನಮಗೆ. ನಾವು ಮಲ್ಕೊಂಡಿರುವ ನಿದ್ದೆ ಮಾಡ್ತಾ ಇರುವಾಗ ನಾನು ಗಂಡ ಹೆಣ್ಣು ನಮಗೆ ಗೊತ್ತಿಲ್ಲ, ಯಾವ ಜಾತಿ ನಮಗೆ ಗೊತ್ತಿಲ್ಲ, ಬೆಳಗ್ಗೆ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ, ಯಾವ ಕರ್ಮ ಅರ್ಧ ಮಾಡಿದೀನೋ ನಾಳೆ ಯಾವ ಶುರು ಮಾಡಬೇಕೋ ಗೊತ್ತಿಲ್ಲ, ಹೌದಾ? ಎಲ್ಲವೂ ಹೇಗಿರುತ್ತೆ? ಶಾಂತವಾಗಿರುತ್ತೆ. ನಿಮ್ಮ ಸ್ವರೂಪ ಯಾವ್ದಾವಾಗ? ಶಾಂತ ಸ್ವರೂಪ. ಅದೇನ್ ತೋರಿಸುತ್ತೆ ನಿಮಗೆ? ಇಷ್ಟೇ ಮನುಷ್ಯನಲ್ಲಿ ಪ್ರತಿ ಜೀವನದಲ್ಲೂ ಪ್ರತಿಯೊಂದು ಶರೀರದಲ್ಲಿರೋ ಜೀವಕ್ಕೂ ಆಗಬೇಕಾದ ಜ್ಞಾನಾನುಭವ ಅಂತ ಅರಿವಿಗೆ ನಿತ್ಯವೂ ಬರಬೇಕು. ಇದನ್ನೇ ನಿತ್ಯ ಅಂತ ಬರೆದಿರೋದು.
ಸತ್ಯ ನಿತ್ಯಂ ಅಂತ ಬರ್ದಿದಾನಲ್ಲ ಹೋಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನಲ್ಲ ಗುರು ಜಗದ್ಗುರು ಇದೇ ಅರ್ಥ. ಸದಾ ಎಲ್ಲವೂ ಭಗವಂತನದೇ, ನಾವೇನು ಮಾಡೋ ಹಾಗೆ ಇಲ್ಲ ನೋಡಿ. ಅಕಸ್ಮಾತ್ ನಿದ್ರೆ ಅನ್ನೋದು ಒಂದು ಇರಲಿಲ್ಲ ಅಂತ ಇಟ್ಕೊಳ್ಳಿ, ಯಾವುದೇ ಪ್ರಾಣಿ ನಿದ್ರೆ ಮಾಡೋಗಿಲ್ಲ. ಇಷ್ಟ ಆಗ್ತಿತ್ತ ನಿಮಗೆ? ಅದು ಯಾರಿಗೂ ಹೊಟ್ಟೆ ಹಸಿ ಅಲ್ಲ, ಸುಮ್ಮನೆ ಕೂತಿರೋದಷ್ಟೇ. ಎಷ್ಟು ಕೂತಿರ್ತೀರಿ ಇತ್ತಲಾಗೆ? ನಿದ್ದೆ ಬರಲ್ಲ, ಮಾಡೋಕ್ಕೇನು ಕೆಲಸವಿಲ್ಲ, ಏನು ಮಾಡಬೇಕು? ಎಷ್ಟು ಚೆನ್ನಾಗಿದೆ ಪ್ರಕೃತಿ, ಮಾಡಬೇಕು. ಏನು ಮಾಡಿ ಬಿಡಿ, ಹೊಟ್ಟೆ ಹಸಿಯತ್ತೆ, ಹೊಟ್ಟೆ ಹಸಿಯತ್ತಲ್ಲ ಅಂತ ಏನಾರು ತರಬೇಕು, ಏನಾರು ತಿನ್ಬೇಕು, ಮಾಡಬೇಕು. ತಿನ್ಮೇಲೆ ಒಂದು ತಿರ್ಗ ನಿದ್ದೆ ಬರುತ್ತೆ, ನಿದ್ದೆ ಬಂದ್ಮೇಲೆ ತಿರ್ಗ ಎಚ್ಚರ ಆಗುತ್ತೆ, ತಿರ್ಗ ಹೊಟ್ಟೆ ಹಸಿಯತ್ತೆ, ಏನಾದ್ರು ಮಾಡಬೇಕು. ಎಂಥ ಗೊಂದಲದ ಗೂಡು ಈ ಪ್ರಾಣಿಯ, ಈ ಭೂತಗಳ, ಈ ಜೀವರಾಶಿಗಳ ಗೂಡಿದೆಯಲ್ಲ, ಈ ಶರೀರ ಇದೆಯಲ್ಲ, ಎಂಥ ವಿಚಿತ್ರವಾಗಿರ್ತಕ್ಕಂಥ ಗೂಡು. ಅದರಲ್ಲಿರ್ತಕ್ಕಂಥ ಒಂದು ಪಂಥ ಅಂದರೆ ಅದಕ್ಕೊಂದು ನಿಮಗೆ ಈಗ ಸವಾಲು ಇದ್ದಾಗೆ ಇದ್ದೇ ಇರುತ್ತೆ. ನಾವು ಬದುಕಿರೋವರೆಗೂ ಉಸಿರಾಡಬೇಕು, ಉಸಿರಾಡ್ತಾ ಇರೋವರೆಗೂ ಬದುಕಿರಬೇಕು, ಬದುಕಿರೋವರೆಗೂ ಹೊಟ್ಟೆ ಹಸಿಯತ್ತೆ, ಹೊಟ್ಟೆ ಹಸಿಯೋವರೆಗೂ ಏನಾದ್ರು ತುಂಬಬೇಕು, ಏನಾದ್ರು ತುಂಬೋದಕ್ಕೆ ಏನಾದ್ರು ಹೊಂಚಬೇಕು, ಏನಾದ್ರು ಹೊಂಚೋದಕ್ಕೆ ಕರ್ಮವನ್ನು ಮಾಡಲೇಬೇಕು. ಆ ಕರ್ಮವನ್ನು ಮಾಡುತ್ತಾ ಮಾಡುತ್ತಾ ವಿವೇಕದಿಂದ ಮಾಡಿದರೆ ನಮಗೆ ಎಲ್ಲ ಸಣ್ಣ ಪುಟ್ಟದಲ್ಲೂ ಇರತಕ್ಕಂಥ ನನ್ನ ಸ್ವರೂಪವನ್ನು ಕಾಣಬಹುದು. ಇದು ಮನುಷ್ಯನಿಗೆ ಹೇಳಿರ್ತಕ್ಕಂಥ ವಿವೇಕಯುಕ್ತವಾದ ವಾಣಿಯಾಗಿರುವುದರಿಂದ ಭಗವದ್ಗೀತೆ ಅನ್ನೋದು ಲೋಕಪ್ರಿಯವಾಗಿದೆ. ಮುಂದಕ್ಕೆ, ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಃ ಕಿಂ ಕರಿಷ್ಯತಿ. ಅವಾಗ ಏನು ನಿಗ್ರಹ ಮಾಡಿಕೊಂಡರು, ಮನೋನಿಗ್ರಹ ಮಾಡಿದರು, ಬೇರೆ ವಿಚಾರದಲ್ಲಿ ನೋಡಿದರು, ಏನು ಇದರಿಂದ ಹೇಗೆ ವರ್ಕೌಟ್ ಆಗುತ್ತೆ, ಪ್ರಕೃತಿ ನಾವು ನಿಗ್ರಹ ಮಾಡೋಕ್ಕಾಗುತ್ತೆಯೇ ಅಂತ ಕೃಷ್ಣ ಕೇಳದೆಯೇ ಅರ್ಜುನಂಗೆ ಹೇಳ್ತಾ ಇದ್ದಾನೆ. ಹೌದಲ್ವ? ಅಂದರೆ ನಾವು ಜ್ಞಾನವನ್ನು ನಿಗ್ರಹ ಮಾಡೋದು, ಕರ್ಮವನ್ನು ನಿಗ್ರಹ ಮಾಡೋದು, ಮೋಹವನ್ನು ನಿಗ್ರಹ ಮಾಡೋದು, ಸತ್ವ ರಜೋ ತಮೋ ಈ ಮೂರು ಗುಣಗಳಲ್ಲಿರೋದು ಜ್ಞಾನ, ಕರ್ಮ ಮತ್ತು ಮೋಹ ಅಥವಾ ಅಜ್ಞಾನ. ಇದು ಎಲ್ಲಿ ಕಂಟ್ರೋಲ್ ಮಾಡೋದು, ಏನು ಪ್ರಯೋಜನ ಆಗುತ್ತಪ್ಪ? ಅದಕ್ಕೆ ಹೇಳ್ತಾನೆ ನೋಡಿ ಈಗ. ರಾಗದ್ವೇಷೌ ವ್ಯವಸ್ಥಿತೌ ತಯೋ ನವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಇದು ಅಷ್ಟೇ ರೌಂಡ್ ಮಾಡ್ಕೋಬೇಕು ಅಂದ್ರೆ ಒಂದೊಂದು ಪದಗಳನ್ನು ಬೇರೆ ಬೇರೆ ಅರ್ಥ ಹೀಗೆ ಒಂದೊಂದು ಅರ್ಥ ಬರುವಂತೆ ಬೇರೆ ಬೇರೆ ಪದಗಳನ್ನು ಭಗವದ್ಗೀತೆಯಲ್ಲಿ ಅಲ್ಲಲ್ಲೇ ಬೆಳೆಸ್ಯಾರೆ. ಆದರೆ ಭಾವ ಅರ್ಥ ಒಂದೇ ಇರುತ್ತೆ. ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ನೀವು ತುಂಬ ಪ್ರಯತ್ನ ಪಡಬೇಕಾಗಿಲ್ಲ, ಒಂದು ಸ್ವಲ್ಪ ಗೊತ್ತಾಗ್ತಾ ಗೊತ್ತಾಗ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೀಗೆ ನಮಗೆ ಇಂದ್ರಿಯಗಳು ಅದರ ಅರ್ಥಗಳಲ್ಲಿ, ಇಂದ್ರಿಯಗಳು ಐದು, ಅದಕ್ಕೆ ಜ್ಞಾನೇಂದ್ರಿಯಗಳು ಐದು, ಅದರ ಅರ್ಥಗಳು ತನ್ಮಾತ್ರೆಗಳು ಐದು, ಇವೆರಡರಲ್ಲಿ ಏನಿದೆ ನೋಡಿ. ಇಂದ್ರಿಯಸ್ಯ ಅರ್ಥೆ ರಾಗದ್ವೇಷವು ವ್ಯವಸ್ಥಿತವು. ರಾಗ ಮತ್ತು ದ್ವೇಷ ಎರಡೂ ಕೂಡ ಈ ಇಂದ್ರಿಯಗಳು ಮತ್ತು ಇಂದ್ರಿಯಗಳ ಅರ್ಥಗಳು ಅಂದ್ರೆ ವಿಷಯಗಳು, ವಿಷಯಾರ್ಥಗಳು ಮತ್ತು ಇಂದ್ರಿಯಗಳಲ್ಲಿ ಇದು ರಾಗದ್ವೇಷಗಳು ಅನ್ನೋದು ಯಾವಾಗಲೂ ಅದರಲ್ಲಿ ಇದ್ದುಕೊಂಡಿರುತ್ತದೆ. ಹಾಗಾದ್ರೆ ರಾಗದ್ವೇಷಗಳಿಗೆ ಮನೆ ಯಾವುದು ಅಂದ್ರೆ ಇಂದ್ರಿಯಗಳು, ಇಂದ್ರಿಯ ಅರ್ಥಗಳು. ಹೊತ್ತಾನೆ, ಅರ್ಥಗಳು ಅಂದ್ರೆ ಅದು ಸಂಪಾದನೆ ಮಾಡತಕ್ಕಂಥ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ, ಈ ಐದು ವಿಚಾರಗಳಲ್ಲಿ ಏನಿದೆ, ರಾಗ ಮತ್ತು ದ್ವೇಷ ಇದೆ. ಈ ರಾಗ ದ್ವೇಷಗಳನ್ನ ಅದು ಏನಾಗಿದೆ, ಅದು ನಿಯತವಾಗಿ ಅದರೊಳಗೆ ಇದ್ದುಕೊಂಡು ಅದು ಜಾಗನೇ, ಅದು ನೀವೇನು ಮಾಡೋಕ್ಕೆ ಆಗಲ್ಲ. ಅದರಿಂದ ಅರ್ಥ ಏನಪ್ಪಾ ಅಂದರೆ ಕರ್ಮಗಳನ್ನು ಮಾಡುವುದು ಮುಖ್ಯ ಅಲ್ಲ, ಮತ್ತು ನಾವು ಎಷ್ಟು ದಿವಸ ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಕರ್ಮಗಳನ್ನು ಅಥವಾ ಬದುಕಿರುವ ರೀತಿಯನ್ನು ಹೇಗೆ ಮಾಡಿದೆವು ಅನ್ನೋದು ಭಾಳ ಮುಖ್ಯ. ಅದರಿಂದ ಅರ್ಥ ಏನು, ನಿಮ್ಮ ಉದ್ದೇಶ ಏನು? ಪ್ಲೀಸ್ ಮೈ ಡಿಯರ್ ಸರ್ ಅಂಡ್ ಜೆಂಟಲ್ ವುಮನ್, ಜೆಂಟಲ್ ಅಲ್ಲ, ಮೈ ಡಿಯರ್ ಲೇಡೀಸ್ ಅಂಡ್ ಜೆಂಟಲ್ಮನ್, ಅಂತ ನಮ್ಮ ಮುಖ್ಯ ಉದ್ದೇಶ ಏನು? ಬದುಕೋದು ದೊಡ್ಡದಲ್ಲ, ಎಷ್ಟೋ ಜನರು ಬದುಕಿರ್ಬೋದು, ಏತಕ್ಕೆ ಬದುಕಿದ್ದೇವೆ ಗೊತ್ತಾನೆ. ಸೊ ನಿಮ್ಮ ಉದ್ದೇಶ ಏನು, ನಿಮ್ಮ ಆಲೋಚನೆಯ ಉದ್ದೇಶ ಏನು, ಆಡುವ ಮಾತಿನ ಉದ್ದೇಶ ಏನು, ಮಾಡುವ ಕ್ರಿಯೆಯ ಕರ್ಮಗಳ ಉದ್ದೇಶ ಏನು? ಇಬ್ಬರು ಸ್ನೇಹಿತರು ಬೃಂದಾವನ ಕೊಟ್ಟಿದ್ರಂತೆ, ಇದು ಹಳೆ ಕಾಲದ ಜೋಕು, ಇದು ತಮ್ಮ ಕತೆ, ಜೋಕಲ್ಲ, ಸೀರಿಯಸ್ ಆಗಿರೋ ಕತೆ. ಈ ಶ್ಲೋಕ ನಾನು ಹೇಳಿದೆಲ್ಲ ರೌಂಡ್ ಮಾಡ್ಕೊಳ್ಳಿ, ಬೇಕು ನಿಮ್ಗೆ, ಇದೆಲ್ಲ ಭಾಳ ಅನುಕೂಲವಾದದ್ದು. ರಾಗ ದ್ವೇಷ, ರಾಗ ಅಂದರೆ ಬೇಕು ಬೇಕು ಎನ್ನುವ ಭಾವ, ದ್ವೇಷ ಎಂದರೆ ಸಿಗದೇ ಇದ್ದಾಗ ಅದನ್ನು ಪಡೆಯಬೇಕೆಂಬ ಕ್ರೋಧ, ದ್ವೇಷ, ಅದನ್ನು ಹೇಟ್ ಮಾಡೋದು, ಹೌದಲ್ವ? ಸೊ ಭಗವಂತನ ವಿಚಾರದಲ್ಲೂ ಇದೇ ಇರುತ್ತೆ ನಮಗೆ, ವಿ ಹೇಟ್ ಗಾಡ್ ಆರ್ ವಿ ಲವ್ ಗಾಡ್ ಬಟ್ ವಿ ಕೆನಾಟ್ ಇಗ್ನೋರ್ ಗಾಡ್, ಹೌದಲ್ವ? ಯು ಹ್ಯಾವ್ ಟು ಲವ್ ಗಾಡ್,
ಅದರ್ವೈಸ್ ಯು ಹ್ಯಾವ್ ಟು ಹೇಟ್ ಗಾಡ್ ಬಟ್ ಯು ಕೆನಾಟ್ ಇಗ್ನೋರ್ ಗಾಡ್. ನೀ ಯಾವುದನ್ನು ತಿರಸ್ಕಾರದಿಂದ ನೋಡ ಆಗಿಲ್ಲ, ಯಾಕೆಂದ್ರೆ ಭಗವಂತ ಎಂದರೆ ಪ್ರೇರಕ, ತಾರಕ, ಎಲ್ಲದಕ್ಕೂ ಪ್ರೇರಕ. ಅದು ಒಳಗಡೆ ಒಂದು ಪ್ರೇರಣೆ ಆಗುತ್ತಲ್ಲ ನಿಮಗೆ ಏನಾದ್ರು ಮಾಡೋದಕ್ಕೆ, ಒಳ್ಳೇದು ಕೆಟ್ಟಕ್ಕೆ, ಒಳ್ಳೆ ಕೆಲಸವೋ ಕೆಟ್ಟ ಕೆಲಸವೋ ಅಭಿಪ್ರಾಯವೋ ಯಾವುದಾದ್ರೂ ಒಳಗಡೆ ಪ್ರೇರಣೆ ಆದರೆ ತಾನೇ ನೀವು ಮಾತಾಡೋಕ್ಕಾಗೋದು, ಯೋಚನೆ ಮಾಡೋಕ್ಕಾಗೋದು. ಆ ಪ್ರೇರಣೆ, ಆ ಪ್ರೇರಕ ಶಕ್ತಿ ಯಾವುದು ಅಂದ್ಕೊಂಡಿದ್ದೀರಿ? ಅದೇ ತತ್ವ, ಅದೇ ಪರಬ್ರಹ್ಮ ವಸ್ತುವೆ ಒಳಗಿರೋದು, ಚೈತನ್ಯ ರೂಪವಾಗಿರೋದು, ವಿಶುದ್ಧ ಸತ್ವ, ಬೇರೆ 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 ಪದಗಳನ್ನು ಬಳಸ್ತಾರೆ. ಅದರಿಂದ ಇಲ್ಲಿ ಒಂದು ಪುಟ್ಟ ಕಥೆಯನ್ನು ನೋಡಿ, ಹೇಗೆ ನಮ್ಮ ಮನಸ್ಸಿರುತ್ತೆ, ವಿವೇಕ ಇರುತ್ತೆ, ಅದರಂತೆ ಅದರ ಭಾವ ಇರುತ್ತೆ. ಭಾವದಿಂದ ಶುದ್ಧಿಯಾದ ಅಂತಃಕರಣದಲ್ಲಿ ಚಿತ್ತವು ಚಾಂಚಲ್ಯಗೊಳ್ಳುವುದಿಲ್ಲ. ಏನೇಳಿ? ಭಾವದಿಂದ ಶುದ್ಧವಾದ ಅಂತಃಕರಣದಲ್ಲಿ ಚಿತ್ತವು ಚಾಂಚಲ್ಯಗೊಳ್ಳುವುದಿಲ್ಲ. ಚಿತ್ತವು ಚಾಂಚಲ್ಯಗೊಳ್ಳದೇ ಇರಬೇಕಾದರೆ ಭಾವಶುದ್ಧಿ ಬಹಳ ಮುಖ್ಯ. ಯಾವುದು ಭಾವಶುದ್ಧಿ? ಇಬ್ರು ಬೃಂದಾವನ ಕೊಟ್ರು. ಸೊ ಕೃಷ್ಣನ ಬರ್ತ್ಡೇ ಇತ್ತು, ಹೌದಲ್ವಾ? ಸೊ ಹಾಗಿರುವಾಗತಕ್ಕಂಥ ಕೃಷ್ಣನ ಆ ಜನ್ಮಾಷ್ಟಮಿಗೋಸ್ಕರವಾಗಿ ಇವರು ಫ್ರೆಂಡ್ಸ್ ಇಬ್ಬರೂ ಹೊರಟರು. ಹೊರಟ್ರಾಗ ದಾರಿನಲ್ಲಿ ಒಂದು ರಾತ್ರಿ ಆಯಿತು, ಒಂದು ಕಡೆ ಉಳ್ಕೋಬೇಕಾಯ್ತು. ಮುಂದಿನ ವಾರ ಬೃಂದಾವನಕ್ಕೆ ಹೋಗ್ಬೋದಾಗಿತ್ತು, ರಾತ್ರಿ ಇಲ್ಲಿ ತಂಗಿದ್ದು ಮುಂದಿನ ವಾರ ಅಲ್ಲಿಗೆ ಹೋಗೋಣ ಏನಂತೆ ಅಂಥೇಳಿ ಒಂದು ಗೃಹದಲ್ಲಿ ಇವರು ಹೋಗಿ ಕೇಳಿದ್ರು. ಇವ್ರು ಉಳ್ಕೊಳ್ಳಿ ಅಂದರು. ಅಲ್ಲಿ ಇವರಿಗೆ ಊಟದ ವ್ಯವಸ್ಥೆ ಏನಾದ್ರು ಬೇಕಾಗಿದ್ದು, ಒಂದು ಡ್ಯಾನ್ಸು ಗೀನ್ಸು ಎಲ್ಲ ಇತ್ತು ಅಂತ ಮನೆ ಒಂದು ಗೃಹ. ಅಲ್ಲಿ ಇಳ್ಕೊಂಡು ಇಬ್ರು, ಆದ್ರೆ ಒಬ್ಬ ಹೇಳ್ದ, ನೋಡು ಬೆಳಗಿನ ಜಾವನೇ ಅಲ್ಲಿ ಜನ್ಮಾಷ್ಟಮಿ ಶುರುವಾಗ್ಬಿಡುತ್ತೆ, ನಾವಿಬ್ರು ಕೂಡ ರಾತ್ರಿ ಎಲ್ಲ ನಡ್ಕೊಂಡು ಹೊಟ್ಟೋಗ್ಬಿಡೋಣ, ಇಲ್ಲಿ ಜನ್ಮಾಷ್ಟಮಿ ಮಿಸ್ ಆಗ್ಬಿಡುತ್ತೆ ಅಂತ. ಇಲ್ಲಿ ಇವನು ಅಲ್ಲ, ಒಂದ್ ದಿವಸ ಇದ್ರೆ ಏನಾಗಲ್ಲ, ಬೆಳಗಿನ ಜಾವನೇ ಎದ್ದು ಹೊಟ್ಟೋಗೋಣ, ಇಲ್ಲಿ ಒಳ್ಳೊಳ್ಳೆ ಡ್ಯಾನ್ಸ್ ಬೇರೆ ಇದೆ, ಒಳ್ಳೆ ಊಟ ಬೇರೆ ಮಾಡಿ ಅರೇಂಜ್ಮೆಂಟು, ದುಡ್ಡು ಬೇರೆ ಕೊಡ್ತಿದ್ವಿ, ಇದ್ಬಿಟ್ಟು ಊಟ ತಿಂಡಿ ಎಲ್ಲ ಮಾಡ್ಕೊಂಡಿದ್ದು ಬೆಳಗಾಗಿದ್ದು ಹೋಗೋಣ ಅಂದ. ಆದರೆ ಒಬ್ಬನಿಗೆ ಯಾಕೋ ತಡೆಯಿಲ್ಲ, ನೋಡಪ್ಪ ನೀ ಬೇಕಾದ್ರೆ ಈ ಡ್ಯಾನ್ಸ್ ಎಲ್ಲ ನೋಡ್ಕೊಂಬಾ, ನಾನು ಇವಾಗ ಹೊರಟಿರ್ತೀನಿ ಅಲ್ಲಿಗೆ ಹೋಗಿರ್ತೀನಿ ಅಂತ ಹೇಳ್ದ. ಸರಿ, ಅದರಂತೆ ಆತ ಹೊರಟ್ಬಿಟ್ಟ, ನಾನು ಬೆಳಗಾಗಿರೋ ಅಲ್ಲಿರ್ತೀನಿ, ನೀನು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಬಾಪ ಅಂತ. ಸೊ ಅವ್ನು ನಡ್ಕೊಂಡು ಹೋದ, ಊರು ತಲುಪ್ದ, ಏನು ಆ ಕೃಷ್ಣನ ಜನ್ಮಾಷ್ಟಮಿಗೆ ಅಲಂಕಾರಗಳು ಮಾಡ್ಯಾರೆ, ಉತ್ಸವಗಳಿದೆ ನೋಡಿ, ಏನು ಅಂದ ಆಗ್ತಾ ಇದೆ ಅದನ್ನೆಲ್ಲ ನೋಡ್ತಾ ಹೋಗಿದ್ದಾನೆ. ಆದರೆ ಹಾಗೆ ನೋಡುತ್ತಿರುವಾಗ ಅವನಿಗೆ ಒಂದು ಕ್ಷಣ ಅನ್ನಿಸ್ತು, ಅಲ್ಲ ನನ್ನ ಫ್ರೆಂಡು ಯಾವ ಡ್ಯಾನ್ಸ್ ನೋಡ್ತಾ ಇರ್ಬೋದು, ಏನು ಡ್ಯಾನ್ಸ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿತ್ತು, ಏನು ಲೈಟ್ ಬೇರೆ ಇತ್ತು, ಏನು ಪಾನೀಯಗಳು ಕೊಟ್ಟಿದ್ರು, ಏನು ಊಟ ಏನು ಕೊಟ್ಟಿದ್ರು, ಏನೋ ಮಂಚಿಂಗ್ ಏನು ಜೊತೆಯಲ್ಲಿ ಏನಿತ್ತೋ ಗೊತ್ತಿಲ್ಲ, ಗೋಬಿ ಮಂಚೂರಿ ಅದು ಕೊಟ್ಟಿದ್ರೆ ಅಂತ ಅವನು ಮಾಡ್ತಾ ಇದ್ದ. ಇವನು ಇಲ್ಲಿ ಕೂತಿದ್ದನಲ್ಲ ಡ್ಯಾನ್ಸ್ ನೋಡ್ತಾ ಇದ್ದ, ಅಲ್ಲ ಅವನಲ್ಲಿ ಹೋಗ್ಬಿಟ್ಟಿಯಾನೆ ಆ ಮುಕುಂದನ, ಆ ಕೃಷ್ಣನ ಯಾವ್ಯಾವ್ದು ಲೀಲೆಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಿರ್ಬೋದು, ಎಷ್ಟೆಷ್ಟು ಉಡುಗೆಗಳನ್ನು ತೊಡಿಸಿರ್ಬೋದು, ಆ ಕೊಳಲು ಆ ಗೆಜ್ಜೆ ಇದು ಗೋಪಿಕಾಸ್ತ್ರದ್ದೆಲ್ಲ ಏನಾದ್ರು ಉತ್ಸವದಲ್ಲಿ ಮಾಡ್ಯಾರೋ ಅಂತ ಇವನು ಈ ಡ್ಯಾನ್ಸ್ ಮುಂದೆ ಕೂತಿಯಾನೆ ಗೋಕುಲದಲ್ಲಿರೋ ಕೃಷ್ಣನ ಉತ್ಸವವನ್ನು ಜ್ಞಾಪಿಸ್ಕೋತಾ ಇದ್ದಾನೆ. ಅವನು ಗೋಕುಲಕ್ಕೆ ಹೋಗಿದ್ದಾನೆ, ಉತ್ಸವದ ಮುಂದೆನೇ ಇದ್ದಾನೆ, ಡ್ಯಾನ್ಸ್ ಜ್ಞಾಪಿಸ್ಕೋತೀನಿ. ಈಗ ಹೊರಗಡೆಯಿಂದ ನೋಡೋರಿಗೆ ಗೋಕುಲಾಷ್ಟಮಿಗೆ ಅಟೆಂಡ್ ಮಾಡ್ತಿರೋನು ಅವನು, ಡ್ಯಾನ್ಸ್ ನೋಡ್ಕೋತಾ ಇರೋನು ಇವನು, ಇವ್ರ ದೃಷ್ಟಿಯಲ್ಲಿ ಇವನು ಪಾಪಿ ಅವನು ಪುಣ್ಯವಂತ. ಇವಾಗ ನೀ ಹೇಳಿ ಯಾರು ಪುಣ್ಯವಂತ ಯಾರು ಪಾಪಿ? ನಿಮಗೆ ಗೊಂದಲ, ಯಾಕಂದ್ರೆ ಇವಾಗ ನೀವು ಗೋಕುಲಾಷ್ಟಮಿ ನೋಡೋದಕ್ಕೆ ಅಲ್ಲಿ ಬೃಂದಾವನದಲ್ಲಿ ಇದ್ದೀರೋ, ಡ್ಯಾನ್ಸ್ ನೋಡ್ತಾ ಕೂತಿದ್ದೀರೋ, ಗೊತ್ತಿಲ್ಲ ಹೌದಲ್ವಾ? ಅದರಿಂದ ಯಾವಾಗ್ಲೂ ಕೂಡ ಇನ್ನೊಬ್ಬರು ಏನು ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ, ಏಕೆ ಮಾಡುತ್ತಿದ್ದಾರೆ ಎಂದು ಯಾವತ್ತೂ ನೀವು ಗಮನಿಸಬೇಕಾದ ಅವಶ್ಯಕತೆಯೇ ಇಲ್ಲ, ಹೌದಲ್ವಾ? ಯೋಚನೆ ಮಾಡಿ ನೀವು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನಮ್ಮ ಮನ ಸಂತೈಸ್ಕೊಳ್ಳೋದು ಹೇಗೆ? ನಮ್ದು ನೋಡ್ತಾ ಹೋಗ್ಬೇಕು, ತಿಳ್ಕೊಳ್ತಾ ಇರ್ಬೇಕು, ಹೌದಲ್ವಾ? ಕೂಡಲ ಸಂಗಮ ಒಲಿವನೋ ಇಲ್ಲವೋ ಎಂಬ ಚಿಂತೆ ಹಾಸಲುಂಟು, ಹೊದೆಯಲುಂಟು, ಪರಚಿಂತೆ ನಮಗೆ ಏಕೆ ಅಯ್ಯ? ನೋಡಿ ವಚನಕಾರರು ಹೇಳಿರೋದು, ಇನ್ನೊಂದು ಯಾಕೆ ಅಯ್ಯ ಯತ್ನ ಮಾಡ್ತೀವಿ, ಯಾಕೆ ಅವನು ಯಾವುದೋ ಕರ್ಮ ಏನೋ ಮಾಡ್ಕೊಂಡು ಬರ್ತಿರ್ತಾನೆ, ನಿನ್ಗೆ ಯಾಕದು, ಹೌದಲ್ವಾ? ಸೊ ವಿವೇಕ ಅನ್ನೋದನ್ನು ಬಳಸಬೇಕು. ಈ ಮನುಷ್ಯ ಲೋಕದಲ್ಲಿ ಯಾರು ಯಾರನ್ನೂ ಉದ್ಧಾರ ಮಾಡಲಾಗುವುದಿಲ್ಲ, ಯಾರು ಯಾರನ್ನೂ ಹಾಳು ಮಾಡಲಾಗುವುದಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ನಿಮ್ದೇನಾದ್ರು ರೆಡಿ ಇದ್ರೆ ಆ ಟೈಮಿಗೆ ಕರೆಕ್ಟಾಗಿ ನಿಮ್ಮದು ಏನಾದ್ರು ಟೈಮ್ ಕೆಡ್ತೋ ಇನ್ನೊಬ್ಬ ನಿಮಿತ್ತ ಮಾತ್ರ ಎಲ್ಲ ಕಳ್ಕೊಂಡ್ಬಿಡ್ತೀರಿ, ಹೌದಾ? ಇಲ್ಲದೆ ಇರೋದೆಲ್ಲ ಬಂದ್ಬಿಡುತ್ತೆ. ಇಲ್ಲದೇ ಇರೋದೆಲ್ಲ ಬಂದ್ಬಿಡುತ್ತೆ ಅಂದರೆ ಕೆಟ್ಟದ್ದೇ ಬರಬೇಕು ಅಂತೇನಿಲ್ಲ, ಅಥವಾ ಒಳ್ಳೆಯದೇ ಬರುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಪ್ರಾರಬ್ಧವಶಾತ್ ಯಾವ್ಯಾವ್ದು ಇರ್ತಾವೆ, ನಮ್ಗೆ ಹೋದ್ವಾರ ಯಾರೋ ಪ್ರಶ್ನೆ ಕೇಳಿದ್ರು, ಈ ಪ್ರಾರಬ್ಧದ ನಂಗೆ ಅರ್ಥವೇ ಆಗ್ತಾ ಇಲ್ಲ ಅಂದರು. ನಾನು ಪ್ರಶ್ನೆ ಕೇಳಿ, ನಮ್ಮ ಮಿತ್ರರು ಇಲ್ಲೇ ಇದ್ದಾರೆ, ಅವರು ಕೇಳಿದ್ರು ಪ್ರಾರಬ್ಧನಿಗೆ ಅರ್ಥ ಯಾಕಾಗಲ್ಲ ಅಂದರೆ, ಇವನು ಪ್ರತಿ ಬುಧವಾರ ಇಲ್ಲಿ ಬರ್ತಿದ್ದಾರೆ, ಇದೇನಿದು, ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಏನಿದು ಪ್ರಾರಬ್ಧ, ಯಾಕೆ ಸಂಚಿತವಾದದ್ದರಿಂದ ಇದು ಪ್ರಾರಬ್ಧವಾಗಿದೆ. ಈಗ ಇನ್ನೂ ಮುಂದೆ ಎಷ್ಟೋ ಈ ಕ್ಲಾಸ್ಗಳು ನಡೀತಾ ಇರುತ್ತಲ್ಲ, ಅದೆಲ್ಲವೂ ಕೂಡ ಬರಬಹುದಾದಂತಹದ
ಆಗಾಮಿ. ಅದರಿಂದ ಈ ಕರ್ಮಗಳು ಅನ್ನೋದು ಬೇರೆ ಬೇರೆ ಜಾಗದಲ್ಲಿ ಇದಕ್ಕೆ ಹೆಸರಿಟ್ಟಿದ್ದಾರೆ, ಆದರೆ ಕರ್ಮದ ದೃಷ್ಟಿಯಿಂದ ಮೂರು ಕೂಡ ಒಂದೇ ಆಗಿರುತ್ತದೆ. ನಾವು ಅನುಭವಿಸ್ತಾ ಇರೋದು ಪ್ರಾರಬ್ಧ, ಅನುಭವಿಸಬೇಕಾಗಿರುವುದು ಆಗಾಮಿ, ಹೌದಲ್ವೋ? ಇನ್ನು ಅನುಭವಿಸೋದಕ್ಕೆ ಬಾಕಿ ಇರುವುದು ಸಂಚಿತ ಅಂತ ಹೆಸರು. ಮೂರು ಕೂಡ ಕರ್ಮವೇ, ಹೌದಲ್ವ? ಅಡುಗೆ ಆಗ್ತಾ ಇದೆ ಅಂದ್ರೆ ಏನದು? ಸಂಚಿತ. ಅದ ನೆನ್ನೆದಕ್ಕೇನೋ ಒಗ್ಗರಣೆ ಹಾಕಿದಾರೆ ತಟ್ಟೆಗೆ, ಪ್ರಾರಬ್ಧ. ಇವತ್ತೇನಾರು ಉಳಿದ್ರೆ ಅದನ್ನ ನಾಳೆ ಒಗ್ಗರಣೆಗೆ ಹಾಕ್ತಾರೆ. ಆಗಾಮಿ ನೀವು ಮೂರು ಜನ ಮೂರು ದಿನ ತಪ್ಪಿಸ್ಕೊಳ್ಳಾಗಿಲ್ಲ, ಹೌದಲ್ವಾ? ನನ್ನ ಅತ್ಯಂತ ಶ್ರೀಮಂತರಾಗಿದ್ದರು ನನ್ನ ಫ್ರೆಂಡ್ ಒಬ್ರು, ಯಾವುದೇ ಅವ್ರು ಬಾನಾರ್ಗಿನಾರು ಮೀಟ್ ಮಾಡಕ್ಕೆ ಅವ್ರ ಮನೆಗೆ ಹೋದ್ರು, ಎದುರುಗಡೆ ಅವ್ನು ಹೊಟ್ಟಿಟ್ಲು, ಮಲ್ಲೇಶ್ವರದಲ್ಲಿ ಹೋಟ್ಲಿತ್ತು, ಬರೇ ಅಲ್ಲಿ ಕಾಫಿ ಕುಡಿಯೋಣ ಅನ್ನೋನವರು. ಏನ ಯಾಕೆ ಅಂತಂದ್ರೆ, ಇಲ್ಲ ನಮ್ಮಲ್ಲಿ ಯಾಕೆ ಅದಂದ್ ಏನೇ ಅರ್ಥ, ಮೂರು ದಿವಸದ್ದೇ ಅಡಿಕಾಕ್ಷನ್ ನೋವು ಯಾವನ್ನೇ ಕುಡಿದು. ಹಾ, ಏನೇ ಟಿಫನ್ನು? ಈರುಳ್ಳಿ ಉಪ್ಪಿಟ್ಟು, ಅಲ್ಲ ಈರುಳ್ಳಿ ಚಿತ್ರಾನ್ನ ಅನ್ನೋನು. ಏನೇ ಪ್ರತಿ ಭಾನುವಾರ ನಿಮ್ಮಲ್ಲ ಜಾಗ ತಿಂತೀರಾ? ಈರುಳ್ಳಿ ಚಿತ್ರಾನ್ನ ಅಂದರೆ ಶನಿವಾರದ ಕಾಟನಪ್ಪ ಪ್ರಾರಬ್ಧ ಅನ್ನೋನವನು. ಸರಿ ಬಾರಿ ಅಂದ್ರೆ ಅಲ್ಲಿ ನಾವು ನಾನು ಹೋಗಿದ್ದೀನಲ್ಲ ಅಂತ ನೆಪಕ್ಕೆ ಇದಕ್ಕೆ ಹೋಗ್ತಾ ಇದ್ದಿದ್ದು ಹೋಟ್ಲಿಗೆ. ಅವನು ಅಪ್ಪ ನಮ್ಮದು ಇಡ್ಲಿ ಕೊಡಪ್ಪ, ನಾನು ಅಲ್ಲಿ ಮನೆಯಲ್ಲೇ ಇಲ್ಲ. ಕೋಟಿ ಕೋಟಿ ದುಡ್ಡಿದೆ, ಕೋಟಿ ಕೋಟಿ ಒಡವೆ ಇದೆ, ಆಸ್ತಿ ಇದೆ, ಯಾಕೆ ಹೀಗಿರ್ತಾರೆ ಅವರು? ಪ್ರಾರಬ್ಧ ಅಲ್ವಾ? ಇಬ್ಬರು ಅನುಭವಿಸುವುದಕ್ಕೆ ನಮಗೆ ಯೋಗ ಬೇಕಲ್ಲ, ಪ್ರಾಪ್ತಿ ಬೇಕಲ್ಲ, ಅದಿರೋದಿಲ್ಲ. ಕರೆಕ್ಟಾ? ಅಲ್ಲ, ನೀವು ಯಾರಾಗಿದ್ದೀರಿ, ನಿಮಗೆ ಏನು ಅಳಕ ಇದೆಯಾ, ಏನಾಗ್ತಿದೆ ಒಳಗಡೆ ಗೊತ್ತಿಲ್ಲ. ಬಟ್ ವಿಚಾರ ನೋಡಿ ಆಗಿರುತ್ತೆ, ಇದ್ರೂ ಅನುಭವಿಸೋಕ್ಕಾಗಲ್ಲ, ಅನುಭವಿಸೋಣ ಅಂದ್ರೆ ಇರೋದೇ ಇಲ್ಲ. ಕಡಲೆ ಇದ್ದವರಿಗೆ, ಹಲ್ಲಿದ್ದವರಿಗೆ, ಎಷ್ಟೋ ಜನಕ್ಕೆ ಹಲ್ಲು ಕಡಲೆ ಎರಡೂ ಇಲ್ಲಪ್ಪ, ಅವ್ರೇನ್ ಮಾಡಬೇಕು? ಅದರಿಂದ ಇಲ್ಲಿ ಏನು ನಮಗೆ ಪ್ರಾಪ್ತಿ ಆಗಬೇಕು ಅದೇ ಆಗೋದು, ಬೇರೆ ಏನಾಗೋದಿಲ್ಲ. ಸೊ ವಿಧಿಯನ್ನ ಜ್ಞಾಪಕ ಇಟ್ಕೊಳ್ಳಿ, ಇದೇ ಜೀವಿತದ ಒಂದು ಕಲೆ. ಇಟ್ ಇಸ್ ಅನ್ ಆರ್ಟ್ ಆಫ್ ಲಿವಿಂಗ್ ಅಂಡ್ ಡೆತ್. ಎರಡೂ ಭಗವದ್ಗೀತೆ ನಮಗೆ ಪೂರ್ಣವಾಗಿ ಹೇಳುತ್ತೆ. ಏನ್ ಹೇಳ್ತಾರೆ? ನೋಡಿ, ಯಾತಕ್ಕೆ ಅಂದ್ರೆ ಈ ರಾಗ ದ್ವೇಷ ಅನ್ನೋದು ಇದಕ್ಕಂಟಿದೆ. ಇಂದ್ರಿಯಗಳು, ಇಂದ್ರಿಯಗಳ ವ್ಯವಸ್ಥೆ ಇರತಕ್ಕಂಥ ತನ್ಮಾತ್ರೆಗಳಿಗೆ ಇದು ಜಾಗ ಮಾಡಿಕೊಟ್ಟಿದೆ. ಇದೆರಡೂ ಕೂಡ ರಾಗ ದ್ವೇಷ ಯಾರಿಗಿದೆಯೋ ಪರಿಪಂಥಿನೋ ಅಂದ್ರೆ ಅವನಿಗಿದು ಅಡ್ಡಿಯಾಗಿದೆ. ತನ್ನ ಸ್ವರೂಪ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ, ಜಗತ್ತನ್ನು ತಿಳಿದುಕೊಳ್ಳುವುದಕ್ಕೆ, ಜಗನ್ನಾಥನನ್ನು ತಿಳಿದುಕೊಳ್ಳುವುದಕ್ಕೆ ಬಹುದೊಡ್ಡದಾದ ಅಡ್ಡಿ ಜೀವಕ್ಕೆ, ಪ್ರತಿಯೊಂದು ಶರೀರದಲ್ಲೂ, ಮಾನವ ಶರೀರದಲ್ಲೂ ಯಾವುದು ಅಂದ್ರೆ ರಾಗ ದ್ವೇಷ. ತಿಳ್ಕೊಳ್ಳಿ, ರಾಗ ದ್ವೇಷ ಅನ್ನೋದು ನಮ್ಮ ಪ್ರತಿಯೊಂದು ಎದೆಯಲ್ಲೂ ಇರತಕ್ಕಂಥ ಬೀಜರೂಪವಾದದ್ದು. ಬೀಜರೂಪವಾದದ್ದು ರಾಗ ಮತ್ತು ದ್ವೇಷ. ಪ್ರಕಟ ಆದ್ರೆ ಕಾಮ, ಕ್ರೋಧ. ಈ ರಾಗನೇ ಪ್ರಕಟ ಆದ್ರೆ ಕಾಮ ಆಗತ್ತೆ, ಈ ದ್ವೇಷನೇ ಪ್ರಕಟ ಆದ್ರೆ ಕ್ರೋಧ ಆಗತ್ತೆ, ಹೌದಲ್ವ? ರಾಗ ದ್ವೇಷ ಅನ್ನೋದು ಬೀಜ ರೂಪ, ಪ್ರತಿಯೊಬ್ಬರಲ್ಲೂ ಇರುತ್ತೆ, ಇರತ್ತಲ್ವ? ಕೆಲವರು ಕಂಡ್ರಾಗತ್ತೆ, ಕೆಲವರು ಕಂಡ್ರ. ಹೇಗಂದ್ರೆ ಜಗತ್ತಲ್ಲಿ ಹೇಗಿರುತ್ತೆ ಅಂದ್ರೆ, ನಮ್ಗೆ ಕೆಲವು ಸತಿ ವ್ಯಕ್ತಿಗಳನ್ನ ನೋಡಿ ವಿಚಾರ ಇಷ್ಟ ಆಗುತ್ತೆ, ಹೌದಾ? ಕೆಲವರಿಗೆ ವಿಚಾರವನ್ನ ನೋಡಿ ವ್ಯಕ್ತಿ ಇಷ್ಟ ಆಗ್ತಾನೆ. ಇದೆರಡೂ ಕೂಡ ಈ ಜಗತ್ತಲ್ಲಿ ಇರತಕ್ಕಂಥ ವೈಚಿತ್ರ. ಆದ್ರೂ ಕೂಡ ಎಷ್ಟೋ ಜನಕ್ಕೆ ರಮೇಶ್ ಇಂಟ್ರೆಸ್ಟ್ ಆದರೆ ಭಗವದ್ಗೀತೆ ಇಂಟ್ರೆಸ್ಟ್ ಬರುತ್ತೆ, ಕೆಲವರು ಭಗವದ್ಗೀತೆ ಇಂಟ್ರೆಸ್ಟ್ ಇರೋದ್ರಿಂದ ಆ ಪ್ರಾರಬ್ಧ ಏನಾದ್ರೂ ಹೇಳಿ ಅದು ಕೆಲಣ ಅಂತ ಹೋಗ್ಬೇಕು. ಅದರಲ್ಲಿ ಎರಡು ಉಂಟು, ಇಲ್ವಾ? ಅದಕ್ಕೆ ನಮಗೆ ಯೋಚನೆ ಮಾಡಬೇಕು, ನಮಗೆ ವ್ಯಕ್ತಿ ಇಷ್ಟವೋ ವಿಚಾರ ಇಷ್ಟವೋ, ಮನೆಯಲ್ಲಿ ಹೆಂಡತಿ ಇಷ್ಟನೋ ಅಡುಗೆ ಇಷ್ಟನೋ? ಹೆಂಡತಿಯ ಕಾರಣದಿಂದ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋ ಗಂಡಸಿದಾರಲ್ಲ, ಹಾಗೆ ಚೆನ್ನಾಗಿ ಅಡುಗೆ ಮಾಡಿದ್ರು ಏನೆಲ್ಲರೂ ಮಾಡಿದಾಗ ಮಾಡಿ ಅನ್ನೋ ಅವತಾರ ಇನ್ನೂ ಇದ್ದಾರೆ, ಹೌದಾ? ಏನು ಮಹಾ, ಏನು ಉಪ್ಪು ಉಳಿಕಾರ ಹಾಕಿದ್ರೆ ಎಲ್ಲ ಚೆನ್ನಾಗೇ ಆಗುತ್ತೆ ಮಾಡು, ನೀನು ನೋಡೋಣ. ಆಗಲ್ಲ, ಒಪ್ಕೊಳ್ಳೋಕ್ಕೂ ಆಗಲ್ಲ. ಯಾಕೆ? ನಾನು ನಂದು ರಾಗ ದ್ವೇಷ, ಹೌದಲ್ವಾ? ಏನೇ ಆದ್ರೂ ನಿಮ್ಮ ತಾಯಿ ಮಾಡಿದಾಗೆ ಮಣಕಾಲ, ಹಾಗನ್ಬಿಟ್ಟು ಅವಳು ಮನೇಲಿ ಕೆಲಸಕ್ಕೆ ಇಟ್ಕೊಳಕಾತ, ಅವ್ರ ಮನೇಲಿ ಅವರಿದಾರಪ್ಪ. ಈಗೆಲ್ಲ ಬೇಕಾದಷ್ಟು ವಾದ ವಿವಾದಗಳು ಸಂಸಾರದಲ್ಲಿ ತುಂಬಿದೆ, ಅದಾವುದೂ ಕೂಡ ನಿಮ್ಮ ಮನುಷ್ಯನಾಗಿರುವ ಈ ಜೀವಕ್ಕೆ ಅದ್ಯಾವುದು ವಿಷಯವೇ ಅಲ್ಲ. ಯಾಕಂದ್ರೆ ಅದು ಇಲ್ಲವೇ ಇಲ್ಲ, ಇಲ್ಲದೇ ಇರೋದನ್ನ ಹಾಕೊಳ್ಳೋದು ಹೇಗೆ? ಭಗವಂತ ಹೇಳ್ತಾನೆ, ರಾಗ ದ್ವೇಷ ಅನ್ನೋದು ಈ ನಮ್ಮ ಇಂದ್ರಿಯ ವ್ಯವಸ್ಥೆಯಲ್ಲಿ ಇದೆಯಪ್ಪ, ಅದರಿಂದ ಅದೆರಡೂ ಕೂಡ ನಿನ್ನನ್ನು ನೀನು ತಿಳಿದುಕೊಳ್ಳುವುದಕ್ಕೊನೆ ವಾಕ್ಯಗಳು. ನೋಡಿ, ಅಂದ್ರೆ ಅದು ತನ್ನನ್ನ ತಾನು ತಿಳಿದುಕೊಳ್ಳುವುದಕ್ಕೆ ಅದೆರಡೂ ಕೂಡ ಅಡ್ಡಿಯಾಗುತ್ತದೆ, ಅದೆರಡೂ ಕೂಡ ವಿಘ್ನವನ್ನುಂಟು ಮಾಡುತ್ತದೆ ಅಂತ ಅರ್ಥ ಮಾಡಬೇಕು. ಭಗವದ್ಗೀತೆ ನಿಮ್ಗೆ ಅರ್ಥ ಆಗ್ಬೇಕಾರೆ
ನಿಮ್ಮ ಜೀವನ ಸಾರ್ಥಕ್ಕೆ ಹೊಂದಬೇಕಾದರೆ ನಿಮಗೆ ನೀವು ಸರಿಯಾಗಿ ಹೇಗೆ ತಿಳಿದುಕೊಳ್ಳಬೇಕೋ ಹಾಗೆಯೇ ತಿಳಿದುಕೊಳ್ಳಬೇಕಾದರೆ ನಮ್ಮ ಒಳಗಡೆ ಬೀಜ ರೂಪದಲ್ಲಿರೋ ರಾಗದ್ವೇಷಗಳು ಇರಬಾರದು, ಇರಕೂಡದು. ಹೌದಲ್ವಾ? ಡೋಂಟ್ ಹೇಟ್ ಎನಿಥಿಂಗ್, ಕರೆಕ್ಟ್. ಅದಕ್ಕೋಸ್ಕರ ಹೇಳೋದು, ಇದರಲ್ಲಿ ರಾಗದ್ವೇಷಕ್ಕೆ ಕಾರಣ ಏನು ಅಂದ್ರೆ ಅಜ್ಞಾನ ಮತ್ತು ಮೋಹ. ಅಜ್ಞಾನದಿಂದ ಮೋಹ, ಮೋಹದಿಂದ ಅಜ್ಞಾನ ಜನ್ಯವಾದಂತಹ ಸಂಸಾರದಲ್ಲಿ ಮೋಹ ಉಂಟಾಗುತ್ತೆ, ಮೋಹದಲ್ಲಿ ಪರವಶ ಇರುತ್ತೆ. ಅದರಿಂದ ಪ್ರತಿಯೊಂದು ಶರೀರದಲ್ಲೂ ಇಂದ್ರಿಯಗಳಿದೆ, ಇಂದ್ರಿಯಗಳು ಎಲ್ಲೆಲ್ಲಿದೆಯೋ ಅದರ ಇರತಕ್ಕಂಥ ಅರ್ಥ ವ್ಯವಸ್ಥೆ ಇದೆ, ಅದಕ್ಕಿರತಕ್ಕಂಥ ಅರ್ಥಗಳಿಗೆ ಎರಡರ ಕಡೆನೂ ರಾಗದ್ವೇಷ ಅನ್ನೋದು ಅತ್ಯಂತ ಸಹಜವಾಗಿ ಇದ್ದೇ ಇರುತ್ತದೆ. ಇದು ಈ ಸಹಜತೆಯನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ಜೀವಿಗೆ ಮುಂದೆ ಇರತಕ್ಕಂಥ ಆ ಸಹಜತೆಯಿಂದ ಆಗತಕ್ಕಂಥ ಯಾವುದು ಫಲ ಇದೆ ಅದು ಕೂಡ ಗೊತ್ತಾಗುತ್ತೆ. ಯಾಕೆ? ಅವನು ವಿವೇಕಿಯಾಗಿದ್ದಾನೆ. ಈ ರಾಗದ್ವೇಷ ಒಳ್ಳೇದೋ ಕೆಟ್ಟದ್ದೋ? ಒಳ್ಳೇದು ಅಲ್ಲ, ಕೆಟ್ಟದ್ದು ಅಲ್ಲ. ಏನಿದು? ಸಹಜ. ಯಾಕೆ? ಇದು ಪ್ರಕೃತಿಯಿಂದ ಬಂದಿದೆ. ಏಕೆ? ಇಂದ್ರಿಯಗಳಲ್ಲಿದೆ, ಮತ್ತೆ ಇಂದ್ರಿಯಗಳು ಪ್ರಕೃತಿಯಿಂದ ಬಂದಿದೆ. ಸೊ ಪ್ರಾಕೃತವಾಗಿರ್ತಕ್ಕಂಥ ಶರೀರದಲ್ಲಿ, ಪ್ರಾಕೃತವಾಗಿರತಕ್ಕಂಥ ಇಂದ್ರಿಯಗಳು ಅದರ ಅರ್ಥಗಳಲ್ಲಿ ರಾಗದ್ವೇಷಗಳು ವ್ಯವಸ್ಥಿತವಾಗಿದೆ. ಅಂದ್ರೆ ಏನ್ ಮಾಡಿದ್ರು ತಪ್ಪಿಸ್ಕೊಳಕಾಗಲ್ಲ. ಹಾಗಾದ್ರೆ ತಪ್ಪಿಸ್ಕೊಳಕಾಗಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದೇನ್ ಕಾಟ ಕೊಡ್ತಾ ಇದೆ ಅಂತ ಜ್ಞಾನದಿಂದ ತಿಳ್ಕೊಳ್ಬೋದಲ್ಲ. ಯಾಕೆ? ಬೇರೆ ಪ್ರಾಣಿಗಳಿಗಿಂತ ಈ ಶರೀರದಲ್ಲಿರುವ ಜೀವವು ಮನುಷ್ಯನಾಗಿರೋದ್ರಿಂದ, ಮನಸ್ಸಿರುವುದರಿಂದ, ಬುದ್ಧಿಯನ್ನ ತಾನು ತನ್ನಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಜಾಣನಾಗಿರುವುದರಿಂದ, ಕೌಶಲ ಇರುವುದರಿಂದ, ಯೋಗ ಇರುವುದರಿಂದ, ಅದನ್ನ ಈಗ ನಾವು ಬಳಸಿಕೋಬೇಕೋ ಬೇಡವೋ? ಬಳಸ್ಕೋಬೇಕು. ಏನ್ ಹೇಳ್ತಾನೆ ನೋಡೋಣ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತ. ಇದಾದ್ಮೇಲೆ ಇನ್ನೊಂದಿದೆಯಾ? ಎರಡು. ಸ್ವಧರ್ಮೇ ನಿಧನಂ ಶ್ರೇಯಃ. ಎರಡು. ಪರಧರ್ಮೋ ಭಯಾವಹ. ಇದಾದ್ಮೇಲೆ ನೋಡಿ, ಇವಾಗ ಹೇಳ್ತಾ ಇದ್ದಾನೆ. ಹೇಗೆ ಇದು ಅಡ್ಡಿ ಬರುತ್ತೆ ಅಂದ್ರೆ, ಮನುಷ್ಯನಿಗೆ ಸ್ವಧರ್ಮ ಒಂದಿದೆ, ಪರಧರ್ಮ ಒಂದಿದೆ. ಅಂದ್ರೆ ಈ ಜಗತ್ತಿನಲ್ಲಿ ಪರಧರ್ಮ ಅನ್ನೋದು ಇದೆ, ಸ್ವಧರ್ಮ ಅನ್ನೋದು ಇದೆ. ಸ್ವಧರ್ಮ ಅಂದ್ರೆ ಏನು ಅಂದ್ರೆ, ತನ್ನ ಪಾಲಿಗೆ ಬಂದದ್ದನ್ನ ತಾನು ಅಚ್ಚುಕಟ್ಟಾಗಿ ಮಾಡುವುದು ಸ್ವಧರ್ಮ, ಒಂದರ್ಥ. ಇನ್ನೊಂದೇನು ಅಂದ್ರೆ, ಈ ಶರೀರಕ್ಕೆ ಹೊಂದಿಕೊಂಡಂತೆ ಇರುವ ಆತ್ಮ ಚೈತನ್ಯ ಏನಿದೆ ಅದಕ್ಕೆ ಹೊಂದುವಂತಹ ಕರ್ಮಗಳನ್ನ ಮಾಡೋದು, ಅದು ಸ್ವಧರ್ಮ. ಅಂದ್ರೆ ಭಗವದ್ ಇಚ್ಛೆಯಿಂದ ಭಗವಂತನಿಗೆ ಅರ್ಪಿತವಾಗಿರತಕ್ಕಂಥ ಭಾವದಲ್ಲಿ ಮಾಡೋದು ಸ್ವಧರ್ಮ. ಹೌದಲ್ವಾ? ನೀವು ಏನಾದ್ರು ಮಾಡಿ, ಯಾವ್ದಾದ್ರು ಒಂದು ಸೌದೆ ಒಡೆಯೋನಾಗಿರ್ಬೋದು, ಕಸ ಗುಡ್ಸೋನಾಗಿರ್ಬೋದು, ಅರ್ಚಕನಾಗಿರ್ಬೋದು, ಮೇಷ್ಟ್ರ ಆಗಿರ್ಬೋದು, ಗುರುಗಳಾಗಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಮಠದಲ್ಲಿರ್ಬೋದು, ಯಾವುದೇ ಕರ್ಮ, ವೈದ್ಯನಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಯಾರೋ ಆಗಿರ್ಬೋದು, ಆದರೆ ಅದಕ್ಕೆ ನನಗೆ ಯೋಗ್ಯತೆ ಇದ್ದಂತೆ ಅದು ನನಗೆ ಸೂಟಬಲ್ ಹೌದು ಅಲ್ವೋ ಅನ್ನೋದನ್ನ ನಾವು ನೋಡಬೇಕು. ಯಾವುದೋ ಇನ್ನೊಂದು ಅದಕ್ಕಿಂತ ಚೆನ್ನಾಗಿ ಕಾಣುತ್ತೆ ಅಂತ ನೀವೇನಾದ್ರು ಹೋಗ್ಬಿಟ್ರೆ ತಪ್ಪು ಆಗಿಬಿಡುತ್ತದೆ. ದಿಸ್ ಈಸ್ ವಾಟ್, ನಾನು ಯಾರನ್ನು ಅಲ್ಗಳಿತಾ ಇಲ್ಲ, ತಪ್ಪು ತಿಳಿಬಾರ್ದು. ಕ್ರಿಶ್ಚಿಯಾನಿಟಿಯಲ್ಲಿ ಇದನ್ನು ದೊಡ್ಡದಾಗಿ ಬಳಸಿದ್ರು, ಕನ್ವರ್ಟಬಿಲಿಟಿ. ಹೋಗ್ತಾನೆ, ನಮ್ಮ ಪಂಥಕ್ಕೆ ನಮ್ಮ ಜಾತಿಗೆ ಬಂದವರಿಗೆ ನಾವು ಕೆಲಸ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಮನೆ ಕೊಡ್ತೀವಿ, ನಮ್ಮ ಕಡೆ ಒಂದು ಹೆಣ್ಣು ಕೊಟ್ಟು ಮಾಡ್ತೀವಿ, ಕುಂಕುಮ ಇದ್ದಿದ್ರೆ ಅಳಿಸ್ತೀವಿ, ಜಡೆ ಇದ್ರೆ ಕಟ್ ಮಾಡ್ತೀವಿ, ಎಲ್ಲಾನು ಹೇಳಿ ಅದು ಕೊಟ್ಟೆ ಹೋದ್ರೆ ಎಷ್ಟೋ ಜನ ಹೌದಲ್ವಾ? ಆಮೇಲೆ ಏನಾಯ್ತು? ಸೇರಿದ ತಕ್ಷಣ ಆಮೇಲೆ ಕೈ ಬಿಟ್ಬಿಟ್ರು. ಯಾಕೆಂದ್ರೆ ನಮ್ಮ ಕಸಿನ್ ಒಬ್ಬ ಧರ್ಮಸ್ಥಳದ ಹೆಗ್ಗಡೆಯವ್ರನ್ನ ಕರೆದು ಮೈಸೂರಲ್ಲಿ ಒಂದು 100 ಜನಕ್ಕೆ ಮದುವೆ ಮಾಡಿಸೋದು, ಸಾಮೂಹಿಕ ಮದುವೆ. ಅದು ನಡೆದ ಸಂದರ್ಭದಲ್ಲಿ ಇನ್ನೇನು ಎಲ್ಲ ಫಿಕ್ಸ್ ಆಗಿರ್ತು. ಒಂದ್ಸತಿ ಬಂದಾಗ ನನ್ನ ಭೇಟಿ ಆದವನು, ಅಲ್ಲ ನಾನೊಂದು ಮದುವೆ ಮಾಡಿಸ್ತಾ ಇದ್ದೀನಿ ಎಲ್ಲನೂ ಇದು ಅಂತ. ಅಲ್ಲಿ 100 ಪೇರು ಎಲ್ಲ ಸಿಕ್ತು ನೀನು, ಅದಕ್ಕೇನಂತೆ ಯಾರಂಗೆ ಒಂದು 500 ಕೊಟ್ಟರು ಬರ್ತಾರೆ ನೋಡಿ ಹೇಗಿದೆ, ದುಡ್ಡಿದೆ ಅಂತ ಅವನೇ ಮಾಡಿಯಾನೆ. 100 ಜನ ಅವತ್ತಿಗೆ ಮಾತ್ರ ತಾತ್ಕಾಲಿಕ ದಂಪತಿಗಳು, ಒಂದೊಂದು ಸೀರೆ ಕೊಡೋದು, ತಾಳಿ ಕೊಡೋದು, ಕಟ್ಸೋದು ಅಂತ ವ್ಯವಸ್ಥೆ ಮಾಡಿದೀನಿ. ನಂಗೆ ಹಾಗೂ ಈಗೂ ಒಂದು 60 ಸಿಕ್ತಪ್ಪ, 60-70, ಒಂದು 25-30 ಅಡ್ಜಸ್ಟ್ ಮಾಡೋದು. ಅಡ್ಜಸ್ಟ್ ಮಾಡೋದು ಏನೇ ಇರುತ್ತ? ಹೌದು, ನಾನು ಹೇಳಿದೆ ಸರಿ, ಇವಾಗ 100 ಜನಕ್ಕೆ ನಾನು ವಿವಾಹ ಮಾಡಿಸ್ತಾ ಇದ್ದೇನಲ್ಲ, ಅದು ಪುಣ್ಯನೋ ಪಾಪನೋ? ಅದನ್ನು ಕೇಳಕ್ಕೆ ಬಂದಿದ್ದೀನಿ ಅಷ್ಟೇ, ಅದಕ್ಕೆ ಉತ್ತರ ಹೇಳು ಅಂದ ಅವನು. ನಾನು ಹೇಳಿದೆ ಇದು ಒಂಥರ ಪಾಪ, ಒಂಥರ ಪುಣ್ಯ, ಹೇಗೆ ಅಂತೀರಾ ಅಂತ ಇಟ್ಕೊಳ್ಳಿ. ನೀವು ಯಾರಿಗೋ ಪಾಪ ಎಲ್ಲೋ ಹೋಗ್ತಿದ್ರು ಎಳ್ಕೊ ಮುಂದೆ ಅದ್ಮೇಲೆ ಕುಟ್ಬಿಟ್ಟು ಪೇಟಾಗಿ ಕಟ್ಬಿಟ್ಟು ಅವ್ನಿಗೆ ವಾಸಿಂಗ್ ಕಟ್ಬಿಟ್ಟು ತಾಳೆನೇ ಕಟ್ಬಿಡ್ತೀವಿ, ಅವ್ನು ಪಂಚನೇ ಕೊಟ್ರು, ಈಸ್ಕೊಂಡು ಅಲ್ಕಿರ್ದ ಅವಳಿಗೂ ತಾಳಿ ಕಟ್ಟ ಸೀರೆ ಅಂತ ಹೊಟ್ಟೋದ್ರು. ಮಾನ್ಯಸಿಂದ ಅವ್ರಿಗೆ ಜೀವನಕ್ಕೆ ಯಾರು
ಇಲ್ವಲ್ಲ ಹೌದಲ್ವಾ? ಅವನಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಒಂದು ಹೆಣ್ಣು ಕೊಡಿಸ್ಬಿಟ್ರೆ ಸಾಯ್ಬೇಕು ಅವನು, ಅವನಿಗೆ ಒಟ್ಟಿಗಿಟ್ಟಿಲ್ಲ. ಸರಿ ಸುಮ್ಮನಿರ್ತಾರ? ಇಲ್ಲ. ಏನೋ ಒಂದಾಯ್ತು, ವರ್ಷಕ್ಕೊಂದು ಮಗು, ಅದಕ್ಕೊಂದು ಅಲ್ಲಿಗೆ ಹಾಲಿನ ಡಬ್ಬ ಹಂಚಕ್ಕೆ ಆಗಲ್ಲ. ನೀನು ಸಮಾಜಕ್ಕೆ ಉಪಕಾರ ಮಾಡ್ತಿದ್ದೀನಿ, ಏನು ನಿಂಪಾಣೆ ನೀವು ಇರಯ್ಯ, ಮುದುವೆ ಆಗ್ಬೇಕಾದ್ರೆ ಅವ್ರು ಮಾಡ್ತಾರೆ, ನೀವೇನು ಮಾಡಿಸೋದೇನು? ನೀ ಇಲ್ಲ, ನೀ ಎರಡಲ್ಲಿ ಒಂದು. ಅದರಿಂದ ಏನೇನು ಆಗಬೇಕು ಅದು ಆ ನೀವು ಮಾಡಬೇಕಾದ್ದೇನು ಇಲ್ಲ. ತಾಳಿ ಕಟ್ಟಿದಾಕ್ಷಣಕ್ಕೆ ಅವನಿಗೆ ತಾಳ್ಮೆ ಬರೋದಿಲ್ಲ, ಹೌದು ಇಲ್ವಾ? ಎಲ್ಲಾನು ಈ ಓಟಿನ ತರಾನೇ ಮಾಡ್ಕೊಂಡ್ಬಿಟ್ಟಾರೆ. ಎಷ್ಟೊಂದು ಕಡೆ ಮಾಡಿಸ್ತಾರೆ, ನಾನು ನೋಡಿ, ನಾನು 100 ಮದುವೆ ಮಾಡಿಸಿದೆ, 500 ಮದುವೆ ಮಾಡಿಸಿದೆ. ಆಮೇಲೆ ಅವ್ರ ಬದುಕಿನಲ್ಲಿ ಅವ್ರು ಏನಾದ್ರು ಅಂತ ಯಾರಿಗೂ ಗೊತ್ತಾಗಲ್ಲ. ಈ ಮದುವೆ ಮಾಡಿಸಿರೋನು ಅವ್ರ ಮಕಾನೇ ನೋಡಕ್ ಹೋಗಲ್ಲ, ಹೌದೇ ಅಲ್ವಾ? ಸಮಯ ನೀವೇ ಮಾಡಿಸಿದ್ದು ಗೊತ್ತಿಲ್ಲ. 5 ಜನ ಮಕ್ಕಳು ಎಲ್ಲರೂ ಊಟ ಹಾಕಿಕ್ಕಿಂತ ಅವ್ರ ಮನೆ ಕೊಟ್ಟು ಊಟಕ್ಕೆ ಯಾವ್ದು? ವೆರಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಭಗವಂತನ ಇಚ್ಛೆ ಇದ್ದರೆ ಮನುಷ್ಯನಿಗೆ, ಅದಕ್ಕೆ ಆಪ ಶ್ಲೋಕದಲ್ಲಿ ನಿಮ್ಗೆ ಆ ಉತ್ತರ ಹೇಳಿದ್ ನಾನು, ಮನುಷ್ಯನಿಗೆ ವಿವೇಕನೂ ಕೊಟ್ಟಿಯಾನೆ. ಬರೀ ಇದೊಂದೇ ಕರ್ಮ, ನೀನು 100 ಮದುವೆ ಮಾಡಿಸು ಅಂತ ಕೊಟ್ಟಿರೋನು, 100 ಮದುವೆ ಮಾಡಿಸ್ರೆ ಏನಾಗತ್ತೆ ಅನ್ನೋದು ಬೇಕಾಗುವಂತ ಬುದ್ಧಿ ಕೊಟ್ಟಿಲ್ವಾ? ಅದು ಯಾರು ಕೊಟ್ಟಿರೋದು? ಮತ್ತೆ ಒಂದು ಮಾತ್ರ ಭಗವಂತ ತಗಲಾಕ್ಬಿಡಿ, ಹೇ ಇದು ಮಾತ್ರ ಇಲ್ಲ ಅಂದ್ರೆ ನಾ ವಿವೇಕನೂ ಕೊಟ್ಟಿಯಾನೆ ಭಗವಂತ, ಯೋಚನೆ ಮಾಡಿ. ಹೌದಲ್ವ ಸರ್? ಆದ್ರೆ ಇಲ್ಲಿ ಪ್ರಶ್ನೆ ಹೇಳಿದಾನೆ, ಎಲ್ಲಿ ಒಬ್ಬೊಬ್ಬರು ಒಂದೊಂದು ತರ ಯೋಚನೆ ಮಾಡಿದ್ರು ಏನೂ ಪರವಾಗಿಲ್ಲ. ನೋಡಿ, ಭಗವದ್ ಅರ್ಪಣೆಯನ್ನು ಮಾಡದೆ ಸ್ವಇಷ್ಟೆಯಿಂದ ನಾನು ಮಾಡು, ಆದ್ರೆ ಆ 100 ಜನಕ್ಕೆ ನೀನು ನಾಳೆಯೋ ಅನ್ನ ಕೊಡಬಲ್ಲೆಯೋ, ನೌಕರಿ ಕೊಡಬಲ್ಲೆಯೋ? ಒಂದು ದಿನ ನೀನು ಪ್ರಚಾರಕ್ಕೋಸ್ಕರ ಮಾಡುವುದನ್ನು ತಪ್ಪು ನಾನು ಹೇಳ್ತಾ ಇರೋದು. ನಿಜವಾಗ್ಲೂ ಅಂತ ಪೇರಿದ್ರೆ ನೀವು ಸಹಾಯ ಮಾಡಲು ಯಾವ ತಪ್ಪು ಇಲ್ಲ, ಬೇಕಾದಷ್ಟು ಇದೆಯಲ್ಲ, ಹೌದಾ ಇಲ್ವಾ? ಶಂಕರ್ ಮಠದಲ್ಲಿ ಅಲ್ಲೆಲ್ಲ ಒಬ್ಬನು ಮುಂಜಿ ಮಾಡಿಸ್ತಾರಪ್ಪ, ಅಪಾಯ ಇಲ್ಲ. ಯಾಕೆ ಅಪಾಯ ಇಲ್ಲ? ಮುಂಜಿ ಆದ್ರೆ ಏನು ಅಪಾಯ? ಅವತ್ತು ಮಾತ್ರ ಕರ್ತು, ಆಮೇಲೆ ಒಂದು ಸಂಧಾನ ಹೇಗಿದ್ರು ಮಾಡಲ್ಲ, ಸುಮ್ಮನದ್ರಾಯ್ತು. ಅದರಲ್ಲಲ್ಲ ಮದುವೆ ಅಂದ್ರೆ, ಮದುವೆ ಅಂತಂದ್ರೆ ಅಂಟು ರಾಗದ್ವೇಷ ಶುರು, ಹೌದಲ್ವಾ? ಭಗವಂತ ಹೇಳ್ತಾ ಇರೋದು ಏನು ಅಂದ್ರೆ, ಭಗವದ್ ಪ್ರೇರಣೆ ಏನಿದೆ ಅದರಂತೆ ನೀನು ಮಾಡೋದಾದ್ರೆ, ಭಗವಂತನ ಪ್ರೇರಣೆಯಲ್ಲಿ ಇದು ಸರಿಯೋ ತಪ್ಪೋ ಎಂಬತಕ್ಕಂತ ಆಲೋಚನೆಯನ್ನು ಮಾಡುವ ಬುದ್ಧಿಶಕ್ತಿಯು ವಿವೇಕವು ಈ ಪ್ರಾಣಿಯಾದ ಮನುಷ್ಯ ಪ್ರಾಣಿಯಾದ ನಿನಗಿಲ್ಲವೇ ಮಗು ಅಂತ ಕೇಳ್ತಾ ಇದ್ದಾನೆ ಕೃಷ್ಣ. ಚಿಂತೆ ಮಾಡು ಅಲ್ವಾ, ಎಷ್ಟೋ ಜನ ನೀ ಕೇಳಿದ ಪ್ರಶ್ನೆನ ಬೇರೆ ತರ ಕೇಳ್ತಾರೆ. ಆ ಕೃಷ್ಣ ಮಾತ್ರ 1108, ನಾ 100 ಬೇಡವಾ, ಹೌದಲ್ವಾ? ಕರೆಕ್ಟ್. ಆದ್ರೆ ಕೃಷ್ಣ ಅದೊಂದೇ ಮಾಡ್ಲಿವಲ್ಲ, ಸರಿ? ಕಿರುಬೆರಣಿನಲ್ಲಿ ಗೋವರ್ಧನಗಿರಿ 7 ದಿವಸ ಹೀಗೆ ಇಟ್ಕೊಂಡಿದ್ನಪ್ಪ ಇದರ ತುದಿನಲ್ಲಿ. ನೀವು ಗೋವರ್ಧನಗಿರಿ ಬೇಡ, ಮನೇಲಿರೋದು ಒಂದು ಆಧಾರ ಒಂದನ್ನ ದಪ್ಪಗಿರೋದನ್ನ ಹೀಗೆ ಇಟ್ಕೊಳ್ಳಿ. ಎಷ್ಟು? 7 ದಿವಸ ಬೇಡ, 7 ನಿಮಿಷ ಬೇಡ, 7 ಸೆಕೆಂಡ್ ಇಟ್ಕೊಳ್ಳಿ. ಆಗತ್ತಾ? ಆಗತ್ತಾ? ಇಲ್ಲ. ಒಂದು ಹಾವು ಮೇಲೆ ನಿಂತ್ಕೊಳ್ರಪ್ಪ, ಹಾವು ಕಂಡ ಕಡಗಡ. ಒಂದಕ್ಕೆ ಮಾತ್ರ ಕೃಷ್ಣನ್ಗೆ ಇದು ಮಾಡಿಬಿಟ್ಟು ಗೋದನ್ನಿ ಕಾಳಿಂಗದೆಲ್ಲ ಅದೆಲ್ಲ ಅದೆಲ್ಲ ಬಿಡಿ ಸರ್, ಪರಮಾತ್ಮ ಮಾಡ್ದ, ನಮ್ಗಾಗಲ್ಲ. ನಮ್ಗಾಗದೇನು, 5 ಮದುವೆ ಮಾಡ್ಕೋತೀವಿ. ಅದೇ ನಂಗೆ ಒಂದು ಆಶ್ಚರ್ಯ, ನಿಜವಾಗ್ಲೂ ನೀವು ಹೇಳಿದಾಗ ನಂಗೂ ಒಂದು ಆಶ್ಚರ್ಯ ಆಗುತ್ತೆ. ಹೇಗೆ ಅಂದರೆ, ಎಷ್ಟೋ ಜನ ನಾನು ನೋಡಿದ್ದೀನಿ, ಅವನಿಗೆ 3ನೇ ಮದುವೆ 4ನೇ ಮದುವೆ ಅಂತ ಹುಡುಗರು ಹೆಂಗಸರು ಹೋಗಿ ಮದುವೆ ಮಾಡಿರೋರು, ಹೆಣ್ಣು ಕೊಟ್ಟಿರೋರು ಇದ್ದಾರೆ. ಅಂಥವ್ನಿಗೆ ಅದು ಹೇಗೆ ಕೊಡ್ತಾರೆ ಅವರು? ನೀವು ಎಷ್ಟೋ ಜನಕ್ಕೆ ಬೇಜಾರಾಗ್ಬೋದು, ನಮಗಿಲ್ಲದೆ ಇರೋದು ಅವನಿಗೆ ಭಾಗ್ಯ, ಭಾಗ್ಯ ಅಲ್ಲ ಅದು, ಅವನಿಂದೆ ಅವನಿಗೆ ಅದು ಯಾಕೆ ಕೊಡ್ತಾನೆ? ಹಂಗೆ ಆಶ್ಚರ್ಯ ಇದ್ದೇ ಇದೆ, ಹೌದಲ್ವಾ? 2ನೇ ಮದುವೆ ಅಂತೆ, 3ನೇ ಮದುವೆ ಅಂತೆ, ಅವನಿಗೆ ಒಂದು ಸೈಟ್ ಕೊಟ್ಟರೆ ಅವ್ನು ಏನು ಅಯೋಗ್ಯ, ಅವ್ನಿಗೆ ಯಾಕೆ ಕೊಡ್ಬೇಕು? ಒಂದೇ ಸಾಕಾಗಲ್ಲ. ಇಲ್ಲ ಅದು ಏನು, ನಮಗೆ ನಾವು ಎಷ್ಟೋ ಹುಡುಕೋದು ಸಿಕ್ಕಲಿಲ್ಲ ಗಂಡು, ಯಾವುದೋ ಒಂದು ಸಿಕ್ತಾ ಇರ್ತಲೇ ಕಳಿಸ್ಬೇಡ ಮನೆಯಿಂದ ಅಂತ ಕೊಟ್ಬಿಟ್ವಿ. ಆ ಥರ ಇರ್ಬೋದೇನೋ, ಬಟ್ ನಂಗೆ ನಿಜವಾಗ್ಲೂ ಅದಕ್ಕೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ತುಂಬ ಬರುತ್ತೆ, ಎಷ್ಟೋ ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಯಜಮಾನರೆಲ್ಲ ಈ ಥರ ಇದ್ದಾರೆ, ಆಗಿದ್ದಾರೆ ಸರ್, ನನಗೆ ಅದು 3ನೇ ಮದುವೆ, ಆ ಅವನಿಗೆ, ಅವನಿಗೆ 3ನೇ ಮದುವೆ, ನಿಮಗೆ ಮೊದಲನೇದು, ಹೋಲಿ ಬಿಡಮ್ಮ ಸಾಕು ಅಂತ ಹೇಳಿದ್ ಮುಂದಕ್ಕೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವ ಅನುಷ್ಠಿತ. ತುಂಬಾ ಚೆನ್ನಾಗಿ ಇನ್ನೊಂದು ಕೆಲಸ ಬೇರೆ ಯಾರು ಮಾಡ್ತಾ ಇದ್ರು, ನಾನು ಮಾಡ್ತಾ ಇರೋದೇನಾರು ನನಗೆ ಕಡಿಮೆ ಅದರಿಂದ ಅಂತ ಅನ್ಸಿದ್ರು ಕೂಡ ಸ್ವಧರ್ಮವನ್ನು ಬಿಡಬಾರದು. ಕೃಷ್ಣ ಹೇಳ್ತಾ ಇದ್ದ ನೋಡಿ, ನಿಮ್ಗೆ ಹಿಂದೆ ಒಂದು ಕತೆ ಹೇಳಿದ್ದೆ, ತಿಳ್ಕೊಳ್ಳಿ ಅದನ್ನ. ಒಂದು ಹಳ್ಳಿನಲ್ಲಿ ಒಬ್ಬ ಅಕ್ಸ ಇದ್ದ ಅಕ್ಸನಿಗೆ, ಆ ಊರಿಗೆಲ್ಲ ಒಬ್ಬನೇ ಅಕ್ಸ ಇದ್ದಿದ್ದು, ಎಲ್ಲರ ಮನೆ ಬಟ್ಟೆನೂ ತೊಗೊಂಡು ಒಗೆದು ಐರನ್ ಮಾಡೋ ಅವ್ರ ಮನೆಗೆ ಕೊಡ್ತಾ ಇದ್ದ. ಆ ಊರಿಗೆ ಒಬ್ರು ಸಂಗೀತಗಾರರು ಬಂದರು, ನಿಮ್ಗೆ ಇದು ಕತೆ ಹೇಳಿದ್ದೆ. ಆವಾಗ ಮಗನಿಗೆ ಅವ್ರ ಹತ್ರ ಹೋಗಿ ಕೇಳ್ದ, ಸರ್ ಏನಾದ್ರು ಮಾಡಿ ನಮ್ಮ ಹುಡುಗಂಗೆ ಹೇಳ್ಕೊಟ್ಬಿಡಿ ಇದನ್ನ ಅಂತ. ಶಾತ ಆನು ನೀನು ಸರಿಗಮ ಹೇಳೆ ಅಂದ್ರು, ಹೌಂದ ಓ ನಿನ್ ಕೈಲಿ ಆಗಲ್ಲಪ್ಪ, ಬೇಡ ಏನೊಂದು. ಇಲ್ಲ ನೀವು ಹೇಳ್ಕೊಳ್ಬೇಕು, ಕಾಲಿ ಬಿದ್ದ, ಕೈ ಬಿದ್ದ, ಅವರಲ್ಲಿಂದ ನಗರಕ್ಕೆ ಬಂದ ಮೇಲೆ ಹಿಂದೆನೂ ಬಂದ,
ನೆಕ್ಸ್ಟ್ ಇಲ್ಲ ನಮ್ಮ ಹುಡುಗಂಗೆ ಭಾಳ ಇಂಟ್ರೆಸ್ಟ್ ಇದೆ, ನೀವೇನಾದ್ರು ಮಾಡಲು ಹೇಳ್ಕೊಳ್ಳೇಬೇಕು ಅಂತ. ಆಯ್ತವ ಏನೋ ನೋಡೋಣಪ್ಪ ಸೇರ್ಸು ನನ್ನ ಮನೆಗೆ ಬರಲಿ ಅವನೊಂದು ಸರ. ಅಲ್ಲೊಂದು ರೂಮ್ ಮಾಡ್ದ, ಇಟ್ಟ ಊರಲ್ಲಿ ಆ ಸಂಗೀತ ಪಾಠಕ್ಕೆ ಕಲ್ಸಕ್ಕೆ ಶುರು ಮಾಡ್ದ. ಇಲ್ಲಿ ಮಾಡ್ತಾ ಮಾಡ್ತಾ ಇಲ್ಲೊಂದು ಕತ್ತೆ ಇತ್ತು ಅವನ ಹತ್ರ, ಅಕ್ಸತಾನೆ ಕತ್ತೆ ಸತ್ತೋಯ್ತು, ಅವನಿಗೆ ತುಂಬ ವಯಸ್ಸಾಗೋಯ್ತು, ಐರನ್ ಮಾಡೋದು ನಿಲ್ಲಿಸ್ಬಿಟ್ಟ. ಈಗ ಏನಾಯ್ತು, ಅತ್ಯಂತ ಕೆಟ್ಟ ಗಾಯಕನೊಬ್ಬ ಸಮಾಜಕ್ಕೆ ಬಂದ, ಊರಿಗಿದ್ದೊಬ್ಬ ಅಗಸ ಪಾಡಾದ ಇಲ್ವೇ ಇಲ್ಲ, ಅಲ್ಲಿ ಅಗಸನಿಲ್ಲ, ಇಲ್ಲಿ ತಡ್ಕೋಬೇಕು ನೀವು ನಮ್ಮ ಓದರ ಲಕ್ಷ್ಮಿಕರ ಏನ್ ಮಾಡ್ತೀರಿ. ಆದ್ರಿಂದ ಹಾಗೆಲ್ಲ ಅರ್ಥ, ನಾನು ಏನು ಮಾಡ್ತಾ ಇದ್ದೀನೋ ಅದೇ ಕೆಲಸವನ್ನು ಅತ್ಯಂತ ಉತ್ತಮವಾಗಿ ಮಾಡಬೇಕು. ಹೌದಲ್ವೋ, ನನಗೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದು ಎರಡು ಕೆಲಸದಲ್ಲಿ ನನ್ನ ಪರ್ಸನಲ್ ಆಗಿ. ಒಂದು ಟೀಚರ್ ಆಗಕ್ಕೆ ಇಷ್ಟ ಆಯಿತು, ಅದು ಪ್ರೈಮರಿ ಸ್ಕೂಲ್ ಮೇಸ್ಟರ್ ಇರ್ಬೋದು ಏನಾರೋ ಆಗ್ಬೋದು. ಎರಡನೇದು ಲಾಯರ್ ಆಗಕ್ಕೆ ಇಷ್ಟ ಆಯಿತು, ಕ್ರಮೇಣ ನಂಗೆ ಅರ್ಥ ಆಯಿತು ಲಾಯರ್ ಆದರೆ ನಂಗೆ ಬರೋದೇ ಕೆಟ್ಟ ಹೆಸರು ಅಂತ. ಸೊ ಅದು ಬಿಟ್ಟಿದ್ದಾಯಿತು, ಮೇಸ್ಟರ್ ಆಗೋಣ ಆಗೋಯ್ತು, ಏನು ಮೇಸ್ಟರ್ ಇಲ್ಲ ಇಷ್ಟ ಇಲ್ಲ. ಹಾಗೂ ಈಗೂ ಮಾಡಿ ಇವಾಗ ಸ್ವಲ್ಪ ಅದಕ್ಕೆ ಹತ್ತತ್ರ ಆಗಿರತಕ್ಕಂಥ ಉಪನ್ಯಾಸ ವೃತ್ತಿಯನ್ನು ಮಾಡ್ತಾ ಇದ್ದೀನಿ. ಇದು ನನಗೆ ಸಮಾಧಾನ ಕೊಟ್ಟಿದೆ, ಏಕೆಂದರೆ ನನ್ನ ಮೇಲೆ ಸರ್ಕಾರದ ನಿಯಂತ್ರಣ ಇಲ್ಲ. ಹೌದಾ, ನನ್ನ ಏನುಗಳು, ನಮ್ಮ ಪ್ರಭುಗಳು, ನಮ್ಮ ನಿಧಿಗಳು ಎಲ್ಲವೂ, ನಮ್ಮ ಉಪನ್ಯಾಸಗಳು ಕೇಳತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ತಿಳ್ಕೊಂಡು ವಯೋವೃದ್ಧರೇ ಬರೋದ್ರಿಂದ ಅವ್ರಿಗೆ ಪಾಸು ಫೇಲಿನ ಪ್ರಶ್ನೆನೇ ಇಲ್ಲ. ನೋಡಿ, ಪರೀಕ್ಷೆ ಇಲ್ಲ, ವಿದ್ಯಾರ್ಥಿ ದಿವಸದಲ್ಲಿ ಯಾವುದೇ ಶುಲ್ಕ ಇಲ್ಲ, ಇದಕ್ಕಿಂತ ಒಳ್ಳೆ ಕೆಲಸ ಇನ್ನೇನು. ಆಹಾ, ತೀರ್ಮಾನ ಮಾಡಿದೆ ಈಗಿನ 35 ವರ್ಷದ ತೆಳಗಡೆ, ಇನ್ನು ಮುಂದೆ ನಾನು ಇದಕ್ಕೇ ಲಾಯಕ್ಕೋ. ಹೌದಾ, ಇದಕ್ಕಿಂತ ಬೇರೆ ನಿಮ್ಮ ಕೈಯಲ್ಲಿ ಇನ್ನೇನು ಆಗ್ತಿತ್ತು ಬಿಡಿ ಅಂತ ನೀವ್ಯಾರು ಅನ್ಕೋಬೋದು. ಆದರೆ ನಾನು ಅದಕ್ಕೆ ಮುಂಚೆ 40 ವರ್ಷ ಬಿಸ್ನೆಸ್ ಮಾಡ್ತಾ ಇದ್ದೆ. ಮ್ಯಾಗ್ನೆಟ್ ಏನಲ್ಲ ನಾನು, ಕಬ್ಬಿಣನೂ ಅಲ್ಲ, ಒಟ್ಟಿನ ಸುಮಾರು ಬಿಸ್ನೆಸ್ ಮಾಡ್ತಾ ಇದ್ವಿ. ಅದರಿಂದ ದೊಡ್ಡದಾದ ಲೋಕಾನುಭವ ಬಂತು ನನಗೆ. ಅದರಿಂದ ಅದನ್ನು ಇಟ್ಕೊಂಡೆ ನಾನು ಈ ಪ್ರಪಂಚ ಟೂರ್ ಮಾಡುವಾಗ, ಇಂಡಿಯಾ ಟೂರ್ ಮಾಡುವಾಗ, ಕರ್ನಾಟಕ ಟೂರ್ ಮಾಡುವಾಗ, ನಿಮಗೆ ಇವತ್ತು ಹೇಳತಕ್ಕಂಥ ಪ್ರತಿಯೊಂದು ಕೂಡ ಅಲ್ಲಲ್ಲೇ ಆಯ್ದುಕೊಂಡು ಬಂದಂಥ ಜೀವನಾನುಭವ ಇದೆಯಲ್ಲ, ಅದು ಭಗವದ್ಗೀತೆಗೆ ಬಹಳ ಬಹಳ ಬೇಕಾಗಿರೋದು. ಅದರಿಂದ ನಾನು ಯಾವುದೋ ಸನ್ಯಾಸಿಯೋ ಯಾವುದೋ ಒಂದು ಆಗೇನೋ ಒಂದು ಮಾಡಿ ನಿಮ್ಗೆ ಹೇಳೋದು ಉದ್ದೇಶ ಇರಲಿಲ್ಲ. ಅದರಿಂದ ನನಗೆ ಪರಿಪೂರ್ಣವಾಗಿ ಹೃದಯದಿಂದ ನಿಂತು ಬುದ್ಧಿಯಲ್ಲಿ ಪರಿಪೂರ್ಣವಾಗಿ ಮಾರ್ಗದರ್ಶನ ಮಾಡಿದಂಥ ಅತ್ಯಂತ ದೊಡ್ಡ ದಾರ್ಶನಿಕರು ಪೂಜ್ಯ ಡಿ ವಿ ಜಿ ಅವರು. ಅದರಿಂದ ಆ ಡಿ ವಿ ಜಿ ಅವರದ್ದು ನೀವು ಚಪಲ್ ಹೊಡೀರಿ ಅವ್ರಿಗೆ. ಇನ್ನೂ ತಮಾಷೆ ಏನು ಅಂದರೆ, ಡಿ ವಿ ಜಿ ಅವರನ್ನು ನಾನು ನೋಡೇ ಇರಲಿಲ್ಲ, ಇಂದು ನೋಡಿಲ್ಲ, ಆದರೆ ಮಾರ್ಗದರ್ಶನ ಮಾತ್ರ ಮಾಡ್ತಾ ಇರ್ತಾರೆ. ಅದಕ್ಕೂ ಮೇಲಕ್ಕೆ ಹೋಗೋದಾದರೆ ಶಂಕರ ಭಗವತ್ಪಾದರು, ಆಚಾರ್ಯತ್ರಯರೆಲ್ಲರೂ ಕೂಡ ಚಿನ್ಮಯಾನಂದರು, ಏನೇನಿದೆಯೋ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಅವಕಾಶ ಆಯಿತು. ಅದು ನಿಮ್ಮ ಮುಂದೆ ಹೇಳೋದಕ್ಕೆ ನನಗೆ ಸುವರ್ಣ ಅವಕಾಶ ಸಿಕ್ಕಿತ್ತು. ಇಷ್ಟು ಸಾಕಲ್ವ ನನಗೆ? ಈಗ ನಾನು ಕೂಡ ಯೋಗಿ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಪರಧರ್ಮೋ ಭಯಾವಹ, ಇನ್ನೊಂದು ಧರ್ಮ ಚೆನ್ನಾಗಿದೆ, ಚೆನ್ನಾಗಿ ಆಚರಿಸಿದ್ರು ಅದನ್ನು ನೋಡಿ ಏನಾರು ಅದನ್ನು ನಾನೇ ಮಾಡಕ್ ಹೋಗ್ತೀನಿ ಅಂತ ಏನಾರು ಹೋದ್ರೆ ಭಯವನ್ನುಂಟು ಮಾಡುತ್ತದೆ. ಯಾಕೆ ಅಂದ್ರೆ ಅಲ್ಲಿರುವುದೆಲ್ಲರೂ ಮೊದಲೇ ಕಾಂಪಿಟೇಷನ್ ಅಲ್ಲಿ ಇರ್ತದೋ. ಎವ್ರಿ ವರ್ಕ್ ಇನ್ ದಿಸ್ ವರ್ಲ್ಡ್ ಈಸ್ ಕಾಂಪಿಟಿವ್ ಒನ್. ಎಲ್ಲದಕ್ಕೂ ಎಲ್ಲವೂ ಕಾಂಪೀಟ್ ಮಾಡಕ್ ಆಗಲ್ವಲ್ಲ, ನಾವು ಏನು ಯೋಗ್ಯತೆ ಇದೆ ಅದಂತೆ ಮಾಡಬೇಕಪ್ಪ. ಅದರಿಂದ ಸ್ವಧರ್ಮವನ್ನು ನೀನು ಬಿಡಬಾರದು, ಪಾಲಿಗೆ ಬಂದದ್ದನ್ನು ಮಾರು. ಮೇಷ್ಟ್ರ ಆದವರು ಮೇಷ್ಟ್ರ ಕೆಲಸನೇ ಮಾಡಬೇಕು, ಭಾಳ ಚೆನ್ನಾಗಿರುತ್ತೆ. ಬೇಷ್ಟ್ ಇನ್ನೇನೋ ಓದಕ್ಕೆ ಹೋಗೋಕ್ಕಾಗತ್ತಾ, ಮಾಡೋಕ್ಕಾಗತ್ತಾ, ಮಾಡಬಾರ್ದು ಹೌದಲ್ಲ. ಹಾಗೆ ಏನೇನಿದೆ ನಮಗೆ, ನಮ್ಗೆ ಏನೂ ಮಾಡೋಕ್ಕಾಗಲ್ಲಪ್ಪ ಅಂದರೆ ನಮಗಿರೋ ಮಕ್ಕಳನ್ನು ಅತ್ಯಂತ ಪ್ರೀತಿ ಪ್ರೇಮದಿಂದ, ಸಂಸಾರವನ್ನು ಪ್ರೀತಿ ಪ್ರೇಮದಿಂದ ನಡೆಸಿಕೊಂಡು ಹೋಗುವುದಕ್ಕೆ ನಿಮ್ಗೆ ಇನ್ನೇನು ಬೇಕು? ಈಗಿರುವ ದಡ್ಡತನವೇ ಸಾಕು, ಅದರಿಂದ ಅದನ್ನೇ ಮುಂದುವರಿಸ್ಕೊಂಡವ್ರು ಸಾಕು. ಅದರಲ್ಲಿ ಯಾರಿಗೂ ಬೇಜಾರಾಗದೆ ನಡ್ಕೊಳ್ಬೋದಲ್ಲ, ಅದೇ ಸ್ವಧರ್ಮ. ಮನುಷ್ಯನಾದವನು ಪರೋಪಕಾರ ಮಾಡದಿದ್ದರೂ, ಪರಪೀಡೆ ಮಾಡದಿದ್ದರೆ ಸಾಕು. ಈಗ ಈ ಕಲಿಯುಗದಲ್ಲಿ ಇರೋದು ಇಷ್ಟೇ ಸಿಂಪಲ್ ಆಗಿರೋದು. ಮುಂದೆ ಕೇಳ್ತಾನೆ ನೋಡಿ, ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾಶ್ನೇಯ ಬಲಾದಿವ ನಿಯೋಜಿತಃ. ಇದು ಗಂಡಸರೆಲ್ಲರೂ ಇದನ್ನ ಜ್ಞಾಪಕ ಇಟ್ಕೋಬೇಕು, ಈ ಶ್ಲೋಕನ ಅಂದ್ರೆ ಹೆಂಗಸರು ಇಟ್ಕೋಬೇಕು. ಅಂದ್ರೆ ಅರ್ಥ ಏನು ಅಂದ್ರೆ, ಈಗ ಅರ್ಜುನ ಉವಾಚ, ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಆದ್ರೆ ವಾಷ್ಣೇಯ ಅಂದ್ರೆ ವೃಷ್ಣೀ ಕುಲದವನೇ ಹೇ ಕೃಷ್ಣನೇ, ಇಷ್ಟೆಲ್ಲ ಆದ್ರೂ ಕೂಡ ನೋಡಿ, ಈಗ ಒಂದು ಸ್ವಲ್ಪ ಬುದ್ಧಿ ಬಂದಂತೆ ಕಾಣುತ್ತೆ. ಯಾರಿಗೆ? ಅರ್ಜುನನಿಗೆ. ಅಂದ್ರೆ ನಮಗೂ ಕೂಡ
ಬಂದಿರಬೇಕು. ಏನಂತ ಕೇಳ್ತಾ ಇದ್ದಾನೆ ಅಂದರೆ, ಇಷ್ಟೊಂದೆಲ್ಲ ಹೇಳಿ ಎಲ್ಲವೂ ಅವ್ರು ಕೇಳಿದ್ರಲ್ಲ ಆ ಪ್ರಶ್ನೆ, ಆ ಥರ ಎಲ್ಲವೂ ಸಹಜವಾಗಿದೆ, ಜ್ಞಾನಿಯಾದ್ರೂ ಎಲ್ಲ ಪ್ರಕೃತಿಯಂತೆ ಆಗುತ್ತೆ, ದೈವದಂತೆ ಆಗುತ್ತೆ, ನಮ್ದೇನಿದೆ ಅಂತ ಇದ್ದರೂ ಕೂಡ ಪುರುಷ, ಈ ಪುರುಷನಿಗೆ, ಮನುಷ್ಯನಾದವನಿಗೆ ಯಾರೋ ಏನೋ ಬಲವಂತವಾಗಿ ಈ ಕರ್ಮಗಳನ್ನು, ಪಾಪ ಕರ್ಮಗಳನ್ನು ಮಾಡುವುದಕ್ಕೆ ಉತ್ತೇಜನ ಕೊಟ್ಟಂತೆ ಆಗುತ್ತಲ್ಲ, ಇದಕ್ಕೆ ಕಾರಣ ಏನೋ? ಎಲ್ಲವೂ ದೈವವೇ ಅಂತ ಆದ್ಮೇಲೆ, ದೈವ ಒಳ್ಳೇದಾದ್ಮೇಲೆ ನಮಗೆ ಒಳಗಡೆಯಿಂದ ಯಾವ ಪ್ರೇರಣೆ ಇದೆ, ಹೌದಲ್ವಾ? ಯಾವ ಪ್ರೇರಣೆಯಿಂದ ಮನುಷ್ಯನಾದವನು ಬಲೋದಿವನ್ ಬಲವಂತವಾಗಿ ಇದ ಕರ್ಮದಲ್ಲಿ ನಮ್ಮನ್ನು ತೊಡಗಿಸಿರುವಂತೆ ಕಾಣುತ್ತದಲ್ಲ, ಇದು ಯಾಕೆ ಹೇಗೆ ಅಂತ ಪ್ರಶ್ನೆ ಕೇಳ್ದ. ಅದೇ ನಮ್ಮ ಪ್ರಶ್ನೆ ತಾನೆ, ಎಲ್ಲದೂ ನಾವೆಲ್ಲ ಒಳ್ಳೆಯವರೇ ತಾನೆ, ಆದ್ರೂ ಎಷ್ಟೋ ಸತಿ ನಮಗೆ ಕೆಟ್ಟ ಕೆಲಸ ಮಾಡಬೇಕು ಅಂತ ನಮ್ಗೇನು ಉದ್ದೇಶ ಇಲ್ಲಪ್ಪ, ಯಾರಿಗೂ ಇರೋದಿಲ್ಲ ಕೆಟ್ಟ ಕೆಲಸ ಮಾಡಬೇಕು ಅಂತ ಯಾರಿಗಾರು ಇರ್ತಾ? ಆದರೂ ನಮ್ಮಿಂದ ಮಾಡಬಾರದ್ದನ್ನು ಮಾಡಿಸುವಂತೆ ಇರುತ್ತದಲ್ಲ ಪ್ರಕೃತಿ ಇರ್ತಲ್ಲ, ಇದೇನು ಕಾರಣ? ಇದು ಪ್ರಶ್ನೆ ನಿಮ್ಮಲ್ಲೂ ಇರ್ಬೋದು, ನಮ್ಮಲ್ಲೂ ಭಾಳ ವರ್ಷ ಇತ್ತು ನನಗೆ, ಆಮೇಲೆ ಉತ್ತರ ಸಿಕ್ತು. ಹೌದಲ್ವ? ಯಾಕೆ ಇದೆ, ಯಾಕೆ ಈ ಥರ ಇದೆ? ಎಷ್ಟೋ ನೋಡೋದಕ್ಕೆ ಒಳ್ಳೆಯವನು ಇದ್ದಾಗಿರ್ತಾನೆ, ಯಾವ್ದು ಅವನು ಮಾಡಬೇಕಾಗಿರುತ್ತೆ, ಯಾವ ಕರ್ಮ ಅದು, ಏನಿದು, ಯಾವ ಈ ಥರ ಆಗುತ್ತೆ ಅನ್ನೋದಕ್ಕೆ ಭಗವಂತ ಏನು ಉತ್ತರ ಕೊಡ್ತಾನೆ? ಏನಾದ್ರು ಕೊಡ್ಬೇಕಲ್ಲ, ಕೊಡದೇ ಇದ್ರೆ ನೀವು ಬಿಡಲ್ವಲ್ಲ. ಸೊ ಜಗದ್ಗುರು ಹೇಳ್ತಾ ಇದ್ದಾನೆ, ಸಮಂಜಸವಾಗಿ ಸತ್ಯವಾದಂಥ ಮಾತನ್ನು ಹೇಳ್ತಾ ಇದ್ದಾನೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಏನಾಗತ್ತೆ ಅಂತ. ಏನೋ ಪ್ರಶ್ನೆ ಕೇಳಿದ್ರ? ಒಳ್ಳೆಯದು, ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀ ಭಗವಾನುವಾಚ ಕಾಮಯೇಷ ಕ್ರೋಧ ಯೇಷಃ ರಜೋ ಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ಹೌದಾ? ಈಗೆಲ್ಲ ನಾವೆಲ್ಲರೂ ನಮ್ಮ ಪಡೆಗೆ, ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡಿಕೊಂಡು ಅಂತ ಇಟ್ಕೊಳ್ಳಿ, ಏನನ್ಸುತ್ತೆ? ನಾವು ತುಂಬ ಜೋರ ಹೇಳಿ, ಏನು ಇದು ಎದಕ್ಕೆ, ಯಾಕೆ ಕೆಟ್ಟವರಾದರೂ ಒಳ್ಳೆಯವರು ಅಂತ ಹೇಳಿ ಅಲ್ಲ, ನಾನು ಕೆಟ್ಟವನೋ ಒಳ್ಳೆಯನೋ ನಮಗೆ ಗೊತ್ತಿಲ್ಲ, ಹೌದಲ್ವಾ? ಆದರೆ ಯಾವುದೋ ಒಂದು ಕಾರಣದಿಂದ ಈ ಒಳಗೆ ಜೀವಭಾವದಲ್ಲಿರುವ ನನಗೆ, ನಾನು ಅನ್ನುವ ಜೀವಕ್ಕೆ ಮನುಷ್ಯ ಶರೀರ ಸಿಕ್ಕಿದೆ. ಭಾಳ ಒಂದು ಎರಡು ನಿಮಿಷ ಆಯ್ತು, ಲೈಟ್ ಆದರೂ ಕೇಳಿಸ್ಕೊಳ್ಳಿ, ಇದು ಭಾಳ ಭಾಳ ಗಂಭೀರವಾದದ್ದು. ಮನುಷ್ಯ ಜನ್ಮ ಸಿಕ್ಕಿದೆ ನನಗೆ, ಜೀವರೂಪದಲ್ಲಿರುವ ನನಗೆ ಈ ಶರೀರ ಸಿಕ್ಕಿದೆ, ಹೌದಲ್ವಾ? ಈ ಜೀವ ಶರೀರ ಮನುಷ್ಯ ಶರೀರವನ್ನು ತೆಗೆದುಕೊಂಡಿದೆ ಯಾವ ಕಾರಣಕ್ಕೆ ಅಂದ್ರೆ, ಕರ್ಮ ಯಾವುದೋ ಒಂದು ಬಾಕಿ ಇದೆ, ತೀರಿಸೋದೇನೋ ಇದೆ. ಹಾಗಂದ್ರೆ ಅರ್ಥ ಏನು? ಇದು ಯಾವುದೋ ಜನ್ಮದ್ದಿರಬಹುದು, ಈಗಲೇ ಬಂದಿರಬೇಕು ನೀನು ತಿಳಿಲಿಲ್ಲ, ಕರೆಕ್ಟಾ? ಹಿಂದಿಂದ ಯಾವುದೋ ಬಾಕಿ ಇದ್ರೆ ತೀರಿಸ್ಬೇಕೋ ಬೇಡವೋ? ಆ ತೀರಿಸೋದಕ್ಕೊಂದು ಕರ್ಮ ಮಾಡ್ಬೇಕೋ ಇಲ್ವೋ? ಆ ಕರ್ಮ ಮಾಡ್ಬೇಕಾದ್ರೆ ಒಳ್ಳೇದು ಕೆಟ್ಟದ್ದು ನಮಗೆ ಗೊತ್ತಿಲ್ಲದೆ ಏನಿರುತ್ತೆ? ಹಿಂದಿನ ಶ್ಲೋಕದ ಓದಿದ್ರೆ ಒಳಗಡೆ ಏನಿದೆ, ಎರಡು ಬೀಜ ರೂಪದಲ್ಲಿದೆ, ರಾಗ ದ್ವೇಷ. ಅದಕ್ಕೆ ಭಗವಂತ ಹೇಳ್ತಾ ಇದ್ರೆ ಆ ರಾಗದ್ವೇಷ ಇತ್ತಲ್ಲ ಮಗು, ಅದೇನೆ ಮಾನವ ಜನ್ಮದಲ್ಲಿ ಅವನ ಕರ್ಮಕ್ಕೆ ಅನುಸಾರವಾಗಿ ಕಾಮಕ್ರೋಧವಾಗಿ ಪ್ರಕಟವಾಗುತ್ತದೆ. ಯಾವುದದು? ರಜೋಗುಣ. ಆ ರಜೋಗುಣದಂತೆಯೇ ಅವನು ಕರ್ಮವನ್ನು ಮಾಡುತ್ತಾನೆ, ಪ್ರಾರಬ್ಧ ಕರ್ಮ ನೋಡಿ, ಅವನಿಗೇನು ಅನಿಸೋದೇ ಇಲ್ಲ, ಆ ಥರ ಇರುತ್ತೆ. ಒಂದು ಊರಿನಲ್ಲಿ ಭಿಕ್ಷಾಟನೆ ಮಾಡ್ತಾ ಒಬ್ಬ ಬ್ರಹ್ಮಚಾರಿ ಇದ್ದಂತೆ, ಅನ್ನವನ್ನು ಎಲ್ಲರೂ ಮೊದಲು ಕೇಳ್ಕೊಂಬರೋನು, ಎಲ್ಲರೂ ಅನ್ನ ಹಾಕೋರು ಇದ್ರು. ಒಂದು ದಿವಸ ಒಂದು ಮನೆಯಲ್ಲಿ ಒಬ್ಬ ತರುಣಿ ಗರ್ಭಿಣಿ ಆಗ್ಬಿಟ್ಲು, ಮದುವೆ ಆಗಿಲ್ಲ ಆಕೆಗೆ. ಅವ್ರ ಮನೆಯವರೆಲ್ಲರಿಗೂ ಗಾಬರಿ ಆಗೋಯ್ತು, ಇನ್ನು ಮದುವೆ ಇಲ್ಲ ಗರ್ಭಿಣಿನಲ್ಲ ಅಂತ ಎಲ್ಲರೂ ಆಕೆ ಕೇಳಿದ್ರು. ಅವಳೇ ಮಾಡಲು, ಇವನು ಅಭ್ಯಪಾರಿ ಯಾರು ಸನ್ಯಾಸಿ ಥರ, ಇವನ ಮೇಲೆ ಹೇಳೋಣ ಅಂತ ಇವನೇ ತಂದೆ ಅದಕ್ಕೆ ಅಂದ್ಬಿಟ್ಲು. ನೆಕ್ಸ್ಟ್ ಬಂದಾಗ ಊರೇ ಇರಲ್ಲ ಅವ್ನು ಹಿಡ್ಕೊಂಡ್ರು, ನಮ್ಮೂರಿಗೆ ಬಂದು ಇಂಥ ಕೆಲಸ ಮಾಡಿದೆ, ನೀನು ನೋಡೋದಕ್ಕೆ ಕವಿ ಬಟ್ಟೆ ಹಾಕೋತಿ ಹಾಗೆ ಹೀಗೆ ಅಂತ ಹೇಳಿದ್ರು. ಅವನು, ಹೌದಾ, ಹಾಗೆ ಇದೆಯಾ, ಹಾಗಾದ್ರೆ ಏನು ಮಾಡ್ಬೇಕು ನಾನು? ಇವಳು ನೀನು ಕರ್ಕೊಂಡು ಹೋಗ್ಬೋದು. ಅವನು ಕರ್ಕೊಂಬಂದ, ಏನೂ ಮಾತಾಡಲಿಲ್ಲ ಆಕೆಗೆ. ನೋಡಿ ಹೇಗೆ ಅಂದರೆ, ತಾನು ರಾಗದ್ವೇಷ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಒಬ್ಬ ಜ್ಞಾನಿ ಸನ್ಯಾಸಿಗೆ, ಭಿಕ್ಷುಗೆ ಹೇಗಿರುತ್ತೆ ಮನಸ್ಸು ಅನ್ನೋದಕ್ಕೆ ಉದಾಹರಣೆ ಹೇಳ್ತಿರೋದು. ತನ್ನ ಆಶ್ರಮದಲ್ಲಿ ಆಕೆನ ಇಟ್ಟ, ಕೇಳಲೇ ಇಲ್ಲ, ತಾಯಿ ನೀನು ಇವಾಗ ಮಗುವನ್ನು ಹೊರಬೇಕಾಗಿರತಕ್ಕಂಥ ಹೆತ್ತರು ಹೆರಬೇಕಾಗಿರೋ ತಾಯಿ ಆಗ್ತಾ ಇದೆಯೇ, ನಿನಗೆ ಇವಾಗ ಭಾಳ ಒಳ್ಳೇದು ಬೇಕು ಅಂತ ಹೇಳಿ ಈ ಊರು ಬಿಟ್ಟು ಪಕ್ಕದೂರ್ಗೆ ಹೋದ. ಹಾಲು ಹಣ್ಣೆಲ್ಲ ಕೇಳ್ಕೊಂಬಂದು ಯಾರನ್ನೋ ಕೇಳ್ದ, ತೊಗೊಂಬಂದ ಈಕೆ ಕೊಟ್ಟ, ನೀನು ಗರ್ಭಿಣಿ ಇದೆಲ್ಲ ತಿನ್ನು, ನಿಂಗೆ ಒಳ್ಳೇದಾಗತ್ತೆ ಅಂತ. ಆದರೆ ನೀನು ಯಾಕೆ ನನ್ನ ಮೇಲೆ ಈ ಥರ ಸುಳ್ಳು ಹೇಳಿದೆ ಅಂತ ಅವನು ಹೇಳಲೇ ಇಲ್ಲ. ನಾವಾಗಿದ್ದೆ ಹೊಡೆದಾಕ್ಬಿಡ್ತಿದ್ದಲ್ಲ ಇಂಥದೆಲ್ಲ ಹೇಳ್ತೀಯ, ನಂಗೆ ಅಷ್ಟೇ ಇಟ್ಟು ಅನ್ನ ಹುಟ್ಟಾ ಇತ್ತು ಅಲ್ಲ. ಫಸ್ಟ್ ಆಫ್ ಆಲ್ ಸನ್ಯಾಸಿನೇ ಆಗ್ತಿರ್ಲಿಲ್ಲ, ನಾವು ಕಳ್ಳರ್ತಾನೆ, ಸನ್ಯಾಸಿಗಿನಾಸೆ ಆದ್ರೆ ಇದು ಪ್ರಾಬ್ಲಮ್ಮು. ಆಮೇಲೆ ಅವಳಿಗೆ ಸೇವೆ ಮಾಡ್ದ,
ಆ ಮಗುನು ಡೆಲಿವರಿ ಆಯಿತು. ಮಗು ಆ ಮಗುನು ಎಸ್ ಎತ್ತಿ ಸಂತೋಷದಿಂದ ಪರಮಾತ್ಮನಂತ, ಅಯ್ಯೋ ಈ ಮಗು ಸೃಷ್ಟಿನಲ್ಲಿ ಬಂದಿದೆ, ಎಷ್ಟಿದೆ ಇದರಿಂದ, ಏನು ಮುಂದೆ ಏನಾಗುತ್ತೆ, ಇದು ಒಳ್ಳೇದಾಗಬೇಕು ಇದಕ್ಕೆ ಅಂತ ದುಡಿದ. ಆ ಹಳ್ಳಿಗೆ ಹೋಗಾಗಿಲ್ವಲ್ಲ ಅವ್ರವ್ರಿಗೆ. ಸೊ ಏನೇನು ಅನ್ನ ಬೇರೆ ಕಡೆ ಎಲ್ಲ ಬೇಡ್ಕೊಂಡ್ಬಂದು ಅವಳಿಗೆ ಕೊಡೋನು, ಮಗು ಕೊಡೋನು, ಹಾಲು ಎಲ್ಲನು ತಿನ್ನಿಸ್ತಾ ಇದ್ದ. ಹೀಗೆ ಒಂದು ಸ್ವಲ್ಪ ದಿವಸ ಆಯಿತು, ಒಂದು ವರ್ಷ ಕಳೆಯೋತ್ತು, ಅವಳಿಗೆ ತುಂಬ ಬೇಜಾರಾಗೋಯ್ತು. ಇಷ್ಟು ಒಳ್ಳೆಯವನು ಇವನು, ಇವನ ಮೇಲೆ ನಾನು ಇದು ಮಾಡ್ತಿದ್ದಿಲ್ಲ ಅಂತ ತಿರ್ಗಾ ಊರಿಗೆ ಹೋಗಿ ತಂದೆ ತಾಯಿಗೆ, ಇಲ್ಲ ಅವನು ತುಂಬ ಒಳ್ಳೆಯವನು, ಅವನಲ್ಲ ಇದೆಲ್ಲ ಮಾಡಿದ್ದು, ಪಕ್ಕದಲ್ಲಿ ಇನ್ನೊಬ್ರು ವರ್ತಕ್ಕಿದ ಅವ್ರ ಮಗ ಸುಮ್ಮನೆ ಫ್ರೆಂಡ್ ಹೋಗಿಂಟು ಅಂತ ಹೇಳ್ಕೊಂಡು ಮೋಟರ್ ಬೈಕಲ್ಲಿ ತಿರ್ಸ್ತಾ ಇದ್ದ. ಈಗ ನೋಡಿದ್ರೆ ಈ ಥರ ಆಗೋಗ್ಬಿಡ್ತು. ಅದರಿಂದ ಅವ್ರದ್ದೇನು ತಪ್ಪಿಲ್ಲ, ಪಾಪ ಒಳ್ಳೆ ಮನುಷ್ಯ ಆತ, ಪಾಪಿ ಅಲ್ಲ ಅಂತ. ತಿರ್ಗಾ ಊರವರೆಲ್ಲ ಅವನಿಗೆ ಹಣ್ಣು ಹಣ್ಣುಗಳು ಎಲ್ಲ ತೊಗೊಂಡೋಗಿ, ಸ್ವಾಮಿಗಳೇ ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ ನೋಡಿದೆ. ಹೌದಾ, ಆಗ ನಾನೇನು ಮಾಡ್ಬೇಕು ಇವಾಗ, ಈ ಮಗುನು ತಾಯಿನ ನಾವು ಕರ್ಕೊಂಡು ಹೋಗ್ತೀವಿ ಆಗ್ಬೋದು. ಆಮೇಲೆ ಮಾನ್ಯಸಿಂದ ನೀವು ದಯವಿಟ್ಟು ನಮ್ಮೆಲ್ಲರ ಮನೆಗೆ ಮಾಮೂಲಂತೆ ಬನ್ನಿ, ಈ ಭಿಕ್ಷೆ ನಿಮ್ಮ ತಪ್ಪಾಗಿ ನಡ್ಕೊಂಬಿಟ್ವಿ, ನಮ್ಮ ದಯವಿಟ್ಟು ಕ್ಷಮಿಸಿ ಅಂದರು. ಅವ್ರಿಗೆ ಬೇಕಾದಷ್ಟು ಅದು ಕೊಡ್ತೀವಿ, ಇದ್ಕೊಂಡು ನೀವೇನು ಕೊಡಬೇಡಿ ಸದ್ಯ, ಇಂಥ ಅಪರಾಧವನ್ನು ಇನ್ನೊಂದು ದಿವಸ ನಮ್ಮ ಮೇಲೆ ಹೊರಿಸಬೇಡಿ ಅಂತ. ಹೌದಲ್ವಾ? ಹಾಗೇನಾಯ್ತು, ಬೀಜ ರೂಪದಲ್ಲಿದ್ದೇ ರಾಗ ದ್ವೇಷ ಇದೆಯಲ್ಲ ಅದು ಅಲ್ಲಿಯೇ ಸತ್ತು ಹೋಯಿತು. ಅದು ಮೇಲೆ ಅದು ಕಾಮ ಕ್ರೋಧವಾಗಿ ಬರುವಲು ಅವನು ಬಿಡಲಿಲ್ಲ. ಸೊ ಅದರಿಂದ ನಮಗೆ ಕಾಮ ಅಂದರೆ ಬಯಸೆ, ಬಯಕೆ. ಯಾವ್ಯಾವ್ದು ಸಣ್ಣ ಪುಟ್ಟ ಬಯಕೆ ಹೇಳಿದ್ರು ಕಾಮವೇ. ಅದರಿಂದ ತಿಳ್ಕೊಳ್ಳಿ, ಕಾಮ ಅಂದರೆ ಕೇವಲ ಶರೀರದ ತೃಷ್ಣೆ ಅಲ್ಲ. ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ನಾಲಿಗೆ ರುಚಿ ಬೀಳುತ್ತೆ, ಚರ್ಮ ಮುಟ್ಟಬೇಕು ಅನ್ಸುತ್ತೆ, ಇದೆಲ್ಲ ಇರುತ್ತಲ್ಲ ಎಲ್ಲ ಶಬ್ದ ಸ್ಪರ್ಶ ರೂಪ ರಸಗಂಧ, ಇದಿಷ್ಟು ಕೂಡ ಕಾಮದ ಒಳಗೆ ಬರತಕ್ಕಂಥ ಎಲ್ಲವೂ ಸಂಗತಿಗಳು. ಸೊ ಅದರಿಂದ ಹೀಗೆ ಅದಕ್ಕೋಸ್ಕರ ಕಾಮ ಅನ್ನೋದು ಕೆಟ್ಟದ್ದಲ್ಲ. ಕಾಮ ಅನ್ನೋದು ಇನ್ನೊಬ್ರಿಗೆ ಹಿಂಸೆ ಮಾಡೋದಾದರೆ, ಅದರಿಂದ ಕ್ರೋಧ ಉಂಟಾಗೋದಾದರೆ, ಉಪನ್ಯಾಸ ಮಾಡುತ್ತಾ ನಮ್ಮ ಹೊಳೆನೇ ಸಪುರದ ಸ್ವಾಮೀಜಿಗಳು ಹೇಳ್ತಾರೆ, ಈ ಕ್ರೋಧವೇ ಕಾಮ. ನೋಡಿ, ಮನುಷ್ಯನಿಗೆ ಏನು ಕ್ರೋಧ ಇದೆಯೋ, ನಾನು ನೋಡಿ ನಾನು ಯಾವಾಗಲೂ ಅಷ್ಟೇ, ನಾನು ಯಾರೋ ಟಚ್ ಮಾಡಿದ್ರೆ ಅಷ್ಟೇ ಅಂತಿರ್ತಾನಲ್ಲ, ಅದು ಅವನಿಗೆ ಇಷ್ಟ. ಯಾವುದು ಕ್ರೋಧವೇ ಕಾಮ ಅಂತ ಹೇಳಿದ್ದಾರೆ, ಉಪನ್ಯಾಸ ಮಾಡಿದ್ದಾರೆ ಅವ್ರು ಮಾಡ್ತಾ. ಅದರಿಂದ ಕಾಮದಿಂದ ಕ್ರೋಧ ಉಂಟಾಗುತ್ತೆ. ಈ ಕಾಮವು ಕ್ರೋಧವು ಬಯಕೆಯು ಮತ್ತು ಬಯಕೆಯಿಂದ ಬೆಂಕಿ ಅಂತ ಆಚೆ ಬರತಕ್ಕಂಥ ಕ್ರೋಧ ಇದೆಯಲ್ಲ, ಇದೆರಡೂ ಹುಟ್ಟುವುದು ರಜೋಗುಣದಿಂದ. ಹೌದಲ್ಲ? ಹಾಗಾದ್ರೆ ಏನಂತ ಅರ್ಥ ಆಯ್ತು, ರಜೋಗುಣ ಹೇರುವುದು ಯಾವುದನ್ನ? ಕಾಮಕ್ರೋಧವನ್ನ. ಈ ಕಾಮಕ್ರೋಧ ಕಾಮದ ಕಾರಣದಿಂದಲೇ ಕರ್ಮವನ್ನು ಮಾಡೋದು ಮನುಷ್ಯ. ಅದನ್ನ ಪಡೆಯೋದಕ್ಕೆ, ಜಾತಿ ಪಡೆಯೋದಕ್ಕೆ, ಸರಿಯಾಗಿ ಪಡೆಯೋದಕ್ಕೆ, ಪೂರ್ತಿ ಪಡೆಯೋದಕ್ಕೆ ಕರ್ಮಗಳನ್ನ ಮಾಡ್ತಾನೆ. ಆಗ ಅದೇನಾದ್ರು ತನಗೆ ದಕ್ಕದೇ ಇದ್ದರೆ ಅವನಿಗೆ ಏನ್ ಬರುತ್ತೆ? ಕ್ರೋಧ ಬರುತ್ತೆ. ಹೌದಲ್ವಾ? ಅದ್ಯಾಕೆ ಪಾಲ್ ತಗೋತೀನಿ ನೋಡೋಣ ನಡಿ, ಸುಪ್ರೀಂ ಕೋರ್ಟ್ ಹೋಗ್ಲಯ್ಯ, ನಾನು ಇಡೀ ಆಸ್ತಿನೇ ಕರ್ಗೋಗ್ಲಿ, ಇನ್ನು ಬಂದೇ ಇಲ್ಲ ಪಾಲು. ಆಮೇಲೆ ತಮ್ಮನ ಮೇಲೋ ಅಣ್ಣನ ಮೇಲೋ ಅಕ್ಕನ ಮೇಲೋ ಯಾರ ಮೇಲೋ ಅಂತ ಹೇಳ್ತಾರೆ. ನೋಡಿದಿರಲ್ಲ ನೀವು, ಕೇಳಿದಿರಲ್ಲ ನೀವು, ಯಾಕಾಗುತ್ತೆ? ನಿಂದೇನಿದೆ ನೀ ತಗೊಳ್ಳಿಯ, ನಂದೇನಿದ್ರೆ ಕೊಡೋ, ನೀನು ಕೊಡೋಕ್ಕೆ ಇಷ್ಟ ಇಲ್ಲ, ಇಷ್ಟೊಂದೆಲ್ಲ ಹೇಳೋದು ಕಷ್ಟ ಇದೆ. ಹೌದಲ್ವಾ? ಕಷ್ಟ ಏನಿಲ್ಲ, ಹೇಳೋಕ್ಕೆ ಮನಸ್ಸು ಇರುವುದಿಲ್ಲ. ಯಾವ ಇದಕ್ಕೆಲ್ಲ ಇನ್ನು ಬೇಕಾದಷ್ಟು ಕಥೆಗಳಿದೆ, ಕಥೆನೇ ಹೇಳ್ತಾ ಇದ್ರೆ ನಿಮಗೆ ತಿರುಗಿ ಗುರುವಾರ ಬಂದ್ಬಿಡುತ್ತೆ. ನೀವು ಆಗಲೇ ಎಲ್ಲ ಮುಚ್ಚಿಬಿಟ್ಟು ಮಂಗಳಾರತಿನ ಮಾಡಿ ತಟ್ಟೆನು ಎಲ್ಲ ಮುಚ್ಚಿಟ್ಬಿಟ್ಟಿದ್ದೀರಿ. ಅದರಿಂದ ಇದನ್ನು ನಾವು ಈ ತಮೋ ಗುಣ ಬೇರೆ ಎರಡು ಗುಣಗಳಲ್ಲಿ ಮಿಶ್ರಿತವಾಗಿರುತ್ತೆ. ಇದು ಹೇಗಿರುತ್ತೆ ಅಂದ್ರೆ ಮಹಾಶನೋ ರಜೋಗುಣ ಇದೆಯಲ್ಲ, ಇದು ಸತ್ವದಿಂದ ತಮೋದಿಂದ ಕೂಡಿರುತ್ತದೆ. ಆದರೆ ಇದು ಪ್ರಧಾನವಾಗಿರುತ್ತೆ, ಎಲ್ಲದಕ್ಕಿಂತ ಪ್ರಧಾನವಾಗಿರುತ್ತೆ. ಆಗ ಇವನು ಮಹಾಶನೋ ಅಂದರೆ ಹೊಟ್ಟೆ ಬಾಕನಂತಿರುತ್ತಾನೆ, ಏನೇನೋ ಮಾಡ್ತಾ ಇರ್ತಾನೆ, ಏನನ್ನೋ ಪಡೆಯೋದಕ್ಕೆ ಏನೇನೋ ಮಾಡ್ತಾ ಇರ್ತಾನೆ. ಆದರೆ ಅದ್ಯಾವುದರಿಂದಲೂ ಅವನು ತೃಪ್ತಿಯಾಗೋದೇ ಇಲ್ಲ. ತೃಪ್ತಿ ಆಗದ್ದೇ ಇರುವ ಮನಸ್ಸಿನಲ್ಲಿ ಕಾಮವು ಕ್ರೋಧವು ಯಾವಾಗಲೂ ಜ್ವಾಲೆಯಂತೆ ಉರಿಯುತ್ತಿರುತ್ತದೆ, ಹಾಕುತ್ತಾ ಹಾಕುತ್ತಾ ಅದು ಉಲ್ಬಣಿಸುತ್ತದೆ ಅಂತ ಅರ್ಥ. ಮಹಾಶನೋ ಮಹಾಪಾಪ್ಮ, ಅದು ನಿನ್ನ ಆತ್ಮಜ್ಞಾನವನ್ನೇ ಅಥವಾ ಅದರ ಪ್ರಯತ್ನವನ್ನೇ ತಡೆಯುವಂತೆ ವರ್ತಿಸುತ್ತದೆ. ರಜೋಗುಣದಿಂದ ಕರ್ಮ ಪ್ರವೃತ್ತನಾಗಿರ್ತಾನೆ, ಕಾಮ ಪ್ರವೃತ್ತಿ ಆಗಿರ್ತಾನೆ, ಕ್ರೋಧ ಪ್ರವೃತ್ತನಾಗಿರ್ತಾನೆ. ಆದ್ದರಿಂದ ವಿದ್ಯೇನಂ ಇಹ ವೈರಿಣಂ, ಅವರೆಲ್ಲವೂ ವಿದ್ಯೇನಂ, ನೀನು ಇದನ್ನು ತಿಳಿದುಕೋ. ಏನಂತ, ಮಾನವನಿಗೆ ಅತ್ಯಂತ ದೊಡ್ಡ ಶತ್ರು ಎಂದು ತಿಳಿದುಕೋ. ವೈರಿಣಂ, ವೈರಿ ಶತ್ರು. ನಮ್ಮ ಪ್ರತಿಯೊಂದು ಜೀವದಲ್ಲಿ ನೀವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಾದದ್ದು ಈ ಶ್ಲೋಕದಿಂದ ದೊಡ್ಡದಾದ ವಿಚಾರ ಏನು ಅಂದರೆ, ಈ ಕಾಮ ಮತ್ತು ಕ್ರೋಧ ಅನ್ನೋದು ನಮಗೆ ಜೀವನದಲ್ಲಿ, ಈ ಜೀವಕ್ಕೆ ಮಾನವ ಶರೀರದಲ್ಲಿ ಅತ್ಯಂತ ದೊಡ್ಡ ವೈರಿ. ಯಾರು ವೈರಿಯೋ ಅವನನ್ನು ನಾವೇನು ಮಾಡಬೇಕು? ಸಾಯಿಸಬಾರ್ದು, ಗೆಲ್ಲಬೇಕು. ದೂರ ಇಡೋಕ್ಕಾಗಲ್ಲ. ಅದೈತೆ, ನನಗೆ ತಿಳ್ಕೊಂಡಿರಿ, ದೂರ ಗಿರಿಡೋದಿಲ್ಲ, ನಿಮ್ಮ ಹತ್ರನೇ ಇರುತ್ತೆ. ನನಗೆ ನಿನ್ನ ಯೋಗ್ತ ಗೊತ್ತಕಣೆ, ಸುಮ್ಮನೆ ಇರು ಅಂತ ಹೇಳ್ತಾ ಇರಬೇಕು. ಹೌದಲ್ವಾ? ಅದರಿಂದ ಏನಿರ್ತಾ, ಕಾಮ ಕ್ರೋಧವನ್ನು ಎಂದಿಗೂ ಕೊಲ್ಲಲಾಗುವುದಿಲ್ಲ, ಗೆಲ್ಲುವುದು ಸಾಧ್ಯ ಜ್ಞಾನದಿಂದ ಮಾತ್ರ. ಭಗವದರ್ಪಣ ಆಗಲವ್ರಿಗೆ
ಆ ಕ್ಲೂ ಕೊಟ್ಟರಲ್ಲ ಅವರು ಕೂಡ ಒಬ್ರು ಪುಣ್ಯಾತ್ಮರು ಹೌದಲ್ವಾ. ಈ ಕಾಮ ಈ ಕ್ರೋಧ ಎಲ್ಲವೂ ಕೂಡ ಕರ್ಮ ಪ್ರವೃತ್ತಿಯಿಂದ ಬಂದಿದೆ. ಯಾವ ಜನ್ಮದ ಏನೋ ಗೊತ್ತಿಲ್ಲ ನಮಗೆ. ಯಾರೋ ಒಬ್ರು ದಾರಿಲಿ ಹೋಗ್ತಾ ಇದ್ದಾರೆ, ಸುಮ್ಮನೆ ಸುಮ್ಮನೆ ಯಾವ್ದಾದ್ರು ನೋಡಿ ಅವ್ನು ನೋಡಿದ್ರೆ ನಿಮ್ಗೆ ಸಿಟ್ಟು ಬರುತ್ತೆ. ನಿಮ್ಗೆ ಸಂಬಂಧ ಇರಲ್ಲ, ಅವತ್ತೇ ಫಸ್ಟ್ ನೋಡ್ತಿರ್ತೀರಿ. ಅದ್ರ ದೇವಸ್ಥಾನ ಇಷ್ಟ ನೋಡಿದ್ರೆ ಏನು ಇನ್ನು ಇಷ್ಟುದ್ದ ಇದೆ ಅಂತ ನಮ್ಗೆ ದೇವ್ರು ನೋಡೋ. ಇವನು ಪ್ರಾರಂಭ, ಅವನು ಯಾರೋ ನಿಮ್ಮ ಥರ ಭಕ್ತ ಹೌದಲ್ವ. ಅವನು ನಿಮ್ಮ ದುರದ್ರ ನೋಡ್ತಾನೆ, ನೀವು ನೋಡ್ತೀರಾ. ವಿದ್ಯಾರ್ಥಿ ಭವನ್ ಹೋಗ್ತೀರಾ, ಸೀಟ್ ಸಿಗಲ್ಲ ಅವನಿಗೆ ಸಿಕ್ಬಿಡುತ್ತೆ ಮೊದಲು ಅಂತಾನೆ. ನಿಮ್ ಅವ್ನ ಕಂಡ್ರಾಗಲ್ಲ. ಅವ್ನು ಯಾವನ ಯಾಕದ ಹೋದ ಜನ್ಮದ ಹೋದ ಜನ್ಮದಲ್ಲಿ ಎಲ್ಲಿ ನಿಂತಿದ್ರು ಆ ಕ್ಯೂನಲ್ಲಿ ಹೌದಲ್ವಾ. ಇದೆಲ್ಲವೂ ನಮಗೆ ಗೊತ್ತಿಲ್ಲದಂತೆ ಆಗತಕ್ಕಂತ ಮಾನವ ಜೀವನದ ಒಡಂಬಡಿಕೆ. ಸಣ್ಣ ಉದಾಹರಣೆ ನೋಡಿ, ನಾನು ಇಲ್ಲಿ ಕೂತಿದ್ದೀನಿ, ನೀವು ಕೂತಿದ್ದೀರಿ. ನನ್ನ ಈ ವಯಸ್ಸಿನವರೆಗೂ ನಿಮ್ಮ ಆ ವಯಸ್ಸಿನವರೆಗೂ ನಾವೆಲ್ಲ ಭೇಟಿನೇ ಆಗಿರಲಿಲ್ಲ ಎಷ್ಟೋ ಜನ, ಹೌದಾ. ಯಾಕೆ ಸಂದರ್ಭ ಅಲ್ಲ, ನಿಮ್ಗೆ ಏನಾಗಿದೆ ಋಣದ ಬಾಕಿ ಇತ್ತಲ್ಲ, ಇಲ್ಲಿವರೆಗೂ ತಳ್ಕೊಂಬಂತು, ಈಗ ಸಿಕ್ಕಾಕೊಂಬಿಟ್ರಿ ಅಥವಾ ನಾ ಸಿಕ್ಕಾಕೊಂಬಿಟ್ಟೆ ಅಲ್ಲ. ಅಂದ ಅರ್ಥ ಏನಂದ್ರೆ, ಆ ಕಾಲ ದೇಶ ವಸ್ತು ಇದೆಯಲ್ಲ, ಪಕ್ವವಾಗುವ ಹೊರಗೆ ಆಗದೇ ಇಲ್ಲ ನೋಡಿ. ಹೌದಲ್ಲ, ಕಾಲ ಬಂದಾಗ್ಲೇನೆ ಹೆಣ್ಣು ಈ ಪ್ರಾರಬ್ಧ ಅಥವಾ ನಿಮ್ಗೆ ಸಂಸಾರ ಶುರುವಾಗೋದು, ಕಾಲ ಬಂದಾಗ್ಲೇನೆ ಜನ್ಮ ಉಂಟಾಗೋದು, ಕರ್ಮ ಉಂಟಾಗೋದು, ಆ ಕಾಲ ಬಂದಾಗಲೇ ಜ್ಞಾನ ಪಕ್ವವಾಗೋದು, ಆಗಲೇ ನೀವು ಮುಕ್ತವಾಗಿ ಬದುಕತಕ್ಕಂಥ ಅವಕಾಶ ಇರೋದು. ಅದು ಮಾನವ ಜನ್ಮ. ಮತ್ತೆ ಏನು ಇರತಕ್ಕಂಥ ಕರ್ಮಭೂಮಿಯಲ್ಲಿ ಹುಟ್ಟಿರುವ ನಿಮ್ಮ ಪುಣ್ಯಭಾಗ, ಅದನ್ನು ನೆನೆಯುತ್ತಾ ಮತ್ತೆ ಇವತ್ತಿನ ಈ ಇದನ್ನ ಪ್ರವಚನವನ್ನು ಗುರುಗಳಿಗೆ ಅರ್ಪಿಸಿದ್ದೀವಿ, ಅಂದರೆ ಶಿವಯೋಗಿಗಳಿಗೆ. ಮುಂದಿನ ವಾರನೂ ಅವ್ರಿಗೆ ಅರ್ಪಿಸೋಣ. ಅದರ ಮುಂದಿನ ಭಾಗ ಏನು ಅನ್ನೋದನ್ನು ಭಗವಂತ ಮುಂದಿನ ವಾರ ಹೇಳ್ತೀನಿ ಅಂತ ಹೇಳಿಯಾನೆ. ಆಯಿತು ಅಂತ ಹೇಳಿ ನಾವು ಇವಾಗ ಮಂಗಳಾಚರಣೆಯನ್ನು ಮಾಡೋಣ.